ನಮ್ಮ ಸದೃಢ ಸಮಾಜದ ಮೂಲ ಆರೋಗ್ಯವಂತ ಗ್ರಾಮಗಳು ಮತ್ತು ಲಾಭದಾಯಕ ಕೃಷಿ. ಕೃಷಿ ಆರ್ಥಿಕತೆ ಎಂಬುದು ಬಹಳ ಗಂಭೀರ ಮತ್ತು ಕ್ಲಿಷ್ಟವಾದ ವಿಷಯ. ಈ ವಿಷಯದಲ್ಲಿ ಅಮೆರಿಕದ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ನೀತಿಯ ಬಗ್ಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಿರಿಯ ಉಪನ್ಯಾಸಕರು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಡೀನ್ ಫ್ಯಾಕಲ್ಟಿ ಆಗಿ ಸೇವೆ ಸಲ್ಲಿಸುತ್ತಿರುವ ಗೋಪಾಲ್ ನಾಯಕ್ ಅವರು. ಪಬ್ಲಿಕ್ ಪಾಲಿಸಿ, ಎಕನಾಮಿಕ್ಸ್ ಮತ್ತು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ವಿಷಯಗಳಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವ ಗೋಪಾಲ್ ನಾಯಕ್ ಅವರು ಹಲವಾರು ಪಿಎಚ್ಡಿ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಕೃಷಿ ವ್ಯಾಪಾರ, ಸರಕು ಮಾರುಕಟ್ಟೆಗಳು, ಭವಿಷ್ಯತ್ತಿನ ಮಾರುಕಟ್ಟೆಗಳು, ನೀರಾವರಿ ಮತ್ತು ಅರಣ್ಯ ನಿರ್ವಹಣೆ, ಅಂತಾರಾಷ್ಟೀಯ ವ್ಯಾಪಾರ, ಈ ವಿಷಯಗಳ ಮೇಲೂ ಗೋಪಾಲ್ ನಾಯಕ್ ಅವರು ಕೆಲಸ ಮಾಡುತ್ತಿರುವುದು ವಿಶೇಷ. ಇಷ್ಟೇ ಅಲ್ಲದೆ ಶ್ರೀಯುತರು ರಾಜ್ಯದ ಸುಮಾರು 1,000 ಶಾಲೆಗಳಿಗೆ ಟೆಲಿ ಎಜುಕೇಷನ್ ನೀಡುವ ಯೋಜನೆಯ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಗೋಪಾಲ್ ನಾಯಕ್ ಅವರಿಗೆ ಔಟ್ಸ್ಟ್ಯಾಂಡಿಂಗ್ ಪಿಎಚ್ಡಿ ಡೆಸರ್ಟೇಷನ್ ಅವಾರ್ಡ್, ಬೆಸ್ಟ್ ಸ್ಟೂಡೆಂಟ್ ರಿಸರ್ಚ್ ಪೇಪರ್ ಅವಾರ್ಡ್, ಇಲಿಯನಾಯ್ಸ್ ವಿಶ್ವವಿದ್ಯಾಲಯದಿಂದ ಹಂಟರ್ ಫೆಲೋಶಿಪ್, ಇಷ್ಟೇ ಅಲ್ಲದೆ ಡಾ ಡಿಕೆ ದೇಸಾಯಿ ಪ್ರಶಸ್ತಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಂಗಾರದ ಪದಕ, ಅಮೆರಿಕನ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಸೋಸಿಯೇಷನ್ನಿಂದ ಪ್ರೊಫೆಷನಲ್ ಎಕ್ಸಲೆನ್ಸ್ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ರಾಜ್ಯ ಸರ್ಕಾರಕ್ಕೆ ಗೋಪಾಲ್ ನಾಯಕ್ ಅವರು ಕೃಷಿ ವ್ಯಾಪಾರ ನೀತಿಯ ಅಭಿವೃದ್ಧಿಗಾಗಿ ಹಾಗೂ ಕೃಷಿ ಮಾರುಕಟ್ಟೆಗಳ ಪುನರುತ್ಥಾನಕ್ಕಾಗಿ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಯೋಜನಾ ಸಮಿತಿಯ ಸದಸ್ಯರಾಗಿ, ಸೆಬಿಯ ಕಮೋಡಿಟಿ ಡಿರೈವೇಟಿವ್ ಸಮಿತಿಯ ಸಲಹೆಗಾರರಾಗಿಯೂ ಕೂಡ ಗೋಪಾಲ್ ನಾಯಕ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಶೈಕ್ಷಣಿಕ ಹಾಗೂ ಕೃಷಿ ನೀತಿಯ ನಿರೂಪಣೆಯಲ್ಲಿ ಗೋಪಾಲ್ ನಾಯಕ್ ಅವರ ಕೊಡುಗೆ ಅಪಾರವಾದದ್ದು. ಶುಭೋದಯ ಕರ್ನಾಟಕದ ಇಂದಿನ ಅತಿಥಿಯಾಗಿರುವಂತಹ ಗೋಪಾಲ್ ನಾಯಕ್ ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಹಾಗಾದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಪ್ರೊಫೆಸರ್ ಗೋಪಾಲ್ ನಾಯಕ್ ಅವರು. ಹೇಗಿದ್ದೀರಿ ಸರ್? ಬೆಳಿಗ್ಗೆ ಬೆಳಿಗ್ಗೆ ನಾವು ನಮ್ಮ ಶುಭೋದಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ತುಂಬಾ ಖುಷಿ ಆಗ್ತದ ನಮ್ಗಂತೂ. ನಮಗೂ ಬಹಳ ಸಂತೋಷ. ಶುಭೋದಯ ಕಾರ್ಯಕ್ರಮಗಳನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮತ್ತು ಅದ್ರ ಬಗ್ಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬೆಳಿಗ್ಗೆ ಬರೋದೇನು ಅಂತ ಏನು ತೊಂದರೆ ಏನಿಲ್ಲ. ನಾವು ಸಾಮಾನ್ಯವಾಗಿ ಬೆಳಿಗ್ಗೆನೆ ಹೇಳೋದು, ಅದಕ್ಕೋಸ್ಕರ ಅದೇನು ತೊಂದರೆ ಆಗ್ತಾ ಇಲ್ಲ. ಸರ್, ನಿಮ್ಮ ಅಧ್ಯಯನದ ವಿಷಯಗಳನ್ನ ನೋಡಿದಾಗ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು, ನೀವು ಎಲ್ಲೋ ಒಂದು ಕಡೆ ಬೆಳೆದು ಬಂದಂತಹ ಪರಿಸರ, ನೀವು ಹಳ್ಳಿ ಪ್ರದೇಶಗಳಲ್ಲಿ ಬೆಳೆದು ಬಂದ್ರ, ನೀವು ನೋಡಿರುವಂಥದ್ದು ಬಾಲ್ಯದಲ್ಲಿ ನೀವು ನೋಡಿರುವಂತಹ ಪರಿಸ್ಥಿತಿಗಳಾಗಿರ್ಬಹುದು, ಎಲ್ಲಿವರೆಗೂ ಕೃಷಿ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗೋದಿಲ್ವೋ ಅಲ್ಲಿವರೆಗೂ ದೇಶ ಅಭಿವೃದ್ಧಿ ಆಗಲ್ಲ ಅನ್ನೋ ಮಾತಿದೆ. ಇದಕ್ಕೆ ನಿಮಗೆ ಯಾವಾಗ ಪ್ರಭಾವ ಬೀರ್ತು ಅಂತ? ನಾವು ಬಂದಿರೋದು ಹಳ್ಳಿಯಿಂದ, ತುಂಬಾ ಚಿಕ್ಕ ಹಳ್ಳಿ, ಬುಗುರಿ ಬೈಲ್ ಅಂತ ಒಂದು ಹಳ್ಳಿ. ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಕುಮಟಾದಿಂದ, ಕುಮಟಾ ಟೌನ್ನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಾವು ಓದುವಾಗ ಸಾಮಾನ್ಯವಾಗಿ ಯಾವುದೇ ಸವಲತ್ತುಗಳಿರಲಿಲ್ಲ. ಒಂದು ಕಚ್ಚಾ ರೋಡ್ ಒಂದು ಬಿಟ್ಟರೆ ಮತ್ತು ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿ ಇರಲಿಲ್ಲ, ಮತ್ತು ಟೆಲಿಫೋನ್ ಅಂತೂ ಇರಲೇ ಇಲ್ಲ, ಬಸ್ಗಳು ಕೂಡ ಬರ್ತಾ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಟೌನ್ಗೆ ಹೋಗ್ಬೇಕಂದ್ರೆ ದೋಣಿಯಲ್ಲಿ ಹೋಗ್ಬೇಕಿತ್ತು. ಸುಮಾರು ಒಂದು 6-7 ಕಿಲೋಮೀಟರ್ ದೋಣಿಯಲ್ಲಿ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಆವಾಗ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲೂ ಒಂದು ನಮಗೆ ಅಂದರೆ ಸೌಕರ್ಯಗಳು, ಆಧುನಿಕ ಸೌಕರ್ಯಗಳು ಭಾಳ ಕಡಿಮೆ ಇದ್ವು. ಸೊ ಒಂದು ರಿಮೋಟ್ ಹಳ್ಳಿ ಅಂತಲೇ ಅಂದ್ಕೊಳ್ಬೇಕು. ಇವಾಗೆಲ್ಲ ಕೆಲವು ಡೆವಲಪ್ಮೆಂಟ್ಗಳಾಗಿವೆ, ಎಲೆಕ್ಟ್ರಿಸಿಟಿ ಆಗಲಿ, ಟೆಲಿಕಮ್ಯುನಿಕೇಷನ್ ಆಗಲಿ, ರೋಡ್ ಮತ್ತು ಬಸ್ಸಸ್ ಎಲ್ಲ ಆಗಿದೆ. ಬಟ್ ಆವಾಗ ಭಾಳ ರಿಮೋಟ್ ಹಳ್ಳಿನೇ ಅಂತ ಅನ್ಬೇಕು. ಆವಾಗ ಸಾಮಾನ್ಯವಾಗಿ ಜನರು ಕೃಷಿಯನ್ನು ಮಾಡಿದ್ರೂ ಒಂದು ಹಳೆ ಪದ್ಧತಿಯಿಂದ ಕೃಷಿಯನ್ನು ಮಾಡುವಂಥದ್ದು, ಹಾಗಾಗಿ ಅವ್ರಿಗೆ ಹೆಚ್ಚಿನ ಆದಾಯ ಬರ್ತಾ ಇರಲಿಲ್ಲ. ಹಾಗಾಗಿ ಬಡತನ ಇದ್ದೇ ಇತ್ತು, ಭಾಳ ಬಡತನ. ಈಗ ನೀವು ಸಾಮಾನ್ಯವಾಗಿ 60s ಮತ್ತು 70s ನೋಡಿದರೆ ದೇಶದಾದ್ಯಂತನೂ ಬಡತನ ಇದ್ದೇ ಇತ್ತು, ಅದರಲ್ಲೂ ಹಳ್ಳಿಗಳಲ್ಲಿ ಇನ್ನೂ ಜಾಸ್ತಿ ಇದ್ವು. ಯಾವುದೇ ಒಂದು ಸೌಕರ್ಯ ಇಲ್ಲದೆ ಒಂದು ಜೀವನಕ್ಕೆ ಒಂದು ಯಾವುದೋ ಒಂದು ಉಪಾಯವನ್ನು ಹುಡುಕುವಂಥ ಒಂದು ಸ್ಥಿತಿ, ಹೇಗಾದರೂ ಮಾಡಿ ಜೀವನ ಮಾಡಬೇಕು ಅನ್ನೋದಂಥದ್ದು, ಏನೋ ಎಲ್ಲೋ ಕೆಲಸ ಮಾಡೋದು, ಕೆಲಸ ಹುಡುಕೋದು,
ಕೆಲಸ ಸಿಗೋದು ಬಹಳ ಕಷ್ಟ. ಕೂಲಿ ಕೆಲಸ ಸಿಗುವಂಥದ್ದು ಕೂಡ ಬಹಳ ಕಷ್ಟ ಇತ್ತು ಆವಾಗ. ಸೊ ಆವಾಗ ಕೂಲಿ ಕೆಲಸವನ್ನು ಹುಡುಕಿ ಅದಕ್ಕೆ ಅದರಿಂದ ಏನೋ ವೇಜ್ ಅರ್ನಿಂಗ್ ಮಾಡಿ ಅದರಿಂದ ಏನೋ ಜೀವನೋಪಾಯ ಮಾಡುವಂಥದ್ದು ಆವಾಗ ಎಲ್ಲರದು ಎಲ್ಲ ಕುಟುಂಬಗಳದ್ದು ಅದೊಂದೇ ಉದ್ದೇಶ. ಎಲ್ಲಾದರೂ ಕೆಲಸ ಹುಡುಕ್ಬೇಕು, ಕೆಲಸ ಸಿಗಬೇಕು, ಕೆಲಸ ಆ ಕೆಲಸದಿಂದ ವರ್ಷವಿಡೀ ಅವ್ರ ಜೀವನ ಆಗಬೇಕು ಅನ್ನೋದು ಬಹಳ ಒಂದು ದೊಡ್ಡ ಅದೇ ಉದ್ದೇಶ ಆಗಿತ್ತು. ಹಾಗಾಗಿ ಸಾಮಾನ್ಯವಾಗಿ ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ ವಿದ್ಯಾಭ್ಯಾಸಕ್ಕೆ, ಮತ್ತು ಬೇರೆ ಯಾವುದೇ ಒಂದು ವಿಷಯಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲರ ಒಂದು ಫೋಕಸ್ ಏನಿದೆ, ಒಂದು ಅವರ ಉದ್ದೇಶನೇ ಬರೀ ಒಂದು ಜೀವನ ನಿರ್ವಹಣೆಯನ್ನು ಯಾವ ರೀತಿಯ ಮಾಡ್ಕೊಂಡು ಹೋಗ್ಬೇಕು, ಹೇಗ್ ಮಾಡೋದು, ಒಂಥರ ದಿನ ದಿನಕ್ಕಷ್ಟೇ ನೋಡ್ತಾ ಇದ್ವಿ ಹೊರತು ಒಂದ್ ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ಏನ್ ಮಾಡ್ಬೇಕು, 10 ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತದ್ದು ಇರದೇ ಇರಲಿಲ್ಲ. ಹಾಗಾಗಿ ಒಂದ್ ದಿನ ದಿನ ಕೂಲಿ ಆ ರೀತಿಯನ್ನು ಮಾಡಿ ಜೀವನವನ್ನು ಕಳ್ಕೊಳ್ಳುವಂತ ಒಂದು ಸ್ಥಿತಿ ಇತ್ತು ಆವಾಗ. ನಾವು ನಮ್ಮ ಒಂದು ಊರಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಣ್ಣ ಹಿಡುವಳಿ, 1 ಎಕರೆ 2 ಎಕರೆ ಜಮೀನಷ್ಟೇ ಇರುವಂಥದ್ದು. ಅಲ್ಲಿ ಭತ್ತ ಬೆಳೆದ್ರೂ ಕೂಡ ಭತ್ತ ಯಾವುದೋ ಒಂದು ಹಳೆ ಒಂದು ಪದ್ಧತಿಯಿಂದ ಬೆಳೆಯುವಂಥದ್ದು, ಭಾಳ ಕಡಿಮೆ ಇಳುವರಿ. ಹಾಗಾಗಿ ಅದೊಂದು 2 ಮಂತ್ಸು 3 ಮಂತ್ಸ್ಗೇನು ಸಾಕಾದ್ರೂ ಉಳಿದ ದಿನಗಳಲ್ಲಿ ಬೇರೆ ಕಡೆ ಕೂಲಿ ಹೋಗಿ ಕೂಲಿ ಮಾಡಿ ಜೀವನವನ್ನು ಮಾಡುವಂತಹ ಒಂದು ಸ್ಥಿತಿ ಇತ್ತು ಆವಾಗ. ನಮ್ಮ ಕುಟುಂಬ ಕೂಡ ಕೃಷಿ ಪ್ರಧಾನವೇ. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ, ಇವಾಗಲೂ ನಮ್ಮ ಬ್ರದರ್ಸ್ ಕೂಡ ಕೃಷಿಕರೇ ಇದ್ದಾರೆ. ಮತ್ತೆ ಸಾಮಾನ್ಯವಾಗಿ ಅದೇ ನಾವು ಸಣ್ಣ ಹಿಡುವಳಿ ನಮ್ದು, ನಮಗೂ ಅಷ್ಟೇ ನಮ್ಮ ತಂದೆ ತಾಯಿ ಕೂಡ ಬೇರೆ ಕಡೆ ಕೂಲಿ ಹೋಗಿ ಮಾಡುವಂತ ಒಂದು ಪರಿಸ್ಥಿತಿ ಇತ್ತು ಆವಾಗ. ಸೊ ಆವಾಗ ನಮಗೆ ಅದೇ ಯಾವ ರೀತಿಯಾಗಿ ಜನರ ಒಂದು ಸುಧಾರಣೆ ಮಾಡಬೇಕು, ಅವ್ರ ಜೀವನೋಪಾಯಕ್ಕೆ ಒಂದು ಸರಿಯಾದ ಒಂದು ದಾರಿ ತೋರುವಂತಹ ಯೋಜನೆಗಳು ಏನು ಅನ್ನೋದೊಂದು ಅದ್ರ ಬಗ್ಗೆ ಒಂದು ಯಾವತ್ತೂ ಒಂದು ಯೋಚನೆ ಇದ್ದೇ ಇರ್ತಾ ಇತ್ತು. ಸೊ ಆವಾಗ ಅಂದರೆ ಭಾಳ ಒಂದು ಕಷ್ಟ, ಯಾಕಂದರೆ ಒಂದು ಈಗ ನಾನು ಹೇಳಿದ್ನಲ್ಲ, ಈಗ ಜೀವನೋಪಾಯಕ್ಕೆ ಏನಾದರೂ ಮಾಡಬೇಕಂತಂದರೆ ನಮ್ಮಲ್ಲಿ ಕೆಲವು ಈ ತಾಳಿ ಮರ, ಭರಣಿ ಮರ ಈ ಥರ ಇದ್ವು, ಅದರನ್ನು ಕಡಿದು ಅದರ ಮಧ್ಯೆ ಒಂದು ಇದು ಬರುತ್ತೆ, ಪಿತ್ತ ಅಂತ ಬರುತ್ತೆ, ಅದನ್ನ ಒಣಗಿಸಿ ಅದನ್ನು ಹಿಟ್ಟು ಮಾಡಿ ಅದರಿಂದ ಗಂಜಿ ಅಂತ ಮಾಡಿ ಕುಡಿಯುವಂತ ಒಂದು ಪರಿಸ್ಥಿತಿ ಆವಾಗ. ಅಷ್ಟೊಂದು ಆ ಒಂದು ಪರಿಸ್ಥಿತಿ ಇತ್ತು. ಸೊ ಆವಾಗ ಜನರ ಒಂದು ಜೀವನೋಪಾಯ ನೋಡಿದರೆ ಒಂದು ಬಹಳ ಕಷ್ಟದಲ್ಲಿ ಇದ್ದಂತ ಒಂದು ಪರಿಸ್ಥಿತಿ ಇತ್ತು ಆವಾಗ. ಸೊ ಅಂಥದ್ರಲ್ಲೂ ಕೂಡ ತಾವು ಎಜುಕೇಶನ್ ಅನ್ನ ಪರ್ಸ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಮೆಚ್ಚಬೇಕಾದಂತಹ ಒಂದು ವಿಷಯ. ನೀವು ಹೇಳಿದ ಹಾಗೆ ಎಜುಕೇಶನ್ಗೆ ಅಷ್ಟು ಪ್ರೋತ್ಸಾಹನೇ ಇರ್ತಿರ್ಲಿಲ್ಲ, ಯಾಕಂದ್ರೆ ಒಂದು 2 ಹೊತ್ತು ಊಟಕ್ಕೆ ಫಸ್ಟ್ ಆಗ್ಲಿ ಅನ್ನುವಂಥದ್ದೇ ಇದ್ದಿದ್ದು, ಅದೇ ಬಹಳ ಮುಖ್ಯ ಇರ್ತಾ ಇತ್ತು. ಸೊ ನಮ್ಮ ಊರಲ್ಲಿ ಒಂದು 4th ಸ್ಟ್ಯಾಂಡರ್ಡ್ ವರೆಗೆ ಒಂದು ಶಾಲೆ ಇತ್ತು. ನಮ್ಮೂರು ಅಂದ್ರೆ ಸುಮಾರು ಒಂದು 30 ಜನ ಕುಟುಂಬ ಇರುವಂತದ್ದು, ಒಂದು 170-180 ಜನರು ಇರುವಂತಹ ಒಂದು ಊರು, ಸಣ್ಣ ಊರು. ಅಲ್ಲಿ ಒಂದು 4th ಸ್ಟ್ಯಾಂಡರ್ಡ್ ವರೆಗೆ ಇರುವಂತ ಒಂದು ಟೆಂಪರರಿ ಟೈಪ್ ಶಾಲೆ ಇತ್ತು ಆವಾಗ. ಸೊ ಅದರಲ್ಲಿ ನಾವು 4th ಎತ್ತವರೆಗೆ ಓದಿ ಆಮೇಲೆ ಇನ್ನೊಂದು ಶಾಲೆಗೆ ಹೋಗ್ಬೇಕಿತ್ತು, ಒಂದು 2 ಕಿಲೋಮೀಟರ್ಸ್ ವರೆಗೆ. ಅವಾಗ ಏನು ಬೇರೆ ಯಾವುದೋ ಒಂದು ಸೌಲಭ್ಯ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಿತ್ತು. ಆವಾಗ ಬೇರೆ ಶಾಲೆಗಳು ಹೋದ್ರೆ ಆವಾಗ ಸ್ವಲ್ಪ ಈ ಜಾತೀಯತೆ ಅನ್ನೋದು ಸ್ವಲ್ಪ ಜಾಸ್ತಿ ಇತ್ತು ಆವಾಗ. ಸೊ ಈಗ ಒಂದೂರಿಂದ ಇನ್ನೊಂದೂರಿಗೆ ಹೋದಾವಾಗಲೂ ಅಲ್ಲಿ ಮಿನಿಸ್ಟ್ರುಗಳಿಂದ ಹಿಡಿದು ಅಲ್ಲಿ ಆಡಳಿತ ವರ್ಗದಿಂದ ಎಲ್ಲ ಹುಡಿದು ಹಿಡಿದು ಅಲ್ಲಿ ಸ್ವಲ್ಪ ಜಾತೀಯತೆ ಅನ್ನೋದೊಂದು ಇತ್ತು. ಆ ಜಾತೀಯತೆಯಿಂದ ಕೂಡ ಕೆಲವು ಪರಿಣಾಮಗಳಾಗ್ತಾ ಇದ್ವು, ಸ್ಪೆಷಲಿ ಸ್ಟೂಡೆಂಟ್ಸ್ ಮೇಲೆ. ಒಂದು ಕಡೆ ಇಲ್ಲಿ ಜೀವನೋಪಾಯಕ್ಕೆ ಒಂದು ಕಷ್ಟ ಇರೋದು, ಇನ್ನೊಂದು ಕಡೆ ಅಲ್ಲಿ ಒಂದು ಪ್ರೋತ್ಸಾಹ ಇಲ್ಲದೇ ಇದ್ರೆ
ಅದು ಇನ್ನೂ ಒಂಥರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಆ ಒಂದು ಪರಿಸ್ಥಿತಿ ಕೂಡ ನಮ್ಮಲ್ಲಿ ಇತ್ತು ಆವಾಗ. ಆಮೇಲೆ ನಾವು ಕೆಲವರೆಲ್ಲ ಸೇರಿ ಇನ್ನೂ ಬೇರೆ ಯಾವುದೋ ಒಂದು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಕೂಡ ಬಂತು ಆವಾಗ. ಓಕೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಊರಿತ್ತು, ಆ ಊರಿನ ಶಾಲೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಬಂತು. ಆವಾಗ ಅಲ್ಲಿ ಆ ಶಾಲೆಗೆ ಹೋಗೋದಿದ್ದರೆ ನಾವು ಈ ದೋಣಿ ದಾಟಿ ಹೋಗಬೇಕಿತ್ತು. ಅದು ಅದು ಕೂಡ ಒಂದು ಚಾಲೆಂಜ್. ಹಾಂ, ಇನ್ನೂ ಒಂದು ಚಾಲೆಂಜ್. ಸೊ ದೋಣಿ ದಾಟಿ ಹೋಗುವಂಥ ಪರಿಸ್ಥಿತಿ ಕೂಡ ಇತ್ತು. ಆಮೇಲೆ ಅದೇ ಸ್ವಲ್ಪ ಕಷ್ಟದಲ್ಲಿ ಶಾಲೆ ಇದನ್ನು ಓದ ವಿದ್ಯಾಭ್ಯಾಸ ಮಾಡಬೇಕಾಗುವಂಥ ಪರಿಸ್ಥಿತಿ ಆವಾಗ ಇತ್ತು. ಅಲ್ಲ, ನೀವು ನೋಡಿದಂತಹ ಈ ಕೃಷಿಯಲ್ಲಿರುವಂತಹದ್ದಾಗಿರ್ಬಹುದು ಅಥವಾ ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳು, ನಾನು ಶಿಕ್ಷಣದ ಮೂಲಕ ಅಧ್ಯಯನದ ಮೂಲಕ ಇದಕ್ಕೊಂದು ಪರಿಹಾರ ಕಂಡುಕೊಳ್ತೀನಿ ಅನ್ನುವಂಥ ಯೋಚನೆ ನಿಮಗೆ ಬಂದಿದ್ಯಾವಾಗ ಅಂತಂದ್ರೆ? ನಾನು ಸಾಮಾನ್ಯವಾಗಿ ನಾನು ವಿದ್ಯಾಭ್ಯಾಸ ಆವಾಗ ಈಗ ಪ್ರಾಥಮಿಕ ಶಾಲೆಯಲ್ಲಿ ಹೋಗುವಾಗ ಏನೋ ನಾವು ಓದ್ತಾ ಇದ್ದೀವಿ ಅನ್ನೋದಷ್ಟೇ, ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಇರಲ್ಲ. ಸೊ ಆಮೇಲೆ ನಾವು ಹೈಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೈಸ್ಕೂಲು ಒಳ್ಳೆ ಹೈಸ್ಕೂಲ್ ಇತ್ತು, ನಮಗೆ ಒಳ್ಳೆಯ ಒಂದು ಹೆಡ್ ಮಾಸ್ಟರ್ ಇದ್ದರು. ಅವರು ಆ ಶಾಲೆಯನ್ನು ಭಾಳ ಚೆನ್ನಾಗಿ ಹೊಸದಾಗಿದ್ದರೂ ಭಾಳ ಚೆನ್ನಾಗಿ ನಡೆಸ್ತಾ ಇದ್ರು. ಅವರು ಬಹಳ ಒಂದು ಕೆಲವೆಲ್ಲ ಮಾರಲ್ ಎಜುಕೇಷನ್ ಬಗ್ಗೆ ಅಥವಾ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಮಸ್ಯೆಗಳ ಬಗ್ಗೆ ಕೂಡ ಎಲ್ಲ ಹೇಳ್ತಾ ಇದ್ರು. ಮತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ರು. ಅಲ್ಲಿ ನಮ್ಮ ಪಾಠಪಠ್ಯ ಏನಿದೆ ಲೆಸನ್ಸ್ ಎಲ್ಲ ಅದನ್ನು ಚೆನ್ನಾಗಿ ಮಾಡುವಂಥ ಒಂದು ಶಿಸ್ತನ್ನು ಆ ಶಾಲೆಗೆ ತಂದಿದ್ರು. ಸೊ ಅದರಿಂದ ನಮ್ಗೆ ಭಾಳ ಹೆಲ್ಪ್ ಆಯಿತು. ವಿದ್ಯಾಭ್ಯಾಸ ಅಂದರೆ ಇದ್ರೆ ಈ ರೀತಿ ಇರುತ್ತೆ ಅಂತ. ಸೊ ಅಲ್ಲಿಂದ ಬಹಳ ಪ್ರೋತ್ಸಾಹ ಸಿಕ್ತು ನನಗಂತೂ, ನನಗೆ ಭಾಳ ಪ್ರೋತ್ಸಾಹ ಸಿಕ್ತು ಅಲ್ಲಿಂದ. ಆಮೇಲೆ ನಾನು ಆ ಸ್ಕೂಲಿಗೆ ನಾನು ಐ ವಾಸ್ ದಿ ಟಾಪರ್, ಅಂದರೆ ಏತ್ ಸ್ಟ್ಯಾಂಡರ್ಡ್ಗೆ ಸೇರಿದವಾಗ ಅಷ್ಟೊಂದು ಏನು ಇರಲಿಲ್ಲ, ಬಟ್ ಬೈ ದಿ ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮೇಲೆ ನಾನು ಟಾಪರ್ ಆಗಿದ್ದೆ. ಆವಾಗ ಒಂದು ಬರ್ತು ಒಂದು ಬರುತ್ತೆ, ಮತ್ತು ಕೆಲವು ವಿಷಯಗಳನ್ನು ತಿಳ್ಕೊಳ್ತಾ ಇದ್ರೆ ಅಥವಾ ವಿಜ್ಞಾನ ಆಗಲಿ ಅಥವಾ ಸೋಷಿಯಲ್ ಸ್ಟಡೀಸ್ ಆಗಲಿ ಸ್ಟಡಿ ಮಾಡ್ತಾ ಇದ್ರೆ ಅವಾಗ ಏನೋ ಒಂಥರ ತಿಳ್ಕೊಳ್ಬೇಕು ಅನ್ನೋದೊಂದು ಉತ್ಸಾಹ ಒಂದು ಬರ್ತಾ ಇತ್ತು. ಅದು ಆ ಸ್ಕೂಲಿಂದ ಹೈಸ್ಕೂಲಿಂದ ಆಗಿರೋದು ನನಗೆ ಆವಾಗ ಈಗಲೂ ಚೆನ್ನಾಗಿ ನೆನಪಿಗೆ ಬರ್ತದೆ. ಬೆಂಗಳೂರಿಗೆ ಬರೋದು ಹೇಗೆ ಸಾಧ್ಯ ಆಯ್ತು? ಹೌದು, ನಮ್ಮ ಊರಲ್ಲಿ ಒಬ್ಬರು ಜಡ್ಜ್ ಆಗಿದ್ರು. ಸೊ ಅವರು ಫಸ್ಟ್ ನಮ್ಮ ಊರಿಗೆ ಒಂಥರ ಹೆಮ್ಮೆ ಇದ್ದಂಗೆ ಇತ್ತು. ಅವರು ನಮಗೆ ಅಡ್ವೈಸ್ ಮಾಡ್ತಾ ಇದ್ರು, ಸ್ಪೆಷಲಿ ನನಗೆ ಹೇಳಿದ್ದು ನೀನು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಸೇರ್ಬೇಕು. ಸೊ ನಾನು ಅದೇ ಹೈಸ್ಕೂಲ್ನಲ್ಲಿ ಜಾಸ್ತಿ ಮಾರ್ಕ್ಸನ್ನು ಪಡೆದಿದ್ದರಿಂದ ಅವರೇ ಬಂದು ನನಗೆ ಒಂದು ಲೆಟ್ರ್ ಬರೆದು ನೀನು ಇದಕ್ಕೆ ಹೋಗು, ನ್ಯಾಷನಲ್ ಕಾಲೇಜ್ಗೆ ಹೋಗಿ ಸೇರಿಯು ಅಂತ ಹೇಳಿದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ನಾವು ನಮ್ಮ ಮಾಸ್ಟ್ರು ನಮಗೆ ನಮ್ಮನ್ನು ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಕಾಲೇಜ್ಗೆ ಅಡ್ಮಿಷನ್ಗೆ ಟ್ರೈ ಮಾಡಿದ್ವಿ. ನ್ಯಾಷನಲ್ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ಆದರೆ ನಮಗೆ ಆವಾಗ ಅಷ್ಟು ಫೀ ಕಟ್ಟುವಂಥ ಸಾಮರ್ಥ್ಯ ಇರಲಿಲ್ಲ. ಅರೌಂಡ್ ಇಟ್ ಮಸ್ಟ್ ಬಿ ಅರೌಂಡ್ 250-260 ರುಪೀಸ್ ಇತ್ತು ಆವಾಗ. ಅದರದ್ದು ಅದು ಬಹಳ ದೊಡ್ಡ ಇದು ಇತ್ತು ಅಮೌಂಟ್. ಸೊ ಆವಾಗ ಹೋಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಸೇರಿದ್ವಿ. ಸೊ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಇವಾಗ ಅಲ್ಲಿ ಸೇರಿಕೊಂಡ್ವಿ. ಅಲ್ಲಿ ಅಲ್ಲಿ ಪ್ರೊಫೆಸರ್ಸ್ಗಳೆಲ್ಲ ಚೆನ್ನಾಗಿದ್ರು, ಅಲ್ಲಿ ಪರಿಸರ ಅಷ್ಟೊಂದು ಆವಾಗ ಸರಿ ಇರಲಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅದಕ್ಕೆ ಗ್ಯಾಸ್ ಕಾಲೇಜ್ ಅಂತ ಇದ್ರು, ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್. ಸೊ ಸಾಮಾನ್ಯವಾಗಿ ಸ್ಟ್ರೈಕ್ಗಳೆಲ್ಲ ಸ್ಟಾರ್ಟ್ ಆಗೋದು ಅಲ್ಲಿಂದ ಇತ್ತು. ಅದೊಂಥರ ಕೇಂದ್ರ ಬಿಂದು ಆಗಿತ್ತು ಆವಾಗ. ಸುಮಾರು ನೀವು 70s ನಿಮ್ಗೇನು ಗೊತ್ತಿರಲ್ಲ, ಬಟ್ 70s ಸ್ಟ್ರೈಕ್ ಮಾಡುವಂಥದ್ದು ಒಂದು ಸೀಸನ್ ಇತ್ತು. ಸೊ ಒಂದು ಸೀಸನ್ನಲ್ಲಿ ಸ್ಟ್ರೈಕ್ಸ್, ಎಲ್ಲ ಕಾಲೇಜುಗಳು ಸ್ಟ್ರೈಕು ಅನ್ನೋದು ಇತ್ತು. ಅಲ್ಲಿ ಈ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ
ಅಲ್ಲಿಂದ ಸಾಮಾನ್ಯವಾಗಿ ಶುರುವಾಗ್ತಾ ಇತ್ತು. ಯಾವ ವಿಚಾರಕ್ಕೆ ಇರ್ತಾ ಇತ್ತು ಸರ್ ಸ್ಟ್ರೈಕ್ಗಳು ಅಂತ ಹೇಳಿದ ತಕ್ಷಣ? ಯಾಕಂದ್ರೆ ಅಲ್ಲಿ ಸರಿಯಾಗಿ ಯಾವ ವಿಚಾರ ಅಂತಾನೆ ಇಲ್ಲ, ಅಫ್ಕೋರ್ಸ್ ಏನಾದ್ರು ಪಾಲಿಟಿಕಲ್ ಏನಾದ್ರು ಒಂದು ಇತ್ಕೊಳ್ಳೋದು, ಸಾಮಾನ್ಯವಾಗಿ ಸಮಸ್ಯೆಗಳೇ ಇದ್ದೇ ಇತ್ತಾಗ. ಸೊ ಇದಕ್ಕೆ ಅದನ್ನು ಹುಡುಕುವಂತ ಒಂದು ಇದೇ ಇರಲಿಲ್ಲ. ವಿದ್ಯಾರ್ಥಿಗಳ ಸಂಘದಿಂದ ಒಂದು ಸ್ಟ್ರೈಕ್. ಸೊ ಆ ರೀತಿ ಸಾಮಾನ್ಯ ಸ್ಟ್ರೈಕ್ ಸೀಸನ್ ಇರ್ತಾ ಇತ್ತು. ಎಕ್ಸಾಮ್ ಟೈಮ್ ಬಂದ್ಬಿಟ್ರೆ ಆಮೇಲೆ ಕ್ಲಾಸ್ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸಾಮಾನ್ಯವಾಗಿ ಒಂದು ಎರಡು ಮೂರು ತಿಂಗಳ ಅಷ್ಟು ಸ್ಟ್ರೈಕೇ ಇರ್ತಾ ಇತ್ತು. ಆವಾಗ ಅದೇ ಆ ಒಂದು ವಾತಾವರಣ ಅಷ್ಟೊಂದು ಸರಿ ಇರಲಿಲ್ಲ ವಿದ್ಯಾಭ್ಯಾಸಕ್ಕೆ. ಆದ್ರೂ ನಾವು ಅಲ್ಲಿ ಒಂದು ಅಲ್ಲಿ ಪಾಸ್ ಆಗಿ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದೆ. ನೀವು ಯಾವ್ದಾದ್ರು ಸ್ಟ್ರೈಕ್ ಅಲ್ಲಿ ಭಾಗವಹಿಸಿದ್ದುಂಟಾ? ಇಲ್ಲ ಇಲ್ಲ, ನಾನು ಸ್ಟ್ರೈಕ್ ಅಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಾನು ಆವಾಗ ನಾವು ಶಾರ್ಟ್ಸ್ ಹಾಕೊಂಡು ಬರ್ತಾ ಇದ್ವಿ. ಶಾರ್ಟ್ಸ್ ನಮ್ಮ ಊರಲ್ಲೆಲ್ಲ ಬರೀ ಶಾರ್ಟ್ಸ್, ಈ ಕಾಲೇಜ್ಗೆ ಹೋಗುವವರು ಶಾರ್ಟ್ಸ್ ಹಾಕೊಂಡು ಹೋಗ್ತಾರೆ. ಅಫ್ಕೋರ್ಸ್ ಇವಾಗ ಫ್ಯಾಷನ್, ಬಟ್ ಆವಾಗ ಅನಿವಾರ್ಯತೆ ಆ ಥರ ಇತ್ತು. ಆವಾಗ ಇಲ್ಲಿ ಯಾರು ಆ ಥರ ಮಾಡ್ತಾ ಇರಲಿಲ್ಲ, ಶಾರ್ಟ್ಸ್ ಅದೆಲ್ಲ ಪ್ಯಾಂಟ್ ಹಾಕೊಂಡು ಬರೋ, ಕಾಲೇಜ್ ಅಂದ್ರೆ ಪ್ಯಾಂಟ್ ಹಾಕೊಂಡು ಬರ್ಬೋದು. ಸೊ ಅವರು ನನ್ನ ನೋಡಿದ ತಕ್ಷಣ ಅವ್ರಿಗೆ ಒಂಥರ ನಾನು ಇದು ಮಾಡಬೇಕು ಏನೋ, ಸೊ ರಾಗ್ ಮಾಡಬೇಕು. ಸೊ ನಾನು ಭಾಳ ಕಷ್ಟಪಟ್ಟು ಅಲ್ಲೆಲ್ಲೋ ಸುತ್ತಾಕಿ ಹೋಗ್ತಾ ಇದ್ದೆ ಅವ್ರದ್ದು ತಪ್ಪಿಸ್ಕೊಂಡು. ಸೊ ಅಂತ ಒಂದು ವಾತಾವರಣ ಇತ್ತು ಬಹಳ ಒಂದು. ಆವಾಗ ಹೇಗೋ ಒಂದು ಅಭ್ಯಾಸವನ್ನು ಮಾಡಬೇಕು ಅನ್ನೋದೊಂದು ಛಲ, ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ಛಲ ಆವಾಗ ಇತ್ತು. ಸೊ ಅಲ್ಲಿ ಎರಡು ವರ್ಷ ಮುಗಿಸಿದ ಮೇಲೆ ಆಮೇಲೆ ನಾನು ಅಗ್ರಿಕಲ್ಚರ್ ಕಾಲೇಜ್ ಸೇರಿಕೊಂಡೆ, ಬಿ ಎಸ್ ಸಿ ಅಗ್ರಿಕಲ್ಚರ್. ಸೊ ಬಿ ಎಸ್ ಸಿ ನಾನು ಅಗ್ರಿಕಲ್ಚರೇ ಮಾಡಬೇಕು, ಅಗ್ರಿಕಲ್ಚರ್ ತಗೋಬೇಕು ಸಬ್ಜೆಕ್ಟ್ ಅನ್ನುವಂಥದ್ದು ಅಷ್ಟೊತ್ತಿಗಾಗಲೇ ನಿಮ್ಮ ಮನಸ್ಸಲ್ಲಿ ಬಂದಾಗಿತ್ತು ಅನ್ಸುತ್ತೆ? ಆವಾಗ ಆಕ್ಚುಲಿ ನಾನು ಒಂದು ಸಮಾಜದ ಒಂದು ಫ್ರೀ ಹಾಸ್ಟೆಲ್ ಅಲ್ಲಿ ಇದ್ದೆ ಆವಾಗ. ಅಲ್ಲಿ ನಮ್ಮ ರೂಮ್ಮೇಟ್ ಒಬ್ಬರು ಅಗ್ರಿಕಲ್ಚರ್ ಕಾಲೇಜ್ ಸೇರಿದ್ರು. ಅವರು ಆಕ್ಚುಲಿ ಫಿಶರೀಸ್ಗೆ ಸೇರಿದ್ರು. ಅವರು ನನಗೆ ಅಡ್ವೈಸ್ ಮಾಡ್ತಾ ಇದ್ರು, ನೀನು ಅಗ್ರಿಕಲ್ಚರ್ಗೆ ಸೇರು ಅಂತ. ಯಾಕೆಂತಂದ್ರೆ ಆವಾಗ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ಗೆಲ್ಲ ಜಾಬ್ ಈಸಿಯಾಗಿ ಸಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅವರು ಅಡ್ವೈಸ್ ಮಾಡಿದ್ರು, ನೀನು ಅಗ್ರಿಕಲ್ಚರ್ಗೆ ಸೇರು, ಅದು ಒಳ್ಳೇದಿದೆ ಅಂತ, ಒಳ್ಳೆ ಕೋರ್ಸ್ ಇದೆ ಅಂತ. ಸೊ ನಮ್ಮ ಬ್ಯಾಕ್ಗ್ರೌಂಡು ಅಗ್ರಿಕಲ್ಚರ್ ಇರೋದ್ರಿಂದ ಸೊ ಅದು ಅದೇ ರೀತಿ ಮಾಡಬೇಕು ಅನ್ನೋದೊಂದು ಆವಾಗ ಒಂದು ಭಾವನೆ ಬಂತು. ನಮ್ಗೆ ಅದ್ರ ಬಗ್ಗೆ ಹೆಚ್ಚಾಗಿ ವಿಷಯಗಳು ಗೊತ್ತಿರಲಿಲ್ಲ. ಅವರು ಹೇಳಿದ್ರಿಂದಲೇ ನಮ್ಗೆ ಗೊತ್ತಾಯ್ತು ಈ ಥರ ಅಗ್ರಿಕಲ್ಚರ್ ಅಂತ ಒಂದು ಗ್ರಾಜ್ಯುಯೇಷನ್ ಕೂಡ ಇದೆ ಅಂತ. ಐ ಐ ಟಿಗಳ ಬಗ್ಗೆ ಏನು ನಮ್ಗೆ ಯಾವುದೇ ಒಂದು ಇದೇ ಇಲ್ಲ, ಮಾಹಿತಿನೇ ಇಲ್ಲ. ಸೊ ಆವಾಗ ನಾನು ಅಗ್ರಿಕಲ್ಚರ್ ಅಪ್ಲೈ ಮಾಡಿ ಅಗ್ರಿಕಲ್ಚರಲ್ಲಿ ಸೀಟ್ ಸಿಕ್ತು. ಇಂಜಿನಿಯರಿಂಗು ಅಪ್ಲೈ ಮಾಡಿದ್ದೆ, ನನಗೆ ಇಂಜಿನಿಯರಿಂಗಲ್ಲಿ ಕೂಡ ಸೀಟ್ ಸಿಕ್ಕಿತ್ತು. ಬಟ್ ಅಗ್ರಿಕಲ್ಚರೇ ಪ್ರಿಫರ್ ಮಾಡಿದೆ, ಯಾಕಂದರೆ ಅದಕ್ಕೆ ಜಾಬ್ಸ್ ಇರುವಂಥ ಒಂದು ಇದಕ್ಕೆ ಸುಲಭ ಆಗುತ್ತೆ ಅಂತ ಅಗ್ರಿಕಲ್ಚರ್ ಸೇರಿದೆ. 4 ವರ್ಷ ಅಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಅಭ್ಯಾಸ ಮಾಡಿದ್ವಿ. ಆವಾಗ ಒಳ್ಳೆ ಎಜುಕೇಷನ್ ಅಗ್ರಿಕಲ್ಚರ್ ಕಾಲೇಜಲ್ಲಿ. ಅದೇ ಆವಾಗ ಬಾಕಿ ಕಾಲೇಜುಗಳಲ್ಲಿ ಸ್ಟ್ರೈಕ್ ಆದ್ರೂ ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಆಗ್ತಾ ಇರಲಿಲ್ಲ. ಅದು ಟ್ರೈಮಿಸ್ಟರ್ ಸಿಸ್ಟಮ್ ಅಂತ ಯು ಎಸ್ ಸಿಸ್ಟಮ್ ಅನ್ನು ಕೆಲವು ಅಡಾಪ್ಟ್ ಮಾಡ್ಕೊಂಡಿದ್ರು, ಭಾಳ ಚೆನ್ನಾಗಿ ನಡೆಸ್ತಾ ಇದ್ರು ಆವಾಗ. ಸೊ ನಮ್ಗೆ ಒಳ್ಳೆ ಅಭ್ಯಾಸ, ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿರೋದು ಅಗ್ರಿಕಲ್ಚರ್ ಕಾಲೇಜಿಂದ. ಆವಾಗಿಂದ ನನಗೆ ಜಾಸ್ತಿ ನಮ್ಮ ಬ್ಯಾಕ್ಗ್ರೌಂಡು ಅಗ್ರಿಕಲ್ಚರ್ ಇರೋದ್ರಿಂದ, ಮತ್ತು ಇಲ್ಲಿ ವಿದ್ಯಾಭ್ಯಾಸ ಕೂಡ ಅಗ್ರಿಕಲ್ಚರ್ ಆಗಿರೋದ್ರಿಂದ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬೆಳೆದಿರೋದು ಆವಾಗ. ಅಲ್ಲಿಂದ ಮುಂದೆ ನೀವು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಮಾಡ್ತೀರಾ ಸರ್? ಅದು ಹೇಗೆ ಅಂದ್ರೆ ಕೃಷಿಯಲ್ಲಿ ಅರ್ಥಶಾಸ್ತ್ರದ ತತ್ವಗಳ ಅನ್ವಯ ಹೇಗಾಗುತ್ತೆ, ಅದೇ ಒಂದು ಕುತೂಹಲಕಾರಿ. ಅದು ಅದ್ರ ಬಗ್ಗೆ ಹೇಳಿ ಸರ್ ನೀವು. ನಾವು ಅಗ್ರಿಕಲ್ಚರ್ ಅಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಅಂತ ಒಂದು ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿತ್ತು ಆವಾಗಲೇ. ಆವಾಗ ನಾವು ಫಸ್ಟ್ ಬ್ಯಾಚ್ ಅಲ್ಲಿ ಅದಕ್ಕೆ ಸೇರ್ಕೊಂಡ್ವಿ. ಇದು ಒಳ್ಳೆ ಕೋರ್ಸು ಅಮಂಗ್ ದಿ ಅಗ್ರಿಕಲ್ಚರ್ ಕೋರ್ಸಸ್, ಬಿ ಎಸ್ ಸಿ. ಸೊ ಅದು ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾವು ಅದನ್ನು ಸೇರ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಇಕನಾಮಿಕ್ಸ್ ಬಗ್ಗೆ ಜಾಸ್ತಿ ಒಂದು ಇದಿದೆ, ಥ್ರಸ್ಟ್ ಇದೆ. ಸೊ ಅದರಿಂದ ನನಗೆ ಸ್ವಲ್ಪ ಇಕನಾಮಿಕ್ಸ್ ಬಗ್ಗೆ ಜಾಸ್ತಿ ಒಂದು ಇಂಟ್ರೆಸ್ಟು ಬಂತು. ಸೊ ಆಮೇಲೆ
ನಾನು ಪಂತ್ನಗರ್ ಹೋದೆ. ಪಂತ್ನಗರಲ್ಲಿ ಸರ್ ಬೆಂಗಳೂರು ಟು ಪಂತ್ನಗರ್ ಹೇಗೆ ಸರ್, ಎಮ್ ಎಸ್ ಸಿ ಇನ್ ಪಂತ್ನಗರ್? ಎಮ್ ಎಸ್ ಸಿ ಇನ್ ಪಂತ್ನಗರ್. ಪಂತ್ನಗರ್ ಇಸ್ ಆಕ್ಚುಲಿ ಒನ್ ಆಫ್ ದಿ ಇಟ್ ಯೂಸ್ ಟು ಬಿ ವೆರಿ ಗುಡ್ ಯೂನಿವರ್ಸಿಟಿ ಫಾರ್ ಅಗ್ರಿಕಲ್ಚರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೆಟಪ್ ಮಾಡಿರೋಂಥ ಒಂದು ಸಂಸ್ಥೆ. ಭಾಳ ದೊಡ್ಡ ಯೂನಿವರ್ಸಿ ಅಗ್ರಿಕಲ್ಚರಲ್ಲಿ ದೊಡ್ಡ ಯೂನಿವರ್ಸಿಟಿಯಾಗಿ ಸ್ಟಾರ್ಟ್ ಮಾಡಿದ್ದು. ಸುಮಾರು 16,000 acres ಜಮೀನು ಅದಕ್ಕೆ ಇರೋದು. ಒಂದು 10,000 acres ಜಮೀನಿನಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದ್ರು ಅಲ್ಲಿ. ಸುಮಾರು ಈಗ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶ್ ಇಂಥವುಗಳೆಲ್ಲ ಬೀಜಗಳು ಸಪ್ಲೈ ಆಗೋದು ಈ ಯೂನಿವರ್ಸಿಟಿಯಿಂದ. ಫಸ್ಟ್ ಹೈಬ್ರಿಡ್ ಎಲ್ಲ ಮಾಡಿದಾವಾಗ ಫಸ್ಟ್ ಅಲ್ಲಿಂದ ಮಾಡ್ತಾಯಿದ್ದು. ಅದಕ್ಕೆ ಒಳ್ಳೆಯ ಹೆಸರಿರುವಂಥ ಒಂದು ಸಂಸ್ಥೆ ಇತ್ತು. ಎಲ್ಲ ಕಡೆಯಿಂದಲೂ ನಮ್ಮ ದೇಶದ ಎಲ್ಲ ಕಡೆಯಿಂದಲೂ ಅಲ್ಲಿ ಸ್ಟೂಡೆಂಟ್ಸು ಮತ್ತು ಇನ್ಸ್ಟ್ರಕ್ಟರ್ಸ್ ಎಲ್ಲರೂ ಇದ್ದರು. ಹಾಗಾಗಿ ಒಂಥರ ಒಂದು ಒಳ್ಳೆಯ ವಾತಾವರಣ ಇತ್ತು. ಅಂದರೆ ಎಲ್ಲ ಒಂಥರ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಇದ್ದಂಗೆ ಇತ್ತು ಅಲ್ಲಿ. ಸೊ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನಾರ್ತ್ ಇಂಡಿಯಾಗೆ ಹೋಗಿ ದೂರ ಹೋಗಿ ಯಾವಾಗ ಅಭ್ಯಾಸ ಮಾಡುವಂಥದ್ದು ಒಂಥರ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಅಲ್ಲಿಂದ. ಅಲ್ಲಿಂದ ನನಗೆ ಯು ಎಸ್ಗೆ ಹೋಗಲಿಕ್ಕೆ ಕೆಲವರು ಪ್ರೋತ್ಸಾಹ ಮಾಡಿದರು. ಇದೆಲ್ಲದಕ್ಕೂ ಎಕನಾಮಿಕ್ಸ್ ಹೇಗೆ ಸರ್? ಯಾಕಂದ್ರೆ ಈಗ ನೀವು ಬಿ ಎಸ್ ಸಿ ಮಾಡಿದ್ರಿ, ಅದಾದ್ಮೇಲೆ ಪಂತ್ನಗರದಲ್ಲಿ ಎಂ ಎಸ್ ಸಿ ಮಾಡಬೇಕು, ಯು ಎಸ್ ಅಲ್ಲಿ ಹೋಗಿ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿದ್ರೆ ಪಂತ್ನಗರದಲ್ಲಿ ಎಕನಾಮಿಕ್ಸ್ ಕೂಡ ನೋಡಬೇಕಲ್ಲ ಪಂತ್ನಗರಲ್ಲಿ. ಹಾಂ, ಆವಾಗ ನನಗೆ ಸುಮಾರು ಪಿ ಯು ಸಿಯಿಂದಲೇ ನನಗೆ ಸ್ಕಾಲರ್ಶಿಪ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಸಾಮಾನ್ಯವಾಗಿ ಓದಿರೋದೆಲ್ಲ ಸ್ಕಾಲರ್ಶಿಪ್. ಸೊ ಪಿ ಯು ಸಿನಲ್ಲಿ ಸ್ಕಾಲರ್ಶಿಪ್ ಸಿಕ್ತು. ಹಾಗಾಗಿ ಏನು ನಮಗೆ ಅಷ್ಟೇನು ತೊಂದರೆ ಏನಾಗಲಿಲ್ಲ. ಆಮೇಲೆ ಸಮಾಜದೊಂದು ಫ್ರೀ ಹಾಸ್ಟೆಲ್ ಇತ್ತು ಅಲ್ಲಿ ಇರ್ತಾ ಇದ್ದೆ. ಆಮೇಲೆ ಬಿ ಎಸ್ ಸಿನಲ್ಲಿ ಕೂಡ ನಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಯಿತು. ಹಾಗಾಗಿ ಬಿ ಎಸ್ ಸಿನಲ್ಲೂ ಏನೂ ತೊಂದರೆ ಆಗಲಿಲ್ಲ. ಸೊ ಪಂತ್ನಗರಲ್ಲೂ ನಮಗೆ ನನಗೆ ಐ ಸಿ ಆರ್ ಇಂದ ಜೂನಿಯರ್ ಫೆಲೋಶಿಪ್ ಸಿಕ್ಕಿತ್ತು. ಹಾಗಾಗಿ ಅಲ್ಲಿಂದಲೂ ಅಲ್ಲಿ ಕೂಡ ನನಗೇನು ತೊಂದರೆ ಆಗಲಿಲ್ಲ ಅವಾಗ. ಸೊ ಸ್ಕಾಲರ್ಶಿಪ್ಗಳು ಸಿಕ್ಕಿರೋದ್ರಿಂದ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಎಕನಾಮಿಕಲಿ ಯಾವುದೇ ತೊಂದರೆ ಆಗಲಿಲ್ಲ ಆಮೇಲೆ. ಹೌದು. ಓಕೆ. ಸೊ ಅಲ್ಲಿಂದ ಯು ಎಸ್ ಸರ್? ಅಲ್ಲಿಂದ ಅದೇ ನಾನು ಓದ್ತಾ ಇರುವಾಗಲೇ ಕೆಲವರು ನನಗೆ ಪ್ರೋತ್ಸಾಹ ಮಾಡಿದ್ರು, ನೀನು ಯು ಎಸ್ಗೆ ಹೋಗ್ಬಿಡು, ಅಲ್ಲಿ ಒಳ್ಳೆಯ ಅಭ್ಯಾಸ ವಿದ್ಯಾಭ್ಯಾಸ ಇರುತ್ತೆ ಅಂತ. ಸೊ ನಾನು ಒಂದೇ ಕಡೆ ಅಪ್ಲೈ ಮಾಡಿದ್ದೆ, ಒಂದೇ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ದೆ. ಅಲ್ಲಿ ಅವರು ನನಗೆ ಸೀಟು ಕೊಟ್ಟರು, ನನಗೆ ಫೆಲೋಶಿಪ್ ಕೂಡ ಕೊಟ್ಟರು. ಓಕೆ. ಸೊ ಇಟ್ ವಾಸ್ ಈಗ ಸಾಮಾನ್ಯವಾಗಿ ಅಸಿಸ್ಟೆಂಟ್ಶಿಪ್ ಅಂತ ಸಿಗುತ್ತೆ. ಅಲ್ಲಿ ಹೋಗಿ ನೀವು ವರ್ಕ್ ಮಾಡಬೇಕು, ವರ್ಕ್ ಮಾಡಿದ್ದಕ್ಕೆ ಅಸಿಸ್ಟೆಂಟ್ಶಿಪ್ ಅಂತ ಕೊಡ್ತಾರೆ. ಬಟ್ ನನಗೆ ಫೆಲೋಶಿಪ್ ಸಿಕ್ಕಿತ್ತು. ಸೊ ಐ ಡೋಂಟ್ ಹ್ಯಾವ್ ಟು ವರ್ಕ್. ಓಕೆ. ಆವಾಗ ನಾನು ಆದ್ರೂ ಅಷ್ಟೇ ಅದೇ ಟೈಮ್ಗೆ ನನಗೆ ಐ ಎಮ್ ಬೆಂಗಳೂರಲ್ಲಿ ಪಿ ಎಚ್ ಡಿಗೆ ಅಡ್ಮಿಷನ್ ಸಿಕ್ಕಿತ್ತು. ಸೊ ಇಲ್ಲಿ ಬಂದು ಸೇರ್ಕೊಂಡಿದ್ದೆ ನಾನು ಐ ಎಮ್ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದೆ. ಬಟ್ ಅಲ್ಲಿ ಸೇರ್ಕೊಂಡಾವಾಗ ಅಲ್ಲಿ ಒಬ್ಬರು ಪ್ರೊಫೆಸರು ಏನಂದ್ರು ಅಂದರೆ, ನೀನು ಒಳ್ಳೆ ಇದು ಅವಕಾಶ, ನೀನು ಯು ಎಸ್ಗೆ ಹೋಗ್ಬಿಡು ಅಂತ. ಸೊ ಅವರ ಒಂದು ಸಲಹೆ ಮೇರೆಗೆ ನಾನು ಆವಾಗ ಯು ಎಸ್ಗೆ ಹೋದೆ. ಓಕೆ ಸರ್, ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಸೊ ಸ್ಟ್ರೈಟ್ ಅವೇ ಯು ಎಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ಹಳ್ಳಿಯ ವಾತಾವರಣನೇ ಬೇರೆ, ಯು ಎಸ್ನ ವಾತಾವರಣನೇ ಬೇರೆ, ಹೇಗೆ ಡಿಫ್ರೆನ್ಸ್ ಅನ್ನ ನೋಟ್ ಮಾಡಿದ್ರಿ ಸರ್? ಹೌದು, ಭಾಳ ಒಂದು ಆಶ್ಚರ್ಯ ಅಲ್ಲ ಸಾಮಾನ್ಯವಾಗಿ ಈಗ. ಬಟ್ ನನಗೆ ಈ ಹೊರಗಡೆ ಇರೋದು, ಮನೆಯಿಂದ ಹೊರಗಡೆ ಇರೋದು ಸ್ವಲ್ಪ ಅಭ್ಯಾಸ ಆಗಿತ್ತು. ಬೆಂಗಳೂರಿಗೆ ಬೆಂಗಳೂರಲ್ಲಿರೋದು, ಆಮೇಲೆ ಪಂತ್ನಗರಲ್ಲಿರೋದು. ಪಂತ್ನಗರಲ್ಲಿರೋದು ಅಷ್ಟೊಂದು ಸುಲಭ ಅಲ್ಲ ಅಂತಂದರೆ ನಾರ್ತ್ ಇಂಡಿಯಾದಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳಿದ್ದೇ ಇರುತ್ತೆ. ಭಾಷೆಗಳಿಂದ ಹಿಡಿದು ಎಲ್ಲದೂ ಸಾಮಾನ್ಯವಾಗಿ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿ ಹೊಂದ್ಕೊಂಡು ಹೋದರೆ ಸಾಮಾನ್ಯವಾಗಿ ಎಲ್ಲ ಕಡೆಗೂ ಇರ್ಬೋದು ಅನ್ನೋ ಒಂದು ಒಂದು ಧೈರ್ಯ ಬರುತ್ತೆ. ಸೊ ಆ ಒಂದು ಧೈರ್ಯ ಇತ್ತು ನನಗೆ. ಬಟ್ ಅಲ್ಲೇ ಯು ಎಸ್ಗೆ ಹೋಗೋದು ಆವಾಗ ಭಾಳ ಸುಲಭ ಏನು ಇರಲಿಲ್ಲ. ಅಂದರೆ ಈಗ ಇವಾಗ ಇರುವಂಥ ಟೆಲಿಕಮ್ಯುನಿಕೇಷನ್ ಇರಲಿಲ್ಲ. ನೀವು ಒಂದ್ಸಲ ಹೋಗ್ಬಿಟ್ರೆ ಕಮ್ಯುನಿಕೇಷನ್ ಮಾಡಬೇಕಂತಂದ್ರೆ ಒಂದು ತಿಂಗಳಾಗೋದು. ಅಲ್ಲಿಂದ ನೀವು ಒಂದು ಲೆಟ್ರ್ ಬರೆದ್ರೆ 15 days ಆಗುತ್ತೆ ಇಲ್ಲಿ ಬರೋಕ್ಕೆ. ಇಲ್ಲಿಂದ ಒಂದು ಲೆಟ್ರ್ ಬರೆದ್ರೆ 15 days ಆಗುತ್ತೆ ಅಲ್ಲಿ. ಸೊ ಒಂದು ತಿಂಗಳವರೆಗೆ ನಿಮ್ಗೆ ಏನು ಗೊತ್ತಾಗಲ್ಲ. ಸೊ ಅಲ್ಲಿ ಹೋದ ಮೇಲೆ ಅಫ್ಕೋರ್ಸ್ ಒಂದು ಹೋಗೋಲ್ಲಿವರೆಗೂ
ಭಾಳ ಕಷ್ಟದಿಂದ ಏನೋ ಆರ್ಗನೈಸ್ ಮಾಡಿ ಹೋದ್ವಿ. ಕೆಲವರು ಸಹಾಯದಿಂದ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಹೋದ ಮೇಲೇನು ಅಂದರೆ ಕಲ್ಚರು ಇವು ಎಲ್ಲ ಕಂಪ್ಲೀಟ್ ವ್ಯತ್ಯಾಸ. ಎಲ್ಲಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅಸ್ಮಾನಸಲ, ಯಾಕೆಂದರೆ ನಮಗೆ ಪರಿಚಯದವರು ಯಾರೂ ಇಲ್ಲ, ಆಮೇಲೆ ಕಮ್ಯುನಿಕೇಷನ್ ಇಲ್ಲ. ಸೊ ಯು ಆರ್ ಅಲೋನ್. ಸೊ ಆವಾಗ ಅಷ್ಟೊಂದು ಧೈರ್ಯವಾಗಿ ಅಲ್ಲಿ ಹೋಗಿ ಇರಬೇಕಾಗಿರೋದು ಸ್ವಲ್ಪ ಕಷ್ಟವೇ ಅನಿಸುತ್ತೆ. ಆಮೇಲೆ ಮತ್ತೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಕೂಡ ಇಲ್ಲ. ಅದರಿಂದ ಫಸ್ಟ್ ನಮಗೆ ಭಾಳ ಹೆದರಿಕೆ ಆಗೋದು, ಏನಾಗುತ್ತೇನಪ್ಪ ಏನು ಅಂತ. ಬಟ್ ಅಲ್ಲಿ ನನಗೆ ಇವಾಗಲೂ ನೆನಪಿಗೆ ಬರುತ್ತೆ, ನಾನು ಇಲ್ಲಿಂದ ಹೋಗುವಾಗ ಒಂದು $200 ತೊಗೊಂಡೋಗಿದ್ದೆ. ಅಲ್ಲಿ ಫಸ್ಟ್ ಡೇನೆ ನನಗೆ $30 ಖರ್ಚು ಮಾಡಬೇಕಾಯ್ತು. ಅವಾಗ ಎಷ್ಟಿತ್ತು ಸರ್ ಡಾಲರ್ ಪ್ರೈಸ್? 8 rupees. ಓಕೆ, 8 rupees ಪರ್ ಡಾಲರ್. ಓಕೆ. ಸೊ ಆವಾಗ ಫಸ್ಟ್ ಡೇ ನನಗೆ $30 ಖರ್ಚು ಮಾಡಬೇಕಾಯ್ತು. ನನಗೆ ಭಾಳ ಸಮಸ್ಯೆ ಆಯಿತು, ಇನ್ನು ಇಷ್ಟು ಇದರಲ್ಲಿ ಮಾಡೋದು ಅಂತ. ಸೊ ಬಟ್ ಆಮೇಲೆ ಅಲ್ಲಿಂದ ಇಂಟರ್ನ್ಯಾಷನಲ್ ಅಫೇರ್ಸ್ ಆಫೀಸ್ ಅಂತ ಇತ್ತು, ಅವರು ಸಾಲ ಕೊಟ್ಟರು ನನಗೆ ಫೆಲೋಶಿಪ್ ಬರೋಲ್ಲಿವರೆಗೆ. ಫೆಲೋಶಿಪ್ ಸಿಗೋಲ್ಲಿವರೆಗೆ ನನಗೆ ಇದಾಗಲಿ ಅಂತ ಅಲ್ಲಿಂದ ಸಹಾಯ ಸಿಕ್ತು. ಅಲ್ಲಿ ಒಂದ್ಸಲ ಹೋಗಿ ಅಲ್ಲಿ ಸ್ವಲ್ಪ ಸೆಟ್ಲ್ ಆದಮೇಲೆ ಯಾವುದೇ ಒಂದು ತೊಂದರೆಗಳಿಲ್ಲ. ಅವರು ಬಹಳ ಒಂದು ಕಾಳಜಿಯಿಂದ ನೋಡ್ಕೊಳ್ತಾರೆ ಅಲ್ಲಿ. ಸೊ ಆ ರೀತಿಯಾಗಿ ಅಲ್ಲಿಂದ ಆಮೇಲೆ ಏನೋ ಒಂದು ತೊಂದರೆ ಆಗಲಿಲ್ಲ. ಖಂಡಿತ ಸರ್, ನಿಜವಾಗಿರುವ ಪ್ರೊಫೆಸರ್ ಗೋಪಾಲ್ ನಾಯಕ್ ಅವರಿದ್ದಾರೆ ಸರ್. ಆಗಲೇ ಹೇಳ್ತಾ ಇದ್ರೆ ನಿಜವಾಗ್ಲೂ ಗ್ರಾಮೀಣ ಭಾಗದಿಂದ ನೀವು US ಹೋಗಿ PhD ಮಾಡ್ತೀರಿ ಅಂದರೆ ಮೊದಲು ನಿಮ್ಮ ವೃತ್ತಿ ಆರಂಭವಾಗುವಂಥದ್ದು ಪ್ರತಿಷ್ಠಿತ ಆಡಳಿತ ನಿರ್ವಹಣಾ ಸಂಸ್ಥೆ ಆಗಿರುವಂಥ ಅಹಮದಾಬಾದ್ನಲ್ಲಿ ನೀವು ಮೊದಲು ಅಪಾಯಿಂಟ್ ಆಗ್ತೀರಿ. ನಿಮ್ಮ ವೃತ್ತಿ ಆರಂಭದ ದಿನಗಳು ಹೇಗಿದ್ವು ಸರ್? ನನಗೆ US ಹೋದ್ಮೇಲೆ ವಾಪಸ್ ಭಾರತಕ್ಕೆ ಬರಬೇಕು ಅನ್ನೋದೇ ಒಂದು ಯಾವತ್ತೂ ಒಂದು ದೃಢ ಸಂಕಲ್ಪ ಇತ್ತು. ಬಹುಶಃ ಅಲ್ಲೂ ಕೂಡ ನಿಮಗೆ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಇತ್ತು. ನಾನು ನನಗೆ ಮೈ PhD ಥೀಸಿಸ್ ವಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ PhD ಥೀಸಿಸ್. ಸೊ ನಾನು ಆವಾಗೆಲ್ಲ ಪಬ್ಲಿಷ್ ಕೂಡ ಜರ್ನಲಲ್ಲಿ, ಒಳ್ಳೆಯ ಜರ್ನಲಲ್ಲಿ ಕೂಡ ಪಬ್ಲಿಕೇಶನ್ ಆಗಿತ್ತು ಆವಾಗಲೇ. ಸೊ ಅಲ್ಲಿ ಜಾಬ್ ಮಾಡುವಂಥ ಅವಕಾಶ ಇತ್ತು. ಇನ್ಫ್ಯಾಕ್ಟ್ ನಾನು ವರ್ಲ್ಡ್ ಬ್ಯಾಂಕಲ್ಲಿ ಕೂಡ ಸಮ್ಮರ್ ಇಂಟರ್ನ್ ಆಗಿ ಕೆಲಸ ಮಾಡಿದ್ದೆ. ಆವಾಗ ಸಾಮಾನ್ಯವಾಗಿ ಸಮ್ಮರ್ ಇಂಟರ್ನ್ ಆಗಿ ಕೆಲಸ ಮಾಡಿದವರು ಹಾಗೆ ಕಂಟಿನ್ಯೂನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಆವಾಗ ಅವಕಾಶ ಇತ್ತು, ಅಲ್ಲೇ ಇರುವಂಥ ಅವಕಾಶ ಇತ್ತು. ಆದರೆ ನನಗೆ ಅಲ್ಲಿ ಇರುವಾಗಲೇ IIM ಅಹಮದಾಬಾದಿಂದ ಆಫರ್ ಇತ್ತು. ನಾನು ನನ್ನ ರೆಸ್ಯೂಮೆ ಕಳಿಸಿದ್ದೆ ಅವರು, ಅದ್ರ ಮೂಲಕ ಅದರ ಮೇಲೆ ನನಗೆ ಆಫರ್ ಮಾಡಿದರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ. ಸೊ ನನಗೂ ಬರಬೇಕು, ವಾಪಸ್ ಬರಬೇಕು ಅಂತ ಒಂದು ಉದ್ದೇಶ ಅವತ್ತು ಇತ್ತು. ಅದು ಒಳ್ಳೆಯ ಒಂದು ಅವಕಾಶ ಅಂತ ನಾನು ಬಂದು IIM ಸೇರಿಕೊಂಡೆ. ಹೇಗೆ ಸ್ಟಾರ್ಟ್ ಆಯಿತು ಸರ್ ಅಲ್ಲಿಂದ ಜರ್ನಿ ನಿಮ್ಮದು? ಅಲ್ಲಿ ನನಗೆ ಅಹಮದಾಬಾದ್ IIM ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ನು, ಸ್ಪೆಷಲಿ ಒಂದು ನಮ್ಮ ಒಂದು ಪ್ರೊಫೆಷನನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಅದು ಎಲ್ಲ ಥರ ಒಂದು ಫ್ರೀಡಮ್ ಇದೆ. ನೀವು ಏನೂ ಮಾಡ್ಬೋದು, ಯಾವುದೇ ಥರ ರಿಸರ್ಚ್ ಮಾಡ್ಬೋದು, ಟೀಚಿಂಗ್ ಕೂಡ ನಿಮಗೆ ಇಷ್ಟ ಕಂಡಂತಹ ಒಂದು ಕೋರ್ಸ್ಗಳನ್ನು ಟೀಚ್ ಮಾಡ್ಬೋದು. ಸೊ ಆ ಥರ ಒಂದು ಫ್ರೀಡಮ್ ಅಲ್ಲಿ ಇತ್ತು. ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು, ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯಗಳ ಬಗ್ಗೆ ನಾವು ಸಂಶೋಧನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇತ್ತು. ಸೊ ಆವಾಗ ಅದಕ್ಕೆ ನಮಗೆ ಏನೇನು ಸರಿ ಕಾಣುತ್ತೋ, ಏನೇನು ಪ್ರಾಬ್ಲಮ್ ಕಾಣುತ್ತೋ ಅಂತಹ ಒಂದು ವಿಷಯಗಳ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ವಿ. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಅಂದರೆ ಸೆರಿಕಲ್ಚರ್ ಮೇಲೆ, ರೇಷ್ಮೆ. ಸೊ ನಮ್ಮ ಡಿಪಾರ್ಟ್ಮೆಂಟ್, ಅಂದರೆ ನಮ್ಮ ತಂದೆ ಕೂಡ ಸೆರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟಿಂಗ್ ಡಿಪಾರ್ಟ್ಮೆಂಟ್. ಸೊ ಸೆರಿಕಲ್ಚರ್ ಬಗ್ಗೆ ನಾನು ಫಸ್ಟ್ ಸ್ಟಡಿ ಮಾಡಿದ್ದೆ. ಈಗ ಅಲ್ಲಿ ಕ್ವಾಲಿಟಿಯನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡೋದು ಸೆರಿಕಲ್ಚರಲ್ಲಿ ಅಂತ ಅದರ ಬಗ್ಗೆ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿ ಇಲ್ಲಿ ನನಗೆ ಭಾಳ
ಸೆಂಟ್ರಲ್ ಸೆರಿಕಲ್ಚರ್ ಬೋರ್ಡ್ ಅಂತ ಇಲ್ಲಿ ಇದೆ. ಅದರಿಂದ ನಾವು ಅನೇಕ ಸಲ ಈ ಬಗ್ಗೆ ಒಂದು ಸರಿಯಾಗಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಸಲ ಚರ್ಚೆ ಮಾಡಿದ್ವಿ. ನಾನು ಬುಕ್ಸ್ ಕೂಡ ಅದರ ಬಗ್ಗೆ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಕೂಡ ನಾನು ಮಾಡಿದ್ದೆ ಸಿಲ್ಕ್ ಎಕ್ಸ್ಚೇಂಜಲ್ಲಿ. ಈ ಕ್ವಾಲಿಟಿ ಬಗ್ಗೆ, ಕ್ವಾಲಿಟಿ ತಕ್ಕ ಬೆಲೆ ಸಿಗುತ್ತೋ ಇಲ್ವೋ ಸಿಲ್ಕ್ಗೆ ಅಂತ ಕೂಡ ಒಂದು ಸ್ಟಡಿ ಮಾಡಿ ಆವಾಗಲೇ ನಾನು ಕೂಡ ಹೇಳಿದ್ದೆ ಅಂತಂದರೆ, ಕ್ವಾಲಿಟಿಯನ್ನು ನೀವು ಟೆಸ್ಟ್ ಮಾಡಿ ಇದು ಮಾಡಿದರೆ ಎಕ್ಸ್ಚೇಂಜಲ್ಲಿ ಹಾಕಿದರೆ ಬೆಲೆಗಳು ಸರಿಯಾಗಿ ಸಿಗುತ್ತೆ, ಮತ್ತು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ನಾನು ಆವಾಗ ಮಾಡಿದ್ದಿದೆ. ಸೊ ಅಲ್ಲಿಂದ ಅನೇಕ ಸಲ ಅನೇಕ ಕಮಿಟಿನಲ್ಲಿ ಕೂಡ ಇದ್ದೆ ನಾನು ಸೆರಿಕಲ್ಚರ್ ಡೆವಲಪ್ಮೆಂಟ್ ಬಗ್ಗೆ. ಆಮೇಲೆ ಅದೇ ರೀತಿಯಾಗಿ ನಾನು ಕಾಟನ್ ಬಗ್ಗೆ ಕೂಡ ನಾನು ರಿಸರ್ಚ್ ಮಾಡಿದೆ ಅಲ್ಲಿ ಅಹಮದಾಬಾದಲ್ಲಿರುವಾಗ. ಆಮೇಲೆ ಅನೇಕ ಸ್ಟಡಿ ಮಾಡಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ಸ್ಟಡಿ ಅಂತಂದರೆ ಡಬ್ಲ್ಯೂ ಟಿ ಒ ಬಗ್ಗೆ, ಇಂಪ್ಯಾಕ್ಟ್ ಆಫ್ ಡಬ್ಲ್ಯೂ ಟಿ ಒ ಆನ್ ಅಗ್ರಿಕಲ್ಚರ್ ಅಂತ. ಸೆಂಟ್ರಲ್ ಗವರ್ಮೆಂಟ್ ಡಬ್ಲ್ಯೂ ಟಿ ಒ ಇಂಪ್ಯಾಕ್ಟ್ ಆಫ್ ಅಗ್ರಿಕಲ್ಚರ್ ಇಂಪ್ಯಾಕ್ಟ್ ಆಫ್ ಡಬ್ಲ್ಯೂ ಟಿ ಒ ಆನ್ ಅಗ್ರಿಕಲ್ಚರ್ ಅಂತ. ಡಬ್ಲ್ಯೂ ಟಿ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸ್. ವರ್ಲ್ಡ್ ಟ್ರೇಡ್ ಆರ್ಗನೈಸ್. ಅದರ ಬಗ್ಗೆ ಆವಾಗ ಅಷ್ಟೇ ನಾವು ಈ ಡಬ್ಲ್ಯೂ ಟಿ ಒ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ವಿ. 1994 ಸೈನ್ ಮಾಡಿದ್ವಿ. ಸುಮಾರು 1998 ಸೆಂಟ್ರಲ್ ಗವರ್ಮೆಂಟ್ನವರು ಒಂದು ಸ್ಟಡಿ ಮಾಡಲಿಕ್ಕೆ ಈ ಥರ ಇಂಪ್ಯಾಕ್ಟ್ ಏನಿದೆ ಈ ಅಗ್ರಿಮೆಂಟಿಂದ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಮೇಲೆ ಏನಿದೆ ಅಂತ ಇದು ಮಾಡಲಿಕ್ಕೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕೇಳಿಕೊಂಡಿದ್ರು. ನಾನು ಆವಾಗ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಇನ್ ಅಗ್ರಿಕಲ್ಚರ್ ಅಂತ ಇದೆ ಅಹಮದಾಬಾದಲ್ಲಿ, ಅಲ್ಲಿ ಐ ಯೂಸ್ ಟು ಹೆಡ್ ದಟ್ ಅಟ್ ದಟ್ ಟೈಮ್ ಆವಾಗ. ಸೊ ನಾವು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಒಂದು 11 ಫ್ಯಾಕಲ್ಟಿ ಮೆಂಬರ್ಸ್ ಜೊತೆ ಸೇರಿ ಒಂದು ರಿಪೋರ್ಟ್ ತಯಾರು ಮಾಡಿದ್ವಿ. ಯಾವ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು ಅಂತ, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಈಗ ಒಂದು ಬಹಳ ಮಹತ್ವವಾದ ಒಂದು ವಿಷಯ ಅಂತಂದರೆ, ಆವಾಗ ನಮ್ಮಲ್ಲಿ ಇಂಟರ್ನಲ್ ಆಗಿ ನೋಡಿದ್ರೆ, ನಮ್ಮ ಡೊಮೆಸ್ಟಿಕ್ ಸೆಕ್ಟರ್ ನೋಡಿದ್ರೆ, ನಮ್ಮ ಡೊಮೆಸ್ಟಿಕ್ ಸೆಕ್ಟರು ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಸರಿಯಾಗಿ ಹೊಂದ್ಕೊಂಡಿರಲಿಲ್ಲ. ಓಕೆ. ಯಾಕೆಂದರೆ ನಮ್ಮದು ಸಾಮಾನ್ಯವಾಗಿ ಮೊದಲಿಂದಲೂ ಸೆಲ್ಫ್ ಸಫಿಷಿಯನ್ಸಿನೇ ಒಂದು ಉದ್ದೇಶ ಆಗಿತ್ತು. ಅದಕ್ಕೆ ನಾವು ಹೊರದೇಶದಲ್ಲಿ ಏನಾದರೂ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಎಕ್ಸೆಪ್ಟ್ ಟೀ ಕಾಫಿ ಸ್ವಲ್ಪ ಸ್ವಲ್ಪ ಆಗ್ತಾ ಇತ್ತು ಹೊರತು ಜಾಸ್ತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವ ರೀತಿಯಾಗಿ ಡೊಮೆಸ್ಟಿಕ್ ಮಾರ್ಕೆಟ್ಗಳು ವರ್ಕ್ ಆಗುತ್ತೋ ಅವಕ್ಕೂ ಈಗ ವರ್ಲ್ಡ್ ಮಾರ್ಕೆಟ್ಗೂ ಒಂದು ಸರಿಯಾದ ಅಲೈನ್ಮೆಂಟ್ ಇರಲಿಲ್ಲ. ಎಸ್ ಸರ್. ಸರ್, ಈ ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ನಾವು ಮಾತಾಡೋಣ. ಈಗ ನಮಗೆ ವಾರ್ತೆಗಳ ಸಮಯ ಆಗಿದೆ. ಬನ್ನಿ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಏನಿದೆ ಅಂತೇಳಿ ನೋಡೋಣ. ಅದಾದ ನಂತರ ಸರ್ ಜೊತೆಗೆ ಮತ್ತಷ್ಟು ಮಾತನ್ನು ಮುಂದುವರಿಸೋಣ. ಶುಭೋದಯ ಕರ್ನಾಟಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇವತ್ತು ಮಾತಾಡ್ತಾ ಇದ್ವಿ IIM ಬ್ಯಾಂಗ್ಳೂರ್ನ ಡೀನ್ ಫ್ಯಾಕಲ್ಟಿ ಆಗಿರುವಂತಹ ಪ್ರೊಫೆಸರ್ ಗೋಪಾಲ್ ನಾಯಕ್ ಅವ್ರ ಜೊತೆಗೆ. ಸರ್, ನೀವು ಬ್ರೇಕಿಂದ ಮುಂಚೆ ಮಾತಾಡ್ತಾ ಇದ್ರಿ ಡಬ್ಲ್ಯೂ ಟಿ ಒನ ಒಂದು ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್ ಅನ್ನೋಂಥದ್ರ ಬಗ್ಗೆ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ರಿ ಅಂತೀವಿ. ಸೊ ಏನು ಇಂಪ್ಯಾಕ್ಟ್ ಮೇಜರ್ ಆಗಿ ನೀವು ಅದರಲ್ಲಿ ನೋಟ್ ಮಾಡಿದ್ರಿ ಸರ್? ಒಂದು ಬಹಳ ಮಹತ್ವಪೂರ್ಣ ಪೂರ್ಣವಾದಂತಹ ಒಂದು ಇಂಪ್ಯಾಕ್ಟ್ ಅಂತಂದರೆ, ನಮ್ಮ ದೇಶದಲ್ಲಿರುವ ಕೃಷಿ ಉತ್ಪನ್ನಗಳನ್ನು ನಾವು ಹೊರದೇಶಕ್ಕೆ ಕಳಿಸ್ಕೊಡುವಂತಹ ಒಂದು ಒಂದು ಅವಕಾಶ ಇಲ್ಲದೇ ಇರೋದು. ಯಾಕಿಲ್ಲ ಅಂತಂದರೆ, ನಾವು ಹೊರದೇಶದಲ್ಲಿ ಬೇಕಾಗಿರುವಂತಹ ಒಂದು ಗುಣಮಟ್ಟವನ್ನು ತಯಾರು ಮಾಡಲ್ಲ. ಗುಣಮಟ್ಟಗಳು ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಧಾನ್ಯಗಳನ್ನು ಹಾಕ್ತೀವಿ, ಅಲ್ಲಿ ಫೀಕಲ್ ಕಂಟೆಂಟು ಅಥವಾ ಇವು ಎಲ್ಲ ಮಿಕ್ಸ್ ಆಗಿರ್ಬೋದು, ಅವನ್ನು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಅಲ್ಲಿ ಟೆಸ್ಟ್ ಮಾಡಿದ ತಕ್ಷಣ ಈ ಎಲ್ಲ ಗುಣಮಟ್ಟಗಳ ಬಗ್ಗೆ ಗೊತ್ತಾಗುತ್ತೆ, ಮತ್ತು ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ.
ಅದಕ್ಕೋಸ್ಕರ ಇಲ್ಲಿ ನಾವು ಯಾವ ರೀತಿ ನಮಗೆ ಅದೇ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಅವೇನು ತೊಂದರೆಗಳಿರಲ್ಲ, ನಮಗೆ ಅವು ಅಷ್ಟೊಂದು ಏನು ಇದು ಕಾಣಿಸದೇ ಇದ್ರೂ ಹೊರದೇಶದಲ್ಲಿ ಅವು ಬಹಳ ಗುಣಮಟ್ಟದ ಬಗ್ಗೆ ಬಹಳ ಒಂದು ಬೆಲೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಉತ್ಪಾದನೆ ಮಾಡುವಂತಹ ಕೃಷಿಗಳನ್ನು ಹೊರದೇಶಕ್ಕೆ ತಗೊಂಡು ಹೋಗಬೇಕು ಅಂತಂದರೆ ಬೇರೆ ರೀತಿಯಿಂದಲೇ ಅವನ್ನ ತಯಾರು ಮಾಡಬೇಕಾಗತ್ತೆ. ಒಂದು ಅವರ ಪ್ರೊಡಕ್ಷನ್ನಿಂದ ಹಿಡಿದು ಆ ಪ್ರೊಡಕ್ಷನ್ನಲ್ಲಿ ಈಗ ಪೆಸ್ಟಿಸೈಡ್ ಭಾಳ ಯೂಸ್ ಮಾಡಿದರೆ ಅಲ್ಲಿ ರೆಸಿಡ್ಯೂಗಳು ಆ ಒಂದು ಉತ್ಪಾದನೆಯಲ್ಲಿ ಸೇರ್ಕೊಳ್ತವೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ರಿಜೆಕ್ಷನ್ ಆಗುವಂಥದ್ದು ಇರ್ತದೆ. ಎರಡನೇದಾಗಿ ನೀವು ಹಾರ್ವೆಸ್ಟ್ ಮಾಡಿದರೆ ಆ ಹಾರ್ವೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಿ, ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಅನ್ನೋದ್ರ ತಕ್ಕಂತೆ ಕೆಲವು ಗುಣಮಟ್ಟಗಳು ಕಡಿಮೆ ಆಗ್ಬೋದು. ಸೊ ಅಲ್ಲಿ ಡಂಗ್ ಆಗಲಿ ಅಥವಾ ಇನ್ನೂ ಯಾವುದೋ ಒಂದು ಫಾರಿನ್ ಮ್ಯಾಟರ್ ಆ್ಯಡ್ ಆಗ್ಬೋದು, ಅಥವಾ ಕೆಲವು ಪ್ಯಾಥೋಜೆನ್ಸ್ ಅಫ್ಲೋಟಾಕ್ಸಿನ್ ಟೈಪ್ ಏನಾದರೂ ಕೂಡ ಮೈಕ್ರೋಬಿಯಲ್ ಕಂಟೆಂಟು ಜಾಸ್ತಿ ಆಗ್ಬೋದು. ಇದರಿಂದ ರಿಜೆಕ್ಷನ್ ಆಗುವಂಥ ಒಂದು ಪ್ರಾಬ್ಲಮ್ಮು ಬಹಳ ಇರುತ್ತೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ನಮ್ಮ ಒಳ ಮಾರ್ಕೆಟ್ ಏನಿದೆ ಅದನ್ನು ಸರಿಪಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಾವು ಆವಾಗ ಒಂದು ಏನು ಹೇಳಿದ್ವಿ ಅಂತಂದರೆ ದೇರ್ ಇಸ್ ಎ ಅಸಿಮೆಟ್ರಿಕ್ ಟ್ರೇಡ್ ಆಪರ್ಚುನಿಟೀಸ್ ಅಂತ. ನಮ್ಮ ರೈತರಿಗೆ ಹೊರದೇಶಕ್ಕೆ ಕಳಿಸುವಂತಹ ಒಂದು ಅವಕಾಶಗಳು ಕಡಿಮೆ ಇದೆ, ಅಲ್ಲಿಂದ ಅವರು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ನಮಗೆ ಹೊರಗಡೆಯಿಂದ ನಮಗೆ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಆ ಒಂದು ಸ್ಥಿತಿ ಇರೋದರಿಂದ ನಮ್ಮ ಒಂದು ಮಾರ್ಕೆಟನ್ನು ಸರಿಯಾಗಿ ಮಾಡಿಕೊಳ್ಳದೇ ಇದ್ದರೆ ನಾವು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಡಬ್ಲ್ಯೂ ಟಿ ಎಯಿಂದ ನಾವು ಓಪನ್ ಮಾಡ್ತೀವಿ, ಮಾರ್ಕೆಟನ್ನು ಓಪನ್ ಮಾಡ್ತೀವಿ ಅಂತಂದರೆ ನಮಗೆ ನಮ್ಮ ರೈತರಿಗೆ ಹೊಡೆತ ಬೀಳ್ತದೆ ಹೊರತು ನಾವು ಅವರಿಗೆ ಲಾಭ ಏನು ಸಿಗಲ್ಲ ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ಅದರ ಅಧ್ಯಯನ ಮಾಡಿ ಆವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ವರದಿಯನ್ನು ಕೊಟ್ಟಿವಿ. ಅವರು ಅದನ್ನು ಒಪ್ಕೊಂಡು ಆವಾಗಿಂದ 30-35% ಟ್ಯಾರಿಫ್ ಏನಿದೆಯಾ ಅದು ಆ್ಯಕ್ಚುಲಿ ನಾವೇ ಸಜೆಸ್ಟ್ ಮಾಡಿರುವಂಥದ್ದು. ಮತ್ತು ನಮ್ಮ ಒಂದು ರಿಪೋರ್ಟ್ ಮೂಲಕ ನೆಕ್ಸ್ಟ್ ಪ್ರಪೋಸಲ್ ದೋಹಾ ರೌಂಡ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಪ್ರಪೋಸಲ್ ಇಂಡಿಯಾ ಪ್ರಪೋಸಲ್ ಏನಿತ್ತು ಅದು ಕೂಡ ನಮ್ಮ ಒಂದು ವರದಿಯ ಮೇರೆಗೆ ವರದಿಯನ್ನು ಉಪಯೋಗ ಮಾಡಿಕೊಂಡು ಅದನ್ನು ಕೂಡ ತಯಾರು ಕೂಡ ಮಾಡಿದರು. ಸೊ ಅದರ ಅನೇಕ ನಾವು ಡೊಮೆಸ್ಟಿಕ್ ಮಾರ್ಕೆಟನ್ನು ಡೊಮೆಸ್ಟಿಕ್ ಅಗ್ರಿಕಲ್ಚರನ್ನು ಯಾವ ರೀತಿಯಾಗಿ ರಿಫಾರ್ಮ್ ಮಾಡ್ಬೋದು ಅನ್ನೋದ್ರ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ವಿ. ಆವಾಗ ಕೆಲವು ಸಲಹೆಗಳು ಕೂಡ ಅದರ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇನ್ನೂ ಎಷ್ಟೋ ಮಾಡೋದಿದೆ ಹಾಗೆ. ಸರ್, ನಿಜವಾಗ್ಲೂ ತಾವು ಕೆಲಸ ನಿರ್ವಹಿಸುವಂತಹ IIM ಸಂಸ್ಥೆ ಬಗ್ಗೆ ಕೇಳಿದಾಗ ಬಹುತೇಕ ವಿದ್ಯಾರ್ಥಿಗಳಿಗೆ ಅದೊಂಥರ ಡ್ರೀಮ್ ಕಾಲೇಜ್, ಡ್ರೀಮ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಬಹುದು. ಯಾಕಂದ್ರೆ ನೀವೇ ಹೇಳಿದಾಗೆ ನಿಮ್ಮ ಒಂದು ವಿಚಾರಧಾರೆಯನ್ನ ನಿರ್ದೇಶಿಸುವವರು ಯಾರು ಇರೋದಿಲ್ಲ, ಅನೇಕ ವಿಷಯಗಳ ಬಗ್ಗೆ ನೀವು ಅಧ್ಯಯನ ಮಾಡಬಹುದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಅಂದ್ರೆ, ಯಾವ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ತರಾನೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ IIM ಬರೋದಕ್ಕೆ ಕನಸು ಕಾಣಬಹುದಾ, ಆ ಗುರಿಯನ್ನ ಇಟ್ಕೋಬಹುದಾ ಅಂತ ಹೇಳ್ತೀರಿ? ನಿಜವಾಗ್ಲೂ ಕನಸನ್ನು ಕಾಣಬಹುದು. ಯಾಕೆಂದರೆ IIM ಕೂಡ ಈ ರೂರಲ್ನಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದೊಂದು ಬಹಳ ಒಂದು ನಮ್ಮಲ್ಲಿ ಒಂದು ಲವಲವಿಕೆ ಇದೆ. ನಾವು ಮಾಡಬೇಕು, ನಾವು ಅವರಿಗೆ ಸಾಮಾನ್ಯವಾಗಿ ನೀವು ನೋಡಿದ್ರೆ ಈ ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಟ್ಯಾಲೆಂಟ್ ಇದೆ. ಯಾವುದೇ ಒಂದು ನೀವು ವಿಷಯ ತಗೊಳ್ಳಿ, ವೆದರ್ ಇಟ್ ಇಸ್ ಸ್ಪೋರ್ಟ್ಸ್, ಮ್ಯೂಸಿಕ್ ಅಥವಾ ವಿದ್ಯಾಭ್ಯಾಸ ಇರ್ಬೋದು, ಸೈನ್ಸ್ ಆಗ್ಬೋದು, ಯಾವುದೇ ಆದ್ರೂ ಬಹಳ ಟ್ಯಾಲೆಂಟ್ ಅಲ್ಲಿ ರೂರಲ್ ಅಲ್ಲಿ ಇದೆ. ಆದರೆ ಅವಾಗ ಅವಕಾಶ ಇಲ್ಲ. ಅವಕಾಶ ಇಲ್ಲ ಅಂತಂದರೆ ಅವರಿಗೆ ಒಂದು ಸರಿಯಾಗಿ ವಿದ್ಯಾಭ್ಯಾಸ ಇರಲ್ಲ. ಪ್ರೈಮರಿ ಸೆಕೆಂಡ್ರಿ ಸ್ಕೂಲ್ಗಳು ದೇ ಆರ್ ವೆರಿ ಪುವರ್ ಕಂಪೇರ್ಡ್ ಟು ದಿ ಅರ್ಬನ್ ಸ್ಕೂಲ್ಸ್. ಇನ್ನು ಕಾಲೇಜ್ಗಳು ಕೂಡ ಅವು ಅಷ್ಟೊಂದು ಸರಿಯಾಗಿ ಇರಲ್ಲ. ಹಾಗಾಗಿ ಅವರಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಅವ್ರಿಗೆ ಈ ಅರ್ಬನ್ ಸ್ಟೂಡೆಂಟ್ ಜೊತೆ ಕಂಪೀಟ್ ಮಾಡುವಂಥ ಒಂದು ಸಾಧನೆ ಅವರಲ್ಲಿ ಇರಲ್ಲ. ಅದಕ್ಕೋಸ್ಕರ ಬಟ್ ನಾವು IIM ಇನ್ಫ್ಯಾಕ್ಟ್ IIM ಅಹಮದಾಬಾದಲ್ಲಿ 1970s ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸೆಂಟರ್ ಓಪನ್ ಮಾಡಿದರು. ಆವಾಗಲೇ ನಮ್ಮ ದೇಶ ಅಗ್ರಿಕಲ್ಚರಲ್ಲಿ
ಅಗ್ರಿಕಲ್ಚರಲ್ಲಿ ಭಾಳ ಪ್ರಾಮುಖ್ಯತೆ ಒಂದು ಇದೆ. ಅದಕ್ಕೋಸ್ಕರ ಭಾಳ ಜನರು ಅಗ್ರಿಕಲ್ಚರ್ ಮೇಲೆ ಒಂದು ಅವಲಂಬನೆ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಆ ಸೆಕ್ಟರನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಅದನ್ನು ಓಪನ್ ಮಾಡಿ ಆಮೇಲೆ ಅಲ್ಲಿ ಒಂದು ಸ್ಪೆಷಲ್ ಕೋರ್ಸ್ಗಳು ಕೂಡ ಮಾಡಿದರು. ಈ ಎಮ್ ಬಿ ಎನಲ್ಲೇ ಒಂದು ಸ್ಪೆಷಲ್ ಕೋರ್ಸ್ ಅಂತ ಮಾಡಿ ಅಗ್ರಿಕಲ್ಚರ್ ಸ್ಪೆಷಲೈಸೇಷನ್ ಅಂತ ಒಂದು ಹೊಸ ಕೋರ್ಸನ್ನು ಕೂಡ ಮಾಡಿದರು. ಅಲ್ಲಿ ಅನೇಕರು ಅಗ್ರಿಕಲ್ಚರ್ ಗ್ರ್ಯಾಜುಯೇಷನ್ ಮಾಡಿ ಹೋದವರು ಇದ್ದಾರೆ. ಅಗ್ರಿಕಲ್ಚರ್ ಅಥವಾ ಡೈರಿ ಟೆಕ್ನಾಲಜಿ ಅಗ್ರಿಕಲ್ಚರ್ ರಿಲೇಟೆಡ್ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರು ಈ ಒಂದು ಕೋರ್ಸಿಗೆ ಸ್ಪೆಷಲ್ ಕೋರ್ಸಿಗೆ ಅಪ್ಲೈ ಮಾಡಿ ಅಲ್ಲಿ ಸೇರಿಕೊಂಡು ಈಗ ಅನೇಕರು ಆ ಅಗ್ರಿಕಲ್ಚರ್ ಸ್ಪೆಷಲೈಸ್ಡ್ ಆರ್ಗನೈಸೇಷನ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ದೇ ಆರ್ ಆಲ್ ಇನ್ ಟಾಪ್ ಪೊಸಿಷನ್ಸ್. ಒಳ್ಳೆ ಚೆನ್ನಾಗಿ ಆ ಆರ್ಗನೈಸೇಷನನ್ನು ಬಿಲ್ಟ್ ಮಾಡಿ ನಡೆಸ್ಕೊಳ್ತಾ ಇರುವಂಥದ್ದು ನಮಗೆ ಇವೆಲ್ಲ ಅದು ಗೊತ್ತಿರುವಂಥ ವಿಷಯ. ಸೊ ಅದಕ್ಕೆ ಐ ಎಮ್ಗಳು ಇವರು ಈಗ ರೂರಲ್ನಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಬಹಳ ಇದೆ, ಒಂದು ಉದ್ದೇಶ ಇದೆ. ಬಟ್ ಅದಕ್ಕೆ ಒಂದು ಸ್ವಲ್ಪ ರೆಡಿನೆಸ್ ಬೇಕಾಗುತ್ತೆ. ರೂರಲ್ ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ರೆಡಿನೆಸ್ ಬೇಕಾಗುತ್ತೆ. ರೆಡಿನೆಸ್ ಬಂದು ಅಂದರೆ ಅಫ್ಕೋರ್ಸ್ ಅವನು ಸ್ವಲ್ಪ ಒಳ್ಳೆ ಎಜುಕೇಷನ್ ಮುಖ್ಯ. ಯಾಕೆಂದರೆ ನೀವು ಏನೇ ಅಂದ್ರೂ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಇದಾಗಬೇಕಾಗುತ್ತೆ ಸ್ವಲ್ಪ ಬರೋದು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ರೂರಲ್ ಸ್ಕೂಲಲ್ಲಿ ಈಗ ಮೋಸ್ಟ್ಲಿ ಕನ್ನಡ ಮೀಡಿಯಮ್ಮು ಆ ಥರ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಓದುವಾಗ ಹೈಸ್ಕೂಲ್ ಒಂದು ಬಿಟ್ಟರೆ ಕಾಲೇಜ್ಗಳು ಸಾಮಾನ್ಯವಾಗಿ ಸೈನ್ಸ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಇತ್ತು. ಬಟ್ ಇವಾಗ ಎಲ್ಲ ಈ ಕಾಲೇಜ್ಗಳಲ್ಲೂ ಬಹಳ ವಿಷಯಗಳಲ್ಲೆಲ್ಲ ಕನ್ನಡ ಮಾಧ್ಯಮ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕ್ಯಾಟ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಇದೆ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೊದಲಿಂದಲೇ ಒಂದು ಈ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿದ್ದಂಗೆ ಐ ಐ ಟಿಗೆ ಸೇರುವವರು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲೋ ಕೋಟಾಗೋ ಅಥವಾ ಎಲ್ಲೋ ಹೋಗಿ ಅದ್ರ ಬಗ್ಗೆನೆ ಒಂದು ಸ್ಪೆಷಲ್ ಕೋಚಿಂಗ್ ತಗೊಂಡು ಅದಕ್ಕೆ ಸೇರ್ತಾರೆ. ಸೊ ಈಗ ಐ ಎಮ್ ಬರಬೇಕು ಅಂತಂದರೆ ಒಂದು ಒಳ್ಳೆಯ ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಷನ್ ಮುಖ್ಯ. ಅಫ್ಕೋರ್ಸ್ ಐ ಐ ಟಿಗೆ ಸೇರಿದ್ರಂತೂ ಇಟ್ಸ್ ಎ ವೆರಿ ಐ ಐ ಟಿ ಎನ್ ಐ ಟಿಗಳಂತಹ ಸಂಸ್ಥೆಗಳಿಗೆ ಸೇರಿದರೆ ಸುಲಭ ಆಗುತ್ತೆ ಅದು. ಇಲ್ಲ ಇಲ್ಲ ಅಂದ್ರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಆ ರೀತಿಯಾಗಿ ಸೇರೋದನ್ನು ಕೂಡ ಅಥವಾ BA BSc ಲಿಬರಲ್ ಆರ್ಟ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೆ ಐ ಎಮ್ಗಳಿಗೆ ಇಂಜಿನಿಯರ್ಸ್ಗಳಷ್ಟೇ ಅಲ್ಲ ಬಾಕಿ ಉಳಿದ ಗ್ರ್ಯಾಜುಯೇಟ್ರುಗಳು ತಗೊಳ್ಬೇಕು ಅನ್ನೋದು ಬಹಳ ನಾವು ಒಂದು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಯಾವುದನ್ನೇ ಮಾಡಿ ನೀವು ಚೆನ್ನಾಗಿ ಮಾಡಿ ಅದನ್ನೇ ಹೇಳ್ತಾ ಇರೋದು. ಯಾವುದೇ ಅಂಡರ್ ಗ್ರ್ಯಾಜುಯೇಷನ್ ಮಾಡಿ ಚೆನ್ನಾಗಿ ಮಾಡಿ ಅದನ್ನು ತಿಳ್ಕೊಳ್ಳಿ, ವಿಷಯನ ಸರಿಯಾಗಿ ತಿಳ್ಕೊಳ್ಳಿ, ಅದು ಭಾಳ ಮುಖ್ಯ. ಸೊ ನೀವು ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ತೀರಿ ಅಂತಂದರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮ್ಮ ಕೋರ್ಸನ್ನು ಪಾಸ್ ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಸೊ ಅದೇ ಮುಖ್ಯ. ಅವ್ರ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕಂತಂದರೆ ಒಳ್ಳೆಯ ಕಾಲೇಜಿಗೆ ಹೋಗುವಂಥ ಒಂದು ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಕಾಲೇಜ್ ಹೋದ್ಮೇಲೂ ಕೂಡ ಅಲ್ಲಿ ಸರಿಯಾಗಿ ವಿಷಯಗಳನ್ನು ತಿಳ್ಕೊಳ್ಳುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಆ ಥರ ಮಾಡಿದರೆ ಕಾಮನ್ ಅಡ್ಮಿಷನ್ ಟೆಸ್ಟಿಂದ ಪಾಸ್ ಆಗುವಂಥದ್ದು ಮತ್ತು ಅಲ್ಲಿಂದ ಆಮೇಲೆ ಇಂಟರ್ವ್ಯೂ ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂ ಇದರಲ್ಲಿ ಪಾಸ್ ಆಗುವಂಥದ್ದು ಸುಲಭ ಆಗುತ್ತೆ. ಓಕೆ ಓಕೆ. ಸೊ ಅಂದರೆ ಯಾರು ಬೇಕಾದರೂ ಐ ಎಮ್ ಬಿಗೆ ಜಾಯ್ನ್ ಆಗ್ಬೋದು, ಯಾರು ಬೇಕಾದರೂ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಎಸ್, ಇನ್ಫ್ಯಾಕ್ಟ್ ನಾವು ಬಹಳ ಎನ್ಕರೇಜ್ ಮಾಡ್ತೀವಿ ರೂರಲ್ನಿಂದ ಬರಬೇಕಂತಂದರೆ. ಇನ್ನು ಕೆಲವು ಏನಾಗುತ್ತೆ ಅಂತಂದರೆ ಈಗ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದವಾಗ ಅವ್ರು ನೋಡದೇ ಇರಬಹುದು, ಆ ಥರ ಎಲ್ಲ ಕೆಲವು ಇರದೆ. ಆದ್ರೂ ನಮಗೀಗ ಯಾರ್ಯಾರು ನಮ್ಮ ವೆಬ್ಸೈಟ್ ನೋಡ್ತಾರೋ ಅವರು ಅದರ ಬಗ್ಗೆ ಯಾವಾಗ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ, ಅಪ್ಲಿಕೇಶನ್ ಸರಿಯಾಗಿ ಫಿಲಪ್ ಮಾಡುವಂಥದ್ದು, ಅಲ್ಲೇ ಅಪ್ಲಿಕೇಶನ್ ಕಳಿಸುವಂಥದ್ದು ಅದನ್ನೆಲ್ಲ ಮಾಡ್ಬೋದು. ಬಟ್ ಅದೇ ಅವ್ರಿಗೆ ಈಗ ನೆಟ್ವರ್ಕ್ ಫೆಸಿಲಿಟಿ ಸ್ವಲ್ಪ ಇರಬೇಕು. ನಿಜ, ರೂರಲಲ್ಲಿ ಇವಾಗಲೂ ಕೂಡ ನಮಗೆ ಇಂಟರ್ನೆಟ್ ಕನೆಕ್ಷನ್ಗಳು ಸಿಗೋದು ಬಹಳ ಕಷ್ಟ. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಅದು ಅದನ್ನು ಸ್ವಲ್ಪ ನಮಗೆ ಈ ಆನ್ಲೈನ್ ಸೌಲಭ್ಯಗಳ ಜ್ಞಾನ ಕೂಡ ಬೇಕಾಗುತ್ತೆ. ಆನ್ಲೈನ್ ಸೌಲಭ್ಯಗಳ ಜ್ಞಾನ ಕೂಡ ಬೇಕಾಗುತ್ತೆ. ಈ ಥರ ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಬೇಕು ಅನ್ನೋದು ಕೂಡ ಬೇಕಾಗುತ್ತೆ. ಎಸ್ ಸರ್. ಈಗ ಅನೇಕ ಈ ಕರಿಯರ್ ಕೌನ್ಸಿಲಿಂಗ್
ಕೆಲವು ಸ್ಟಾರ್ಟಪ್ಗಳು ಕೂಡ ಸ್ಟಾರ್ಟ್ ಆಗಿವೆ. ಓಕೆ, ಸೊ ಅಂಥ ಒಂದು ಸಂಸ್ಥೆಗಳ ಒಂದು ಸಹಾಯ ಕೂಡ ಪಡಿಬಹುದು. ಅಥವಾ ಅಲ್ಲಿ ಸಾಮಾನ್ಯವಾಗಿ ಈಗ ಗ್ರಾಮ ಪಂಚಾಯತ್ಗಳು ಅಥವಾ ಒಂದು ಯುವಕ ಸಂಘಗಳು ಇಂಥವುಗಳು ಈ ಒಂದು ಕರಿಯರ್ ಕೌನ್ಸಿಲಿಂಗ್ ಅವರ ಜೊತೆ ಈ ನಮ್ಮ ಯುವಕರಿಗೆ ಒಂದು ಸಂಪರ್ಕ ಮಾಡಿದರೆ ಆವಾಗ ಅವ್ರಿಗೆ ಏನೇನು ಕೋರ್ಸ್ಗಳಿದೆ, ಯಾವ ರೀತಿ ತಯಾರಿ ಮಾಡಬೇಕು ನಾವು, ಅದರ ಬಗ್ಗೆ ಒಂದು ಸರಿಯಾದ ಒಂದು ಮಾಹಿತಿ ಸಿಗುತ್ತೆ. ಸೊ ಆ ಥರ ಏನಾದರೂ ಒಂದು ವ್ಯವಸ್ಥೆ ಆದರೆ ರೂರಲಲ್ಲಿ ಪಂಚಾಯತ್ ಲೆವೆಲಲ್ಲಿ ಯುವಕ ಸಂಘಗಳು ಮುಂದೆ ಬಂದು ಈ ಥರ ಒಂದು ಕಂಪನಿಗಳ ಜೊತೆ ಯುವಕರಿಗೆ ಮುಂದೆ ಅವರ ಕರಿಯರ್ ಬಗ್ಗೆ ಮಾಹಿತಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಆದರೆ ಆವಾಗ ಎಲ್ಲ ಈ IIT ಅಥವಾ IIM ಆಗಲಿ ಅಥವಾ ಮೆಡಿಕಲ್ ಕಾಲೇಜುಗಳಾಗಲಿ ಯಾವುದೇ ಒಂದು ಇಂತಹ ಒಂದು ಒಳ್ಳೆಯ ಕೋರ್ಸ್ಗೆ ಹೋಗಲಿಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಅವರು ಬೇರೆ ಒಂದು ಈಗ ಅಫ್ಕೋರ್ಸ್ ಸೈನ್ಸ್ ಇಟ್ಸ್ ಆಲ್ಸೋ ಸೈನ್ಸ್ ಭಾಳ ಇಂಪಾರ್ಟೆಂಟ್ ಸೈನ್ಸ್, ಪ್ಯೂರ್ ಸೈನ್ಸ್, ಬಯಾಲಾಜಿಕಲ್ ಸೈನ್ಸ್ ಆಗ್ಬೋದು ಅಥವಾ ಫಿಸಿಕಲ್ ಸೈನ್ಸ್ ಆಗಿರ್ಬೋದು. ಈಗ ಮ್ಯಾಥಮೆಟಿಕ್ಸ್ಗೆ ಬಹಳ ಒಂದು ಸ್ಕೋಪ್ ಬರ್ತಾ ಇದೆ. ಸೊ ಅಂತಹ ಈಗ ಯಾವ ಸಂಸ್ಥೆಗೆ ಹೋದರೆ ನಮಗೆ ಒಳ್ಳೆಯ ಮ್ಯಾಥಮೆಟಿಕ್ಸ್ ಅನ್ನ ಕಲಿಬಹುದು ಅನ್ನೋದಂಥದ್ದು ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಸೊ ಈಗ ಆ ಥರ ಒಂದು ಕೌನ್ಸಿಲಿಂಗ್ ಮತ್ತು ಮಾಹಿತಿ ಸಿಗುವಂತಹ ಒಂದು ಸ್ಥಳದಲ್ಲಿ ಅವ್ರಿಗೆ ಅವಕಾಶ ಒಂದು ಕಲ್ಪನೆ ಆದರೆ ಅದು ಅದರಿಂದ ಸಹಾಯ ಆಗುತ್ತೆ. ಸರ್ ಸರ್, ಇದೇ ಇದರಲ್ಲಿ ಟೆಲಿ ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ, ನೀವು ಸ್ಟಾರ್ಟ್ ಮಾಡಿದಂಥ ಒಂದು 1000 ಶಾಲೆಗಳಲ್ಲಿ ಒಂದು ಟೆಲಿ ಎಜುಕೇಶನ್, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅವಾರ್ಡ್ ಕೂಡ ಪಡ್ಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಶನ್ ಸೊಸೈಟಿ ಹೇಳಿ ಸರ್. ನಾವು ಒಂದು ಪಾಲಿಸಿ ಲ್ಯಾಬ್ ಮಾಡಬೇಕಂತ ಫಸ್ಟು ಯೋಚನೆ ಮಾಡಿದ್ವಿ. ಯಾಕಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನೀವು ಪಾಲಿಸಿಗಳನ್ನು ನೋಡಿದ್ರೆ ಪಾಲಿಸಿ ಡಿಸೈನ್ ಎಲ್ಲ ಚೆನ್ನಾಗೇ ಇರುತ್ತೆ, ಅದರ ಇಂಪ್ಲಿಮೆಂಟೇಷನ್ನು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಲ್ಲ, ಅದರಿಂದಲೇ ನಮಗೆ ಭಾಳ ಪ್ರಾಬ್ಲಮ್ಸ್ಗಳು ಸಮಸ್ಯೆಗಳೆಲ್ಲ ಇರೋದೇ ಇಂಪ್ಲಿಮೆಂಟೇಷನ್ನಿಂದ. ಓಕೆ, ಒಂದು ಯಾವುದೇ ಆಗಲಿ ಸಿಂಪಲ್ ಆಗಿ ಒಂದು ತೊಗೊಂಡ್ರೆ, ಏನು ಉದಾಹರಣೆ, ಒಂದು ಎಲೆಕ್ಟ್ರಿಸಿಟಿ ತಗೊಳ್ಳಿ. ಈ ಎಲೆಕ್ಟ್ರಿಸಿಟಿ ಸಪ್ಲೈ ಸರಿಯಾಗುವಂಥ ವ್ಯವಸ್ಥೆ ನಮ್ಮಲ್ಲಿ ಕಡಿಮೆ. ನೀವು ರೂರಲ್ ಏರಿಯಾಗೆ ಹೋದರೆ ಅಲ್ಲಿ ಅರ್ಧಿಂಗ್ ಪ್ರಾಬ್ಲಮ್ಮು ಅಥವಾ ಇನ್ನೇನಾದ್ರು ಇವು ಫ್ಲಕ್ಚುಯೇಷನ್ಸು ಇವೆಲ್ಲ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನೀವು ಯಾವುದೇ ಒಂದು ಉಪಕರಣ ಹಾಕಿ ಅದು ಬೇಗ ಕೆಟ್ಟೋಗುವಂಥ ಇದು ಇರುತ್ತೆ. ಆ ಥರ ಆದರೆ ಅಲ್ಲಿ ರಿಪೇರ್ ಕೂಡ ಮಾಡುವಂಥದ್ದು ಕಷ್ಟ ಆಗುತ್ತೆ. ಸೊ ಆ ರೀತಿ ಆಗೋದ್ರಿಂದ ಈ ಸೌಲಭ್ಯಗಳು ಸರಿಯಾಗಿ ನಡೀದೇ ಇರೋದ್ರಿಂದ, ನಮ್ಮ ಪಾಲಿಸಿ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗದೇ ಇರೋದ್ರಿಂದ ಎಲ್ಲ ಪ್ರಾಬ್ಲಮ್ಗಳು ಅಲ್ಲಿ ಇರುತ್ತೆ. ಹೆಚ್ಚಾಗಿ ರೂರಲ್ ಏರಿಯಾದಲ್ಲಿ, ಅರ್ಬನ್ ಏರಿಯಾದಲ್ಲೂ ಇರುತ್ತೆ, ಬಟ್ ರೂರಲ್ ಏರಿಯಾದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಒಂದು ಪಾಲಿಸಿ ಲ್ಯಾಬ್ ಮಾಡಬೇಕು. ಯಾವ ರೀತಿ ಇಂಪ್ಲಿಮೆಂಟೇಷನ್ನ ನಾವು ಸರಿಯಾಗಿ ಮಾಡಿದರೆ ಜನರಿಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಒಂದು 15 ಗ್ರಾಮ ಪಂಚಾಯತನ್ನು ಅಳವಡಿಸ್ಕೊಂಡು. ಓಕೆ, ನಮ್ಮ ವಿಚಾರ ಆವಾಗ ಏನಿತ್ತು ಅಂದರೆ ನಾವು ಟೆಕ್ನಾಲಜಿನ ರೂರಲ್ ಏರಿಯಾಗೆ ತೊಗೊಂಡೋಗ್ಬೇಕು ಅಂತ. ಓಕೆ, ಸೊ ಅದಕ್ಕೆ ನಾವು ಇಂಟೆಲ್ಲು, ವಿಪ್ರೋ, ಸಿಸ್ಕು ಮತ್ತು ಹಾಗೂ ಕೆಲವು ಸಣ್ಣ ಸಣ್ಣ ಪುಟ್ಟ ಈ ಕಂಪ್ನಿಗಳೇನಿದೆ ಸ್ಟಾರ್ಟ್ಅಪ್ಗಳು, ಅವ್ರ ಹತ್ರನೂ ಒಳ್ಳೆ ಟೆಕ್ನಾಲಜಿ ಇದೆ, ಒಳ್ಳೆ ಐಡಿಯಾಸ್ ಇದೆ. ಸೊ ಅವ್ರನ್ನೆಲ್ಲ ಸೇರಿಬಿಟ್ಟು ನಾವು ಗುಬ್ಬಿಗೆ ಹೋಗಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ವಿ. ಅಂದರೆ ಏನೇನು ಟೆಕ್ನಾಲಜಿನ ನಾವು ಉಪಯೋಗ ಮಾಡಿಕೊಂಡು ನಾವು ಸೌಲಭ್ಯಗಳನ್ನು ಕೊಡಬಹುದು ಅಂತ. ಅಲ್ಲಿ ಟೆಲಿ ಎಜುಕೇಷನ್ನು ಕೂಡ ಒಂದಿತ್ತು. ಅಲ್ಲಿ 14 ಶಾಲೆಯಲ್ಲಿ ಟೆಲಿ ಎಜುಕೇಷನ್ ಮಾಡಿದ್ವಿ. ಇನ್ನು ಸರ್ಟಿಫಿಕೇಟ್ಗಳನ್ನು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡಿದ್ವಿ. ಟೆಲಿಮೆಡಿಸಿನ್ ಮಾಡಿದ್ವಿ. ಸೊ ಕನೆಕ್ಟಿಂಗ್ ಪ್ರೈಮರಿ ಹೆಲ್ತ್ ಸೆಂಟರ್ ಟು, ಇನ್ಫ್ಯಾಕ್ಟ್ ನಾವು ಅಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ಇಂದ ಒಂದು ಕನೆಕ್ಷನ್ ಇಟ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಸುಮಾರು ಒಂದು 2.5 ಇಯರ್ಸು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ಅನೇಕ ಈ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್, ಅಂದರೆ ಅಲ್ಲಿ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಲಿಕ್ಕೆ ನಮ್ಮಲ್ಲಿ ಪರಿಹಾರಗಳಿವೆ.
ಟೆಕ್ನಾಲಜಿ ಆಗಲಿ ಅಥವಾ ಏನೇ ಬೇಕಾದರೂ ಅದಿದೆ. ಅನೇಕ ಯುವಕರು, ಐಡಿಯಾ ಇದ್ದವರು ಬಹಳ ಜನ ಇದ್ದಾರೆ. ನಮ್ಮಲ್ಲಿ ಟ್ಯಾಲೆಂಟ್ಗಳು ಬಹಳ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ನಾವು ಅಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಟೆಕ್ನಾಲಜಿಯನ್ನು ನೋಡಿ ಬಳಸಿಕೊಂಡು ನೋಡಿದ ಮೇಲೆ ಅಗ್ರಿಕಲ್ಚರನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡ್ಬೋದು, ನಾವು ಯಾವ ರೀತಿ ಮಾಹಿತಿಯನ್ನು ಕೊಡ್ಬೋದು. ಮಾಹಿತಿಗಳು ಇಲ್ಲದೆಯೇ ಬಹಳ ಕಷ್ಟ ಆಗುತ್ತೆ ಈಗ ರೈತರಿಗೆ. ಕಷ್ಟ ಆಗುತ್ತೆ ಅಂದರೆ ಅವ್ರು ಏನೋ ಮಾಡ್ತಾರೆ, ಬಟ್ ಅದು ಕಾಸ್ಟ್ ಜಾಸ್ತಿ ಇರುತ್ತೆ ಅಥವಾ ಅದರಿಂದ ಸರಿಯಾದ ಉಪಯೋಗ ಆಗಲ್ಲ, ಅದರಿಂದ ಸರಿಯಾಗಿ ಉತ್ಪಾದನೆ ಬರಲ್ಲ, ಹಾಗಾಗಿ ಅವ್ರ ಪ್ರಾಫಿಟೆಬಿಲಿಟಿ ಕಡಿಮೆ ಆಗುತ್ತೆ. ಸರಿಯಾದ ಮಾಹಿತಿ ಇದ್ದರೆ ಅವರು ಕಾಸ್ಟ್ಗಳನ್ನು ಕೂಡ ಕಡಿಮೆ ಮಾಡ್ಬೋದು, ಮತ್ತು ಅದರಿಂದ ಉತ್ಪಾದನೆಗಳು ಜಾಸ್ತಿ ಆಗ್ಬೋದು, ಪ್ರಾಫಿಟೆಬಿಲಿಟಿ ನ್ಯಾಚುರಲ್ ಆಗಿ ಬರುತ್ತೆ, ಮತ್ತು ಈವನ್ ಸಸ್ಟೈನಬಿಲಿಟಿ ಕೂಡ ಅದರಿಂದ ನಾವು ಇದು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಮಾಹಿತಿ ಭಾಳ ಮುಖ್ಯ ಅನ್ನೋದು. ಮಾಹಿತಿ ಅಂದರೆ ಕೆಲವರೆಲ್ಲ ಏನಾದ್ರೂ ಇವೋ ಈಗಿನ ಕಾಲದಲ್ಲಿ ನಿಮಗೆ ಎಲ್ಲ ಇದಿದೆ, ಮೊಬೈಲ್ ಇದೆ, ಮಾಹಿತಿ ಇನ್ನೇನು ಅನ್ನೋದೊಂದು ಕ್ವಶನ್ ಬರುತ್ತೆ. ಬಟ್ ಅದು ಸರಿಯಲ್ಲ. ಅದು ಆ್ಯಕ್ಚುಲಿ ನೀವು ಒಂದು ರೈತರ ಲೆಕ್ಕದಲ್ಲಿ ನೋಡಿದ್ರೆ ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಜಾಸ್ತಿ ಮಾಹಿತಿಗಳು ಬೇಕಾಗುತ್ತೆ. ಈಗ ನಮಗೇನೆ ನಾವು ಯಾವುದು ಡಾಕ್ಟರ್ ಹತ್ರ ಹೋದರೆ ಅವರೊಂದು ಮೂರು ಪ್ರಿಸ್ಕ್ರಿಪ್ಷನ್ ಬರೆದ್ರೆ ನಮ್ಗೆ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾವ ಇದು ಯಾವಾಗ ಎಷ್ಟೊತ್ತಿಗೆ ತಗೊಳ್ಬೇಕು, ಇದು ಫುಡ್ ಆದ್ಮೇಲೂ ಅಥವಾ ಮೊದಲೇ ತಗೊಳ್ಬೇಕು, ಯಾವ ಸೀಕ್ವೆನ್ಸ್ ಅಲ್ಲಿ ತಗೊಳ್ಬೇಕು ಅನ್ನೋದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಅಲ್ವಾ. ಅದೇ ರೈತರಿಗೆ ಅಲ್ಲಿ ಪೆಸ್ಟಿಸೈಡ್ಸ್ ಅಂದ್ರೆ ನೂರಾರು ಪೆಸ್ಟಿಸೈಡ್ಸ್ಗಳು ಇರುತ್ತೆ, ಫರ್ಟಿಲೈಸರ್ಸ್ ಇರುತ್ತೆ, ಅದನ್ನ ಯಾವ ಡೋಸ್ ಇಲ್ಲಿ ಎಷ್ಟೊತ್ತಿಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದಂತ ಮಾಹಿತಿ ಸರಿಯಾಗಿ ಸಿಗಲ್ಲ. ಸೊ ಅದರಿಂದ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವ್ರ ಕಾಸ್ಟ್ ಜಾಸ್ತಿ ಆಗುತ್ತೆ, ಸರಿಯಾಗಿ ಈಲ್ಡ್ ಬರಲ್ಲ, ಅದಕ್ಕೋಸ್ಕರ ಅವರು ಪ್ರಾಫಿಟೆಬಿಲಿಟಿ ಇರಲ್ಲ, ಅದೇ ಸೂಸೈಡ್ಗಳು ಅವೆಲ್ಲ ಆಗೋದು. ದಟ್ ಈಸ್ ದಿ ರೀಸನ್. ಸೊ ಅದೇ ರೀತಿಯಾಗಿ ನಾವು ನೋಡಿದ್ವಿ ಈಗ ಮಾಹಿತಿಗಳನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂತ. ಹಾಗೆ ಬೇರೆ ಬೇರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಟೆಲಿ ಎಜುಕೇಷನ್ ಕೂಡ ಒಂದು ನಾವು ನೋಡಿದ್ವಿ. 14 ಶಾಲೆಗಳಲ್ಲಿ ಗುಬ್ಬಿನಲ್ಲಿ ಮಾಡಿದ್ವಿ. ಅದರಿಂದ ಒಳ್ಳೆಯ ಒಂದು ಇದು ರಿಸಲ್ಟ್ ಸಿಕ್ತು ನಮಗೆ. ಫಸ್ಟ್ ಅವರು ಸ್ಕೂಲ್ಗಳು ಅಷ್ಟೊಂದು ಸಹಕಾರ ಕೊಡದೇ ಇದ್ರು ಆಮೇಲೆ ಅವ್ರಿಗೆ ಗೊತ್ತಾಯಿತು ಅಂದರೆ ಇದು ಒಳ್ಳೆಯ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ನಾವೇ ಟೀಚರ್ಸ್ಗಳು ಕೂಡ ಅದರಿಂದ ಕಲಿಯುವಂತಹದ್ದು ಒಂದು ಅವಕಾಶ ಇದೆ ಅಂತ. ಖಂಡಿತ ಸರ್, ಈ ಪ್ರಾಜೆಕ್ಟ್ನಿಂದ ನೀವು ಅವಾರ್ಡ್ ಪಡೆದುಕೊಂಡಂತಹ ಕ್ಷಣ, ಆ ಸ್ವೀಕರಿಸಿದಂತಹ ಕ್ಷಣ, ಅವಾರ್ಡ್ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ದೃಶ್ಯಗಳು ನಮ್ಮಲ್ಲಿದೆ, ನೋಡ್ಕೊಂಡು ಬರೋಣ ಈಗ. We are actually working with the children, schools in very remote areas. So therefore we have many barriers. We have barriers with respect to power availability. We have barriers with respect to internet connectivity. We have barriers with respect to getting skilled manpower to manage the local equipments in the schools. So we have been able to sort of overcome these using different methods. We use solar powers, you know, in order to overcome the power problem. Connectivity, we are now using actually mobile connectivity and trying to look at how we can actually integrate the mobile services, broadband services, as well as the satellite in order to make the class interactive and interesting. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್, ನೀವಾಗಲೇ ಹೇಳ್ತಾ ಇದ್ರೆ ನಿಜವಾಗ್ಲೂ ಕೃಷಿ ಪದ್ಧತಿ ಬಗ್ಗೆ, ನಿಜವಾಗ್ಲೂ ಇವತ್ತಿನ ಭಾರತೀಯ ಕೃಷಿ ಪದ್ಧತಿಯಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ವೈಜ್ಞಾನಿಕ ನಿರ್ವಹಣೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಹೇಳ್ತೀವಿ ಸರ್? ಹೌದು, ಅದೇ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮಲ್ಲಿ ಈಗ ನೋಡಿ, ನೀವು ಒಂದು ಫರ್ಟಿಲೈಸರ್ ತಗೊಳ್ಳಿ, ಸೀಡ್ಸ್ ಇಂದ ಹಿಡಿದು ಸೀಡ್ಸ್ ಅನ್ನು ಯಾವ ಸೀಡ್ ಅನ್ನು ತಗೊಳ್ಬೇಕು, ಅದನ್ನು ಎಷ್ಟು ಯಾವ ರೀತಿಯಾಗಿ ಅದರ ಉಳುಮೆಯನ್ನು ಮಾಡಬೇಕು, ಮತ್ತು ಅದರ ಸ್ಪೇಸಿಂಗ್ ಎಷ್ಟು, ಇವೆಲ್ಲ ಸರಿಯಾಗಿ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆ ಬೆಳೆ ಬರುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಜಾಸ್ತಿ ಪ್ರಾಫಿಟೆಬಿಲಿಟಿ ನ್ಯಾಚುರಲಿ ಕಡಿಮೆ ಆಗಿ ಆಗುತ್ತೆ.
ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಫರ್ಟಿಲೈಸರ್ ಅನ್ನು ಒಂದು ಒಂದು ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಆ ಪ್ರಮಾಣ ಬಿಟ್ಟು ಹಾಕಿದರೆ ನಿಮ್ಗೆ ಅದರ ಉಪಯೋಗ ಆಗಲ್ಲ. ಅಷ್ಟೇ ಅಲ್ಲ, ಅದರಿಂದ ಇನ್ನೂ ಹಾನಿ ಆಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದರಿಂದ ಪೊಲ್ಯೂಷನ್ ಆಗ್ಬೋದು, ಅಥವಾ ಅದರಿಂದ ಈ ಸಾಯಿಲ್ ಕ್ವಾಲಿಟಿ ಕಡಿಮೆ ಆಗ್ಬೋದು, ಆ ರೀತಿಯ ಒಂದು ಪರಿಸ್ಥಿತಿ ಬರುತ್ತೆ. ಇನ್ನು ಪೆಸ್ಟಿಸೈಡ್ ಅಲ್ಲಂತೂ ಬಹಳ ಒಂದು ಇದು ಒಂಥರ ಆಂಟಿಬಯೋಟಿಕ್ಸ್ ಇದ್ದಂಗೆ, ಏನು ಬಹಳ ಕೇರ್ಫುಲ್ ಆಗಿ ಅದನ್ನು ಉಪಯೋಗ ಮಾಡುವಂತ ಒಂದು 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 ಮಾಹಿತಿ ಇರಬೇಕು. ಅದು ಬಹಳ ಕಡಿಮೆ ನಮ್ಮಲ್ಲಿ, ಬಹಳ ಕಡಿಮೆ ಅಂದರೆ ಈ ಪೆಸ್ಟಿಸೈಡ್ಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಬೇಕು ಅಂತ. ಒಂದು ಉದಾಹರಣೆಗೆ, ಈಗ ಕಾಟನ್ ಬೆಳೀತಾ ಇದ್ರೆ ನಾವು ಎಷ್ಟೋ ಕಡೆ ಈಗ ಗುಂಟೂರು ಅಥವಾ ಬಳ್ಳಾರಿ ಅಂತ ಪ್ಲೇಸ್ಗಳಲ್ಲಿ ಸುಮಾರು 30 ಸಲ ಪೆಸ್ಟಿಸೈಡ್ ಅನ್ನು ಸಿಂಪರಣೆ ಮಾಡುವಂತ ರೈತರುಗಳು ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ನಿಜವಾಗ್ಲೂ ಮಾಡಬೇಕಾಗಿರೋದು ಒಂದು 4-5 ಸಲ ಮಾಡಬೇಕಾಗತ್ತೆ. ಅಲ್ಲಿ ಈ BT ಕಾಟನ್ ಬರೋಕ್ಕಿಂತ ಮೊದಲು ಸುಮಾರು 30 ಸಲ ಅಲ್ಲಿ ಸಿಂಪರಣೆ ಆಗ್ತಾ ಇತ್ತು. ಅಂದ್ರೆ ನಿಮ್ಗೆ ನೀವು ಅದ್ರ ಬಗ್ಗೆ ಏನು ವಿಚಾರ ಮಾಡ್ಬೋದು, ಆ 30 ಸಲ ಮಾಡಿದ್ದೆಲ್ಲ ಉಳಿದವೆಲ್ಲ ಎಲ್ಲೋಗುತ್ತೆ ಅಂತ. ಅದರಿಂದ ಈ ಸಾಯಿಲ್ ಫರ್ಟಿಲಿಟಿ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ಆ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ, ವರ್ಷ ವರ್ಷಕ್ಕೂ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. 10 ಕ್ವಿಂಟಲ್ ಇರೋದು 3 ಕ್ವಿಂಟಲ್ಗೆ ಬರುತ್ತೆ. ಅಲ್ಲಿ ನೋಡಿ ಅಲ್ಲಿ ಇಳುವರಿ ಎಷ್ಟೊಂದು ವ್ಯತ್ಯಾಸ. ಬರೀ ಒಂದು ಸರಿಯಾಗಿ ನೀವು ಕೆಮಿಕಲ್ಸ್ ಅನ್ನು ಉಪಯೋಗ ಮಾಡ್ಕೊಳ್ಳದೆ ಇರೋದ್ರಿಂದ ಆಗುವಂತ ಪರಿಸ್ಥಿತಿ ಬರುತ್ತೆ. ಆಮೇಲೆ ಆ ಸಾಯಿಲ್ ಕ್ವಾಲಿಟಿ ಒಂದ್ಸಲ ಡಿಗ್ರೇಡ್ ಆಯ್ತು ಅಂತಂದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಇನ್ನೂ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಸೊ ಅದಕ್ಕೆ ಸರಿಯಾದ ಮಾಹಿತಿಗಳು ಇರೋದು ಬಹಳ ಮುಖ್ಯ. ಅದು ಈ ಒಂದು ವಿಷಯ ಸಾಮಾನ್ಯವಾಗಿ ಅಷ್ಟೊಂದು ಈ ಪಾಲಿಸಿ ಮೇಕರ್ಸ್ ಆಗಲಿ ಅಥವಾ ಅನೇಕ ಅವರು ಅದಕ್ಕೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಎಲ್ಲ ಅವರಿಗೆ ಈ ಒಂದು ಮಾಹಿತಿ ಸರಿಯಾಗಿ ಇದರ ಬಗ್ಗೆ ಕಲ್ಪನೆ ಆಗದೇ ಇರೋದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಅದನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದ್ರೆ ನಾವು ಸುಮಾರು 1-2 ವರ್ಷ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ಮಾಡೆಲ್ ಕೂಡ ಒಂದು ಡೆವಲಪ್ ಮಾಡಿ ತೋರಿಸ್ಕೊಟ್ವಿ. ಅದರಿಂದ ನಾವು ಅನೇಕ ಥರ ಅವರ ಕೃಷಿ ಪದ್ಧತಿನಲ್ಲಿ ಬದಲಾವಣೆಗಳನ್ನು ಯಾವ್ಯಾವ ರೀತಿ ಮಾಡಬಹುದು, ಈಗ ಕೆಮಿಕಲನ್ನು ಅಷ್ಟೊಂದು ಉಪಯೋಗ ಅಂತ ಮಾಡುವಂಥ ಅವಕಾಶ ಇದೆಯೋ ಇಲ್ವೋ, ಅದನ್ನು ಕಡಿಮೆ ಮಾಡೋ ವಿಧಗಳೇನು, ಈಗ ಕೆಲವೆಲ್ಲ ಬಯೋ ಕಂಟ್ರೋಲ್ ಅಂತ ಬರುತ್ತೆ, ನೀವು ಕೆಲವು ಒಂದು ಅಥವಾ ಮೆಕ್ಯಾನಿಕಲ್ ವೇಸ್ ಆಫ್ ಕಂಟ್ರೋಲಿಂಗ್ ಪೆಸ್ಟ್, ಈಗ ಕೆಲವೆಲ್ಲ ಈಗ ಯೆಲ್ಲೋ ಶೀಟ್ಸ್ ಇಂಥವೇನ ಎಲ್ಲ ಬೇರೆ ಬೇರೆ ರೀತಿಯಿಂದ ನೀವು ಈ ಪೆಸ್ಟಿಸೈಡ್ ಅನ್ನು ಉಪಯೋಗ ಮಾಡುವಂಥ ಇದನ್ನು ಇನ್ನೂ ಬಹಳ ಕಡಿಮೆ ಮಾಡ್ಬೋದು. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದರೆ ಆವಾಗ ರೈತರ ಬಹಳ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಅಲ್ಲಿ ನಮಗೆ ಸಸ್ಟೈನಬಿಲಿಟಿ, ಸಾಯಿಲ್ ಕ್ವಾಲಿಟಿ ಏನಿದೆ ಅದನ್ನು ಸರಿಯಾಗಿ ಉಳಿಸ್ಕೊಂಡು ಹೋಗುವಂಥದ್ದು, ಪೊಲ್ಯೂಷನ್ ಆಗದೆ ಇರುವಂಥದ್ದು, ಮತ್ತು ರೈತರ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುವಂಥದ್ದು, ಇದು ಸಾಧ್ಯ ಅನ್ನೋದು ಮಾಹಿತಿಯಿಂದ ಸಾಧ್ಯ. ಸರಿಯಾಗಿ ಮಾಹಿತಿ ಸರ್. ಹಾಗೆ ಈಗ ಮುಂದುವರೆದ ಹಾಗೆ ನಾವು ಮಾತಾಡ್ತಾ ಹೋದ್ರೆ ಭಾರತದ ಆರ್ಥಿಕತೆಯ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ. ಈಗ ಇರುವಂತಹ ಒಂದು ಪರಿಸ್ಥಿತಿ, ಈಗ ಒಂದು ಆರ್ಥಿಕ ಮುಗ್ಗಟ್ಟು ತಲೆದೋರ್ತಾ ಇದೆ, ಬಿಕ್ಕಟ್ಟಿನಲ್ಲಿದ್ದೀವಿ, ಈಗ ರಿಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇದೆ. ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲೆಲ್ಲೂ ಕೂಡ ನೌಕರಿಗಳನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಕಾರಣ ಅಂತ ಅನ್ಸುತ್ತೆ ಸರ್, ಈಗಿನ ಒಂದು ಎಕನಾಮಿ ಈ ರೀತಿಯಾಗಿ ಡ್ರಾಪ್ ಆಗ್ತಾ ಇರೋದಕ್ಕೆ, ಅಥವಾ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಏನು ಸೊಲ್ಯೂಷನ್ಸ್ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಈಗ ಒಂದು ಅಂತಂದರೆ ಜಗತ್ತಿನಲ್ಲಿ ಕೆಲವು ಬದಲಾವಣೆಗಳಾಗ್ತಾಯಿದೆ. ಬದಲಾವಣೆ ಅಂತಂದರೆ ಕೆಲವು ಟ್ರೇಡ್ ವಾರ್ ಬಿಟ್ವೀನ್ US ಆ್ಯಂಡ್ ಚೈನಾ ಇರ್ಬೋದು, ಅಥವಾ ನೀವು ಬ್ರಿಟನ್ ಪರಿಸ್ಥಿತಿ ನೋಡಿದರೆ ಹೀಗೆಲ್ಲ ಆಗಿ ಹೊರಗಡೆ ಮಾರ್ಕೆಟ್ ಏನಿದೆ, ವರ್ಲ್ಡ್ ಮಾರ್ಕೆಟ್ ಏನಿದೆ, ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ. ಏನಾಗುತ್ತೋ ಏನೋ ಅನ್ನೋದೊಂದು ಒಂದು ಅನ್ಸರ್ಟನಿಟಿ ಇದೆ. ಇಲ್ಲಿ ಕೂಡ ನಮ್ಮ ವಿದಿನ್ ದಿ ಕಂಟ್ರಿ ಆಲ್ಸೋ ಈಗ ಏನಾಗುತ್ತೆ, ಹೊರದೇಶದಲ್ಲಿ ಆ ಥರ ಇದ್ದರೆ ಅಲ್ಲೂ ಅದು ಕೆಲವು ಪರಿಣಾಮ ಅದ್ರ ಮೇಲೆ ಇರುತ್ತೆ.
ಇನ್ನು ಕೆಲವಂತಂದ್ರೆ ಈಗ ಡಿಮಾನಿಟೈಸೇಷನ್ ಆಗಲಿ ಅಥವಾ ಜಿ ಎಸ್ ಟಿ ಆಗಲಿ, ಅವುಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರೋದ್ರಿಂದ ಇನ್ನೂ ಕೆಲವು ಸಮಸ್ಯೆಗಳು ಹುಟ್ಟುಕೊಂಡಿವೆ. ಓಕೆ, ಸೊ ಅವು ಎಲ್ಲ ಸೇರಿದರೆ ಒಂದು ಒಂದು ಅನ್ಸರ್ಟನಿಟಿ ಅನ್ನೋದೊಂದು ಎಲ್ಲರಿಗೂ ಬರುತ್ತೆ, ಕನ್ಸ್ಯೂಮರ್ಸ್ಗಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ಗಾಗಲಿ ಒಂದು ಅನ್ಸರ್ಟನಿಟಿ ಬರುತ್ತೆ. ಈ ಅನ್ಸರ್ಟನಿಟಿಯಿಂದ ಇನ್ವೆಸ್ಟ್ಗಳು ಕಡಿಮೆ ಆಗುವಂಥದ್ದು, ಜಾಸ್ತಿ ಡಿಮ್ಯಾಂಡ್ ಇಲ್ಲದೆ ಇರುವಂಥದ್ದು, ಅದಕ್ಕೋಸ್ಕರ ಇಕಾನಮಿ ಸರಿಯಾಗಿ ಡೆವಲಪ್ ಆಗದೆ ಇರುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ ಈಗ. ಓಕೆ ಓಕೆ, ಸೊ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದಾಗುತ್ತೆ? ಒಬ್ಬ ಕಾಮನ್ ಮ್ಯಾನ್ ಆಗಿ ನಾವು ಯೋಚನೆ ಮಾಡಿದ್ರೆ, ಒಬ್ಬ ಕಾಮನ್ ಮ್ಯಾನಿಗೆ ಹೆಚ್ಚು ಇದರಿಂದಾಗಿ ತೊಂದರೆಗಳಾಗೋದ್ರಿಂದಾಗಿ, ಯಾಕಂದರೆ ಎಲ್ಲ ಪ್ರೈಸಸ್ ಹೈಕ್ ಆಗುತ್ತೆ, ಸೊ ಇರೋದಿಲ್ಲ, ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಕಾಮನ್ ಮ್ಯಾನ್ಗೆ. ಸೊ ಕಾಮನ್ ಮ್ಯಾನ್ ದೃಷ್ಟಿಯಿಂದ ನೋಡೋದಾದರೆ, ಸೊ ಏನು ಮಾಡ್ಬೋದಾಗುತ್ತೆ? ಅಥವಾ ಇದು ಪರ್ಮನೆಂಟ್ ಅಂತೂ ಅಲ್ಲ, ಇದೊಂದು ರೀತಿ ಸೈಕಲ್ ಇದ್ದಾಗ, ಮುಂಚೆನೂ ಕೂಡ ಆಗಿತ್ತು, ಈಗಲೂ ಆಗ್ತದೆ, ಮುಂದೆನೂ ಕೂಡ ಆಗುತ್ತೆ. ಸೊ ಅದರಿಂದ ಸುಧಾರಣೆ ಕೂಡ ನಾವು ಕಂಡೇ ಕಾಣ್ತೀವಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಕೆಲವೆಲ್ಲ ಪಾಲಿಸಿ ಇಂಟರ್ವೆನ್ಷನ್ಸ್ ಮಾಡ್ತಾರೆ, ಕೆಲವು ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಕೆಲವು ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಕೆಲವು ಇನ್ವೆಸ್ಟ್ಮೆಂಟು ಇಂಥವೆಲ್ಲ ಸ್ವಲ್ಪ ಸುಲಭ ಆಗುತ್ತೆ, ಆವಾಗ ಇನ್ವೆಸ್ಟ್ಮೆಂಟ್ಗಳು ಆಗುವಂಥ ಒಂದು ಇದಿರುತ್ತೆ. ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆದರೆ ಅಲ್ಲಿಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುವಂಥದ್ದು, ಎಂಪ್ಲಾಯ್ಮೆಂಟ್ ಆದರೆ ಇನ್ಕಮ್ ಜಾಸ್ತಿ ಆಗುವಂಥದ್ದು, ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದು. ಸೊ ಅಂಥ ಒಂದು ಒಂದು ಸೈಕಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅದೇ ಒಂದು ಅಂದರೆ ಒಂದು ಒಂದು ಕಾನ್ಫಿಡೆನ್ಸ್ ಬೇಕು ಅಂತಂದರೆ ಎಲ್ಲ ಪರಿಸ್ಥಿತಿಗಳು ಸರಿಯಾಗಿರಬೇಕು, ರಾಜಕೀಯವಾಗಲಿ ಆರ್ಥಿಕವಾಗಲಿ ಎಲ್ಲವೂ ಒಂದು ಸರಿಯಾಗಿ ಏನು ಗೊಂದಲಗಳೇ ಇಲ್ಲದೇ ಇದ್ದರೆ ಆವಾಗ ಸರಿಯಾಗಿ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಮುಖ್ಯ, ಎಲ್ಲ ರೀತಿಯಿಂದ ಒಂದು ಈ ಗೊಂದಲಗಳು ಕಡಿಮೆ ಆಗುವಂಥ ಒಂದು ಪಾಲಿಸಿಗಳು ಸರಿಯಾಗಿ ಬಂದರೆ ಆವಾಗ ನೀವು ಇಂಥ ಒಂದು ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಬಹುದು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತಾದಂತಹ ಸಾಕ್ಷ್ಯ ಚಿತ್ರದ ಒಂದು ತುಣುಕನ್ನು ನೋಡಿದ್ರಿ. ಸೊ ಮತ್ತೆ ಮುಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಅದರ ಒಂದು ಮುಂದುವರೆದ ಭಾಗವನ್ನು ನೀವು ನೋಡಬಹುದು. ನಾವು ಮಾತಾಡ್ತಾ ಇದ್ವಿ ಪ್ರೊಫೆಸರ್ ಗೋಪಾಲ್ ನಾಯಕ್ ಅವ್ರ ಜೊತೆಗೆ. ಸರ್, ಅಟಲ್ ಜಿ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗಿದ್ದು, ಸೊ ಅವರ ಒಂದು ಗೌರ್ಮೆಂಟಲ್ಲಿ ನೀವು ಪ್ರೀ ಬಜೆಟ್ ಕನ್ಸಲ್ಟೇಷನ್ಗೆ ಕೂಡ ನಿಮ್ಮನ್ನು ಇನ್ವೈಟ್ ಮಾಡಿದ್ರು. ಅದನ್ನು ಫಿನಾನ್ಸ್ ಮಿನಿಸ್ಟರ್ಗೆ ಸಾಕಷ್ಟು ಒಂದು ಸಲಹೆ ಸೂಚನೆಗಳನ್ನು ಕೊಡುವಲ್ಲಿಯೂ ಕೂಡ ತಾವು ಯಶಸ್ವಿಯಾಗಿದ್ದರು. ಅದರ ಒಂದು ಅನುಭವಗಳನ್ನು ಹೇಳಿ ಸರ್. ಅವರ ಒಂದು ಸರ್ಕಾರದಲ್ಲಿ ನಾನು ನನಗೆ ಎರಡು ಮುಖ್ಯ ವಿಷಯ ನೆನಪಿಗೆ ಬರುತ್ತೆ. ಒಂದು ಪ್ರೀ ಬಜೆಟ್ ಕನ್ಸಲ್ಟೇಷನ್ನಲ್ಲಿ ಸಲಹೆಗಳನ್ನು ಕೊಡುವಂಥದ್ದು, ಸ್ಪೆಷಲಿ ಅಗ್ರಿಕಲ್ಚರ್ ಮೇಲೆ. ಆ ಒಂದು ಸಲಹೆಗಳನ್ನು ಅವರು ತೆಗೆದುಕೊಂಡು ಆಮೇಲೆ ಈ ಫಾರ್ಮರ್ಸ್ ಇನ್ಕಮ್ ಇನ್ಶೂರೆನ್ಸ್ ಅನ್ನೋಂಥ ಒಂದು ಸ್ಕೀಮನ್ನು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದರು ಆವಾಗ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ನನಗೆ ನೆನಪು ಬರೋದು ಅಂದರೆ ಅವರೇ ಈ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಅವರ ಸರ್ಕಾರದಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಅದಕ್ಕೂ ಕೂಡ ನೀವು ಕಮಿಟಿನಲ್ಲಿ ಕೂಡ ನಾನು ಇದ್ದೆ ಇಲ್ಲ ಆ್ಯಕ್ಚುಲಿ. ಅವರು ಆವಾಗ ಅದನ್ನು ಯಾಕೋ ಏನೋ ಪ್ರೆಸೆಂಟ್ ಮಾಡಿಲ್ಲ ವರದಿಯನ್ನು, ಇಲ್ಲಾಂದರೆ ಈ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಬಗ್ಗೆ ವಿಚಾರ ಬಂದಿರೋದು ಅವ್ರ ಕಾಲದಲ್ಲಿ ಇತ್ತು. ಓಕೆ ಓಕೆ, ರೂರಲ್ ಎಂಪ್ಲಾಯ್ಮೆಂಟನ್ನು ನಾವು ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಒಂದು ಉತ್ತೇಜನ ಕೊಡಬೇಕು, ಮತ್ತು ಅವಕಾಶವನ್ನು ಕಲ್ಪಿಸಬೇಕು. ಅಷ್ಟೇ ಅಲ್ಲ, ರೂರಲಲ್ಲಿ ಅಸೆಟನ್ನು ಮಾಡಬೇಕು, ಅಂದರೆ ಒಂದು ನೀರಾವರಿ ಆಗುವಂಥದ್ದು ಅಥವಾ ಇನ್ನು ರಸ್ತೆ ಆಗ್ಬೋದು, ಇಂಥ ಒಂದು ಅಸೆಟ್ಗಳನ್ನು ಈ ಒಂದು ಯೋಜನೆಯ ಮೂಲಕ ಕಲ್ಪಿಸಿಕೊಡ್ಬೇಕು ಅನ್ನೋದು ಅಂತ ಒಂದು ಸ್ಕೀಮ್ ಮಾಡಬೇಕು ಅಂತ ಆವಾಗ ಒಂದು ವಿಚಾರ ಇತ್ತು. ಸರ್, ಮತ್ತೊಂದು ಅವರ ಕಲಿಕೆಯ ವಿಷಯವನ್ನ ನೋಡಿದಾಗ ಜನಸಾಮಾನ್ಯರಲ್ಲಿ ಹುಟ್ಟುವಂತಹ ಪ್ರಶ್ನೆ ಈಗ ಎಲ್ರಿಗೂ ಜನಜನಿತವಾಗಿ ಗೊತ್ತಿರುವಂಥದ್ದು, ಈಗ MBBS ಓದಿದವರು ಡಾಕ್ಟರ್ ಆಗ್ತಾರೆ, LLP ಓದಿದಂಥವರು ಲಾಯರ್ ಆಗ್ತಾರೆ, BE ಓದಿದವರು ಇಂಜಿನಿಯರ್ ಆಗ್ತಾರೆ ಅನ್ನೋಂಥದ್ದು. ಅದೇ ರೀತಿ IIM ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಮಾಡಿದಂಥವ್ರು ವಾಟ್ ಎಕ್ಸಾಕ್ಟ್ಲಿ ಆರ್ ದೇ ಕನ್ಸಿಡರ್ಡ್ ಆಸ್ ಪ್ರೊಫೆಷನಲ್ಸ್, ಅಥವಾ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಕಾಲ್ಡ್ ಅಂತ ಹೇಳ್ಬೋದು ಸರ್? ದೇ ಆರ್ ಪ್ರೊಫೆಷನಲ್ಸ್, ದೇ ಆರ್ ಪ್ರೊಫೆಷನಲ್ಸ್. ಅವರು ಅದೇ ಈ ಕಾರ್ಪೊರೇಷನ್ನು ಕಂಪನಿಗಳ ಮ್ಯಾನೇಜ್ಮೆಂಟ್ ಸೈಡಲ್ಲಿ ಹೋಗ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೇರ್ಬೋದು, ಆಮೇಲೆ ಹಾಗೆ ಮುಂದೆ ಹೋಗಿ
ಡೆಪ್ಯೂಟಿ ಮ್ಯಾನೇಜರು, ಜನರಲ್ ಮ್ಯಾನೇಜರಿಂದ ಹಾಗೆ ಹಿಡಿದು ಮ್ಯಾನೇಜಿಂಗ್ ಡೈರೆಕ್ಟರ್ವರೆಗೆ ಅವರು ಮುಂದೆ ಮುಂದುವರಿಯುವಂಥ ಅವಕಾಶ ಇದೆ. ಕಂಪನಿಗಳನ್ನೇ ನಡೆಸುವಂತಹ ಒಂದು ಅವಕಾಶ ಇರುತ್ತೆ. ಇನ್ನು ಕೆಲವರು ಇವಾಗ ನೋಡಿದರೆ ಕೆಲವರೆಲ್ಲ ಸ್ಟಾರ್ಟಪ್ಗಳನ್ನು, ಅವರದೇ ಒಂದು ಐಡಿಯಾ ಇರುತ್ತೆ, ಐಡಿಯಾವನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಸ್ಟಾರ್ಟಪ್ಗಳನ್ನು ಮಾಡಿ ಅದರ ಮೂಲಕ ಅವರೇ ಒಂದು ಕಂಪನಿಯನ್ನು ಬಿಲ್ಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇದೆ. ಸೊ ನಮ್ಮ ಕೋರ್ಸ್ ಏನಿದೆ ಎರಡು ಒಂದು ಇದಕ್ಕೂ ಅವರನ್ನು ತಯಾರು ಮಾಡುತ್ತೆ. ಅವರು ಸ್ಟಾರ್ಟಪ್ಪೇ ಮಾಡಲಿ ಅಥವಾ ಯಾವುದೇ ಕಂಪನಿ ನಡೆಸ್ಕೊಂಡು ಹೋಗುವಂಥ ಒಂದು ಇದರಲ್ಲಿ ಎರಡಕ್ಕೂ ಅನ್ವಯಿಸ್ತೆ. ಇನ್ಫ್ಯಾಕ್ಟ್ ನಮ್ಮ ಒಂದು ಉದ್ದೇಶ ಏನಿದೆ, ಯಾವುದೇ ಆಗಲಿ, ಈಗ ನೀವು ಪ್ರಾಫಿಟ್ ಓರಿಯೆಂಟೆಡ್ ಕಂಪನಿ ಇರ್ಬೋದು ಅಥವಾ ನಾನ್ ಪ್ರಾಫಿಟ್ ಆಗಿರ್ಬೋದು ಅಥವಾ ನೀವು ಬೇರೆ ಯಾವುದನ್ನೇ ಮ್ಯಾನೇಜ್ ಮಾಡಿ, ಅಲ್ಲಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡುವಂಥದ್ದು ಮುಖ್ಯ ಅಂತ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಒಬ್ಬರು CPWD ಒಬ್ಬರು ಇಂಜಿನಿಯರು ಒಂದು ಕೋರ್ಸ್ಗೆ ಬಂದಿದ್ದರು, ಒಂದು ವರ್ಷ ಕೋರ್ಸು. ಅದು ಆ್ಯಕ್ಚುಲಿ ಈ ಕೋರ್ಸು ಪಬ್ಲಿಕ್ ಪಾಲಿಸಿಯವರಿಗೆ ಸೀಮಿತವಾಗಿರೋ, ಸಾಮಾನ್ಯವಾಗಿ ಸಿವಿಲ್ ಸರ್ವೆಂಟ್ಸು ರಿಲೇಟೆಡ್ ಇವರು ಬರ್ತಾರೆ. ಅಲ್ಲಿ ಒಬ್ಬರು CPWD ಇಂಜಿನಿಯರು ಬಂದಿದ್ದರು. ನಮಗೆ ಆವಾಗ ಓಕೆ, ಇಂಜಿನಿಯರು ಇಂಜಿನಿಯರಿಂಗ್ ವರ್ಕ್ ಬಗ್ಗೆ ಜಾಸ್ತಿ ಕೆಲಸ ಮಾಡ್ತಾರೆ, ಇದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋ ಒಂದು ಒಂದು ಸಂಶಯ ಇತ್ತು. ಬಟ್ ಅವರು ಆಮೇಲೆ ವಾಪಸ್ ಹೋದ್ಮೇಲೆ ಅವರು ಕೆಲವು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲನ್ನು ಬಳಸ್ಕೊಂಡ್ರು. ಈಗ ನಾವೇನಂತೀವಿ, ಏನು ಕಸ್ಟಮರ್ ಓರಿಯೆಂಟೇಷನ್ ಬರಬೇಕು ಅಂತ. ಕಸ್ಟಮರ್ ಓರಿಯೆಂಟೇಷನ್ ಅವರಿಗೆ CPWD ಕಸ್ಟಮರ್ ಅಂದರೆ ಉಳಿದ ಡಿಪಾರ್ಟ್ಮೆಂಟ್ಗಳು. ಸೊ ಆವಾಗ ಅವರು ಅವರ ಉಳಿದ ಡಿಪಾರ್ಟ್ಮೆಂಟ್ಗಳ ಸಲಹೆಯನ್ನು ತಗೊಂಡು ಅವರ ಕಾರ್ಯವನ್ನು ಬದಲಾವಣೆ ಮಾಡಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಯಾವ ರೀತಿ ಏನೇನು ಬೇಕಾಗುತ್ತೋ ಅದನ್ನು ಸರಿಯಾಗಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಇದರಿಂದ ಮುಂದೆ ಏನಾಯಿತು ಅಂತಂದರೆ, ಆ ಡಿಪಾರ್ಟ್ಮೆಂಟ್ಗಳು ಅವರು ಜಾಸ್ತಿಯನ್ನು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಕೂಡ ತಯಾರಾದರು. ಹೀಗೆ ಪ್ರಿನ್ಸಿಪಲ್ಸನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಎಲ್ಲಾದರೂ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ಅಗ್ರಿಕಲ್ಚರೇ ಆಗಲಿ ಅಥವಾ ಇಂಡಸ್ಟ್ರಿನೇ ಆಗಲಿ ಅಥವಾ ಒಂದು NGO ಆಗಲಿ ಅಥವಾ ಸರ್ಕಾರ ಆಗಲಿ, ಎಲ್ಲ ಕಡೆಯೂ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲನ್ನು ಸರಿಯಾಗಿ ತಿಳ್ಕೊಂಡು ಉಪಯೋಗ ಮಾಡಿದರೆ ಅದರಿಂದ ನಾವು ಒಂದು ಬದಲಾವಣೆಯನ್ನು ತರಬಹುದು ಅನ್ನೋದೊಂದು ನಮ್ಮ ನಂಬಿಕೆ. ನಮ್ಮ ಸರ್, ಮತ್ತೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಯಾಕೆ IIM ವಿಭಿನ್ನವಾಗಿ ನಿಲ್ಲುತ್ತೆ ಅಂದ್ರೆ, ಇಲ್ಲೊಂದು ಚೌಕಟ್ಟು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಹಳಷ್ಟು ಲಿಬರ್ಟಿ ಇರುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಈಗ ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲೇ ತಲೆದೋರಿರುವಂತಹ ಸಮಸ್ಯೆ ಅಂದ್ರೆ ಪ್ರವಾಹ. ಪ್ರವಾಹದ ಭೀತಿಯಲ್ಲಿ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕದ ಎಷ್ಟೊಂದು ಹಳ್ಳಿಗಳು ಯಾವ ರೀತಿ ಅಂದ್ರೆ ಸಾಕಷ್ಟು ಸಹಾಯ ಹಸ್ತ ಬರುತ್ತೆ, ಆದ್ರೆ ಒಂದು ಕನ್ಫ್ಯೂಷನ್ ಅವರಲ್ಲೂ ಕೂಡ, ಎಲ್ಲದಕ್ಕೂ ಸರ್ಕಾರನೇ ಮುಂದಾಗಬೇಕಾ, ನಾವು ಹೇಗೆ ಇದರಲ್ಲಿ ಮ್ಯಾನೇಜ್ಮೆಂಟ್ನ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಹೇಳ್ತೀರಿ? ಅಲ್ಲ, ಇಲ್ಲಿ ನಾವು ಸಾಮಾನ್ಯವಾಗಿ ಏನು ನೋಡ್ಬೋದು ಅಂತಂದರೆ, ಈಗ ನಮ್ಮಲ್ಲಿ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಈಗ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ, ಅದನ್ನು ಹೇಗೆ ನಿಭಾಯಿಸಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು, ಈಗ ಇಂಥ ಒಂದು ಇದರಲ್ಲಿ ನಾವು ಆಪರೇಷನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ಬೇಗ ಪರಿಹಾರವನ್ನು ಕೊಡುವಂಥದ್ದು ಒಂದು ವಿಚಾರವನ್ನು ಮಾಡಬಹುದು. ಅದಕ್ಕೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲನ್ನು ಯಾವುದರಲ್ಲೂ ಉಪಯೋಗ ಮಾಡ್ಕೊಳ್ಬೋದು. ಪರಿಹಾರವನ್ನು ಪರಿಹಾರ ಅಥವಾ ಈ ಫ್ಲಡ್ ಸಿಚುವೇಷನ್ನಲ್ಲಿ ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಬಹುದು, ಬೇಗ ಮಾಡಬಹುದು, ಅದು ಬಹಳ ಮುಖ್ಯ. ಇನ್ಫ್ಯಾಕ್ಟ್ ನಾನು ಅಹಮದಾಬಾದಲ್ಲಿರುವಾಗ ನಮ್ಮ ಜೊತೆ ಒಬ್ಬರು ಅಗ್ರಿಕಲ್ಚರ್ ಇಂಜಿನಿಯರ್ ಇದ್ದರು. ಈ ಗುಜರಾತ್ ಸೈಕ್ಲೋನ್ ಆದ ತಕ್ಷಣ ಅವರು ನೆಕ್ಸ್ಟ್ ಡೇನೇ ಅಲ್ಲಿ ಹೋದರು, ಸೈಕ್ಲೋನ್ ಅಫೆಕ್ಟೆಡ್ ಏರಿಯಾಗೆ ಹೋಗ್ಬಿಟ್ಟು ನೋಡಿದ್ರು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಅವರು ಆಮೇಲೆ ಬಂದು ಒಂದು ರಿಪೋರ್ಟ್ ತಯಾರು ಮಾಡಿದ್ರು. ಅಲ್ಲಿ ಏನು ಹೇಳಿದ್ದು ಅಂದರೆ, ಕೆಲವು ಸಿಂಪಲ್ ಥಿಂಗ್ಸ್ ಕೆಲವನ್ನು ನೀವು ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆಂದರೆ, ಈಗ ಸಪೋಸ್ ನಿಮಗೆ ಒಂದು ಆರ್ಚರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಸಿಂಪಲ್ ಥಿಂಗ್ ಈಸ್ ಯು ನೋ ಟೈ ದಿ ಟ್ರೀಸ್ ಆಲ್ ಆಫ್ ದಮ್ ಟುಗೆದರ್, ದೆನ್ ದೇ ವೋಂಟ್ ಡಿಸ್ಲಾಡ್ಜ್ ಆಗುವಂತ ಇದನ್ನ, ಸಾರಿ ದೇ ವೋಂಟ್ ಲಾಡ್ಜ್, ಸೊ ಲಾಡ್ಜ್ ಆಗುವಂತ ಒಂದು ಇದೇ ಇರಲ್ಲ. ಇನ್ನು ಕೆಲವು ಏನಾದ್ರು ಆದ್ರೂ ಅವ್ರದ ಟಾಪ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ದೆನ್ ದೇ ಕಮ್ ಬ್ಯಾಕ್. ಇವನ್ ಮಾಡದೇ ಇದ್ರೆ ನೀವು ಪರಿಹಾರ ಕೊಟ್ಕೊಂತಿರ್ಬೇಕಾಗತ್ತೆ. ಸೊ ಯು ಕ್ಯಾನ್ ಸಿ ಹೌ ವಿ ಕ್ಯಾನ್ ಪ್ರಿವೆಂಟ್ ಇಟ್,
ಇಲ್ಲಿನೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ರೂಲ್ ಅಪ್ಲೈ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂಡ್ ದೆನ್ ಹೌ ಟು ಪ್ರಿವೆಂಟ್ ಇಟ್ ಅನ್ನೋದು. ಈಗ ನಮಗೆ ಸಾಮಾನ್ಯವಾಗಿ ಒಂದು 24-48 ಅವರ್ಸ್ ಮೊದಲೇನೆ ಇವು ಗೊತ್ತಾಗುತ್ತೆ ಸ್ಯಾಟಲೈಟ್ ಮೂಲಕ ಇವೆಲ್ಲ ಗೊತ್ತಾಗುತ್ತೆ. ಸೊ ಆವಾಗ ನಾವು ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಸೊ ಅಂಥ ಪರಿಸ್ಥಿತಿಗಳು ಉದ್ಭವ ಆಗದೇ ಇರುವಂಗೆ ನಾವು ಕೆಲವನ್ನು ಒಂದು ಹಂತದವರೆಗೂ ಅದನ್ನು ಮಾಡಬಹುದು. ಇನ್ನು ಪರಿಸ್ಥಿತಿ ಉದ್ಭವ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬಹುದು. ಆದ್ರೆ ಎಸ್ ಸರ್, ಹಾಗೆ ನೀವು ಮಾತಾಡ್ತಾ ಸ್ಟಾರ್ಟ್ಅಪ್ ಬಗ್ಗೆ ಹೇಳಿದ್ರಿ, ಇದ್ರ ಬಗ್ಗೆ ಇನ್ನು ಸ್ವಲ್ಪ ವಿಸ್ತಾರವಾಗಿ ಮಾತಾಡೋಣ ಅಂಥೇಳಿ. ಭಾರತದಂತಹ ಒಂದು ದೇಶದಲ್ಲಿ ಈಗ ಸ್ಟಾರ್ಟ್ಅಪ್ನ ಈ ಒಂದು ಇದು ಎಷ್ಟು ಮಟ್ಟಿಗೆ ಅನುಕೂಲವಾಗುತ್ತೆ ಅಂಥೇಳಿ, ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು, ಸ್ಕಿಲ್ ಇಂಡಿಯಾ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ, ಯಂಗ್ ಇಂಡಿಯಾ, ಈ ಥರದ ಸಾಕಷ್ಟು ಯೋಜನೆಗಳನ್ನು ನಾವೇನು ನೋಡ್ತೀವಿ. ಸೊ ಇದರ ಅಡಿಯಲ್ಲಿ ಈ ಸ್ಟಾರ್ಟ್ಅಪ್ ಅನ್ನುವಂಥದ್ದು, ಯಾಕಂದರೆ ನಾವೇ ಎಲ್ಲ ಕಡೆ ಎಂಪ್ಲಾಯ್ಮೆಂಟ್ ಇಲ್ಲ, ನಮಗೆ ನಿರುದ್ಯೋಗ ಸಮಸ್ಯೆ ತಲೆದೋರ್ತಾ ಇದೆ ಅನ್ನೋ ಅಂತಹ ಮಾತಾಡ್ತಾ ಕೂರೋ ಬದಲು ಒಂದು ಸ್ಟಾರ್ಟ್ಅಪ್ನ ಸ್ಟಾರ್ಟ್ ಮಾಡಿ ನಾವೇ ಯಾಕೆ ಉದ್ಯೋಗಗಳನ್ನು ಹಂಚೋದು, ಕ್ರಿಯೇಟ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬಾರ್ದು ಅಂತೇಳಿ. ಬಟ್ ಭಾರತದಂತಹ ದೇಶದಲ್ಲಿ ಎಷ್ಟು ಮಟ್ಟಿಗೆ ಇದು ಎಫೆಕ್ಟಿವ್ ಅಂತ ಅನ್ಸುತ್ತೆ ಸರ್? ಭಾರತದಂಥ ದೇಶದಲ್ಲೇ ಇದು ಇರಬೇಕು. ಎಕ್ಸಾಕ್ಟ್ಲಿ. ಯಾಕೆಂತಂದರೆ ನೀವು ಏನೇ ನೋಡಿದ್ರೂ ಸಾಮಾನ್ಯವಾಗಿ ಇಂಡಿವಿಜುವಲ್ ಲೆವೆಲಲ್ಲಿ ವಿ ಆರ್ ವೆರಿ ಗುಡ್, ಅಂದರೆ ಬಹಳಷ್ಟು ಟ್ಯಾಲೆಂಟ್ಗಳಿದೆ. ಎಕ್ಸಾಕ್ಟ್ಲಿ. ಮತ್ತು ಇಂಡಿವಿಜುವಲ್ ಆಗಿ ವರ್ಕ್ ಮಾಡುವಂಥ ನಮ್ಮ ಕೆಪ್ಯಾಸಿಟಿ ಜಾಸ್ತಿ ಇದೆ. ಸ್ಮಾಲ್ ಸ್ಮಾಲ್ ಗ್ರೂಪ್ ಅದು ನಾವು ಮಾಡುವಂಥ ಒಂದು ಕೆಪ್ಯಾಸಿಟಿ ಇದೆ. ಜಾಸ್ತಿ ದೊಡ್ಡ ಆದ ತಕ್ಷಣ ನಮಗೆ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರದ್ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಅದೇ ಸಣ್ಣ ಸಣ್ಣದಾದ್ರೆ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಸ್ಟಾರ್ಟ್ಅಪ್ಗಳು ಸಾಮಾನ್ಯವಾಗಿ ಸ್ಮಾಲ್, ಸೊ ದೇ ಆರ್ ಮ್ಯಾನೇಜ್ಡ್ ವೆಲ್, ಸೊ ಯು ಕ್ಯಾನ್ ಮ್ಯಾನೇಜ್ ದೆಮ್ ವೆಲ್. ಅಂಡ್ ಇಫ್ ಯು ಹ್ಯಾವ್ ಟ್ಯಾಲೆಂಟ್ ವಿ ಶುಡ್ ಯೂಸ್ ಇಟ್, ಅಂಡ್ ದೇರ್ ಆರ್ ಲಾಟ್ಸ್ ಆಫ್ ಟ್ಯಾಲೆಂಟ್. ಇಂಡಿಯಾ ಇಸ್ ಫುಲ್ ಆಫ್ ಟ್ಯಾಲೆಂಟ್ಸ್, ಪೀಪಲ್ ಹ್ಯಾವ್ ಗ್ರೇಟ್ ಐಡಿಯಾಸ್. ಇಟ್ಸ್ ಓನ್ಲಿ ನಮ್ದು ಏನಾಗಿದೆ ಕೆಲವು ಬ್ಯಾರಿಯರ್ಸು ಇವು ಇರೋದ್ರಿಂದ ವಿ ಆರ್ ನಾಟ್ ಏಬಲ್ ಟು ಹಾರ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಂತಂದರೆ ನಮ್ಮಲ್ಲಿ ಟ್ಯಾಲೆಂಟ್ಗಳೇನು ಕಡಿಮೆ ಇಲ್ಲ. ಯಾಕೆಂದರೆ ನಮ್ಮ ಈಗ ಹೊರದೇಶಕ್ಕೆಲ್ಲ ಹೋಗಿ ಎಲ್ಲ ಎಷ್ಟೆಷ್ಟು ದೊಡ್ಡ ಕಂಪನಿಗಳನ್ನು ನಡೆಸ್ಕೊಂಡು ಹೋಗೋರು ಎಲ್ಲ ನಮ್ಮವರೇ. ಸೊ ಆ ಟ್ಯಾಲೆಂಟ್ ಎಲ್ಲ ಇಲ್ಲೇ ಇದೆ. ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಇಲ್ಲಿ ಬೆಳೆಯುವಂಥ ಒಂದು ಅವಕಾಶ ಇದ್ದರೆ ಬೇರೆ ಹೊರಗಡೆ ಹೋಗುವಂಥ ಒಂದು ಇದು ಬರಲ್ಲ. ಮತ್ತು ಇಲ್ಲೇನು ಸಾಕಷ್ಟು ಸೌಲಭ್ಯಗಳನ್ನು ಈ ಸ್ಟಾರ್ಟಪ್ಗಳು ಮಾಡ್ಬೋದು. ಸ್ಟಾರ್ಟಪ್ಗಳು ಭಾಳ ಕೆಲವರಂತೂ ಭಾಳ ಭಾಳ ಒಳ್ಳೆಯ ಒಂದು ಐಡಿಯಾಗಳಿದೆ. ಆ ಐಡಿಯಾವನ್ನು ಅವರು ಕಾರ್ಯರೂಪಕ್ಕೆ ತಂದರೆ ನಮ್ಮಲ್ಲಿ ಕೆಲವು ಬಹಳ ಸೌಲಭ್ಯಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿಯಾಗಿ ನಾವು ಸ್ಟಾರ್ಟಪ್ಗೆ ನಾವು ಪ್ರೋತ್ಸಾಹ ಕೊಡುವಂಥದ್ದು ಬಹಳ ಮುಖ್ಯ. ಅದೇ ಈಗ ಸರ್ಕಾರದಲ್ಲಿ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಅದೇ ಒಂದು ವಿಚಾರ, ಸರಿಯಾಗಿ ವಿಚಾರ ಮಾಡಬೇಕು. ಸರಿಯಾಗಿ ಯಾವ ರೀತಿಯಾಗಿ ನಾವು ಆ ಒಂದು ಪಾಲಿಸಿ ಮಾಡಿದರೆ ಅದನ್ನು ಸರಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದು, ಜಾಸ್ತಿ ವಿಚಾರ ಮಾಡೋದು ಮುಖ್ಯ. ಯಾಕೆಂದರೆ ನಾವು ಸುಮ್ಮನೆ ಪಾಲಿಸಿ ಸ್ಟೇಟ್ಮೆಂಟ್ ಅಂದರೆ ಏನೂ ಆಗಲ್ಲ. ಸೊ ಈಗ ಒಂದು ಸ್ಟಾರ್ಟಪ್ ಮಾಡಿದರೆ ಅವ್ರು ಎಷ್ಟು ಲೈಸೆನ್ಸ್ ತಗೊಳ್ಬೇಕಾಗತ್ತೆ, ಅವ್ರಿಗೆಷ್ಟು ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಹೋದರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವ್ರಿಗೆ, ಅವೆಲ್ಲ ಭಾಳ ಮುಖ್ಯ ಇರುತ್ತೆ. ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಈಗ ವರ್ಲ್ಡ್ ಓವರ್ ಎಲ್ಲ ಇದು ಸರ್ವೆಗಳೆಲ್ಲ ಇದೆಯಲ್ಲ. ಸೊ ಕೆಲವು ದೇಶದಲ್ಲಿ 7 days ವಿ ಕ್ಯಾನ್ ಸ್ಟಾರ್ಟ್, ನಮ್ಮಲ್ಲಿ ಇನ್ನೂ ವರ್ಷಗಟ್ಟಲೆ ಬೇಕಾಗುತ್ತೆ. ಅಂಥ ಒಂದು ಸ್ಥಿತಿಯನ್ನು ನೋಡಿಕೊಂಡು ನಾವು ಯಾವ ರೀತಿ ಅದನ್ನು ಸುಧಾರಣೆ ಮಾಡಬೇಕು ಅನ್ನೋದು ಮುಖ್ಯ. ಈಗ ಈಗ ಒಂದು ವರ್ಷದಿಂದ 7 days ತರಬೇಕಂದ್ರೆ ನಾವು ಏನೇನು ಮಾಡಬೇಕು. ಸೊ ಅದರ ವಿಚಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋದು ಭಾಳ ಮುಖ್ಯ. ವಿಚಾರ ಮಾಡೋದು ಅಷ್ಟೇ, ಅತ್ತೆ ಸುಮಾರಾಗಿ ವಿಚಾರ ಮಾಡಿಬಿಡ್ತೀವಿ, ಬಟ್ ಅಲ್ಲಿಂದ ಕಾರ್ಯರೂಪಕ್ಕೆ ತರುವಂಥದ್ದು ಭಾಳ ಕಷ್ಟ ಇದೆ. ಅದನ್ನು ಮಾಡಬೇಕು. ಆ ಥರ ಮಾಡಿದ್ರೆ ನಮ್ಮಲ್ಲಿ ಸ್ಟಾರ್ಟಪ್ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ, ಅದರಿಂದ ಎಲ್ಲರಿಗೂ ಒಂದು ಸೌಲಭ್ಯ ಬಂದೇ ಬರುತ್ತೆ. ಸರ್, ನಿಮ್ಮ ಈ ಟೀಚಿಂಗ್ ಪ್ರೊಫೆಷನ್ಗಳ ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ WHO ಆಗಿರ್ಬೋದು, FAO ಆಗಿರ್ಬೋದು, ಈ ಎಲ್ಲ ಸಂಸ್ಥೆಗಳು ಕೂಡ ನೀವು ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತೀರಿ. ಅಂದರೆ ಆಹಾರ ಮತ್ತು ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ, ಪ್ರತಿ ಈ ಪ್ರಪಂಚದಾದ್ಯಂತ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಈ ನಿಟ್ಟಿನಲ್ಲಿ ಏನು ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಿ ನೀವು? ಅಲ್ಲ, ಈಗ ನಮ್ಮಲ್ಲಿ ನೋಡಿದರೆ, ನೀವು ನಮ್ಮ ದೇಶದಲ್ಲಿ ನೋಡಿ, ನಮ್ಮಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಅಂದರೆ ನಮ್ಮ ಫುಡ್ನಲ್ಲಿ. ಈಗ ನೀವು ಆರೋಗ್ಯ ಫುಡ್ ಎರಡನ್ನೂ ಇನ್ನು ಕನೆಕ್ಟ್ ಮಾಡಬೇಕಂತಂದರೆ ಬಹಳಷ್ಟು ಆರೋಗ್ಯ ಸರಿಯಾಗಿರದೇ ಇರೋದು ಫುಡ್ನಿಂದಲೇ. ಹೌದು.
ನಮ್ಮಲ್ಲಿ ಕಲಬರಿಕೆ ಜಾಸ್ತಿ, ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇರಲ್ಲ. ಆಮೇಲೆ ನಮ್ಮಲ್ಲಿ ಈಗ ಮೈಕ್ರೋಬಿಯಲ್ ಕಂಟೆಂಟ್, ಪ್ಯಾಥೋಜೆನ್ಸ್ ಏನಿದೆ, ಅಫ್ಲೋಟಾಕ್ಸಿನ್, ಈಕೋಲಾಯ್, ಇಂತಹವುಗಳು ಸಾಮಾನ್ಯವಾಗಿ ಜಾಸ್ತಿ ಇರೋದು ಇಲ್ಲಿ. ಯಾಕೆಂತಂದ್ರೆ ನಮ್ಮಲ್ಲಿ ಸರಿಯಾಗಿ ಪ್ರಾಸೆಸ್ ಅನ್ನು ಫಾಲೋ ಮಾಡಲ್ಲ. ಅದನ್ನ ಉತ್ಪಾದನೆ ಮಾಡುವಾಗ, ಅದನ್ನ ಶೇಖರಣೆ ಮಾಡುವಾಗ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ನಾವು ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡಲ್ಲ. ಅದನ್ನ ಸರಿಯಾಗಿ ನಮ್ಮಲ್ಲಿ ಸರಿಯಾಗಿ ಪದ್ಧತಿಗಳಿಲ್ಲ. ಇದರಿಂದ ಇವೆಲ್ಲ ಹುಟ್ಕೊಳ್ತವೆ. ಇವಲ್ಲಿ ಈಗ ಒಂದು ಸ್ಟೋರೇಜ್ ಅಲ್ಲಿ ಇಟ್ಟರೆ ಅದನ್ನ ಯಾವ ರೀತಿ ನಾವು ಫ್ಯೂಮಿಗೇಷನ್ ಮಾಡ್ತೀವಿ, ಏನ್ ಫ್ಯೂಮಿಗೇಷನ್ ಮಾಡ್ತೀವಿ, ಇಸ್ ಇಟ್ ಕಾರ್ಸಿನೋಜೆನಿಕ್ ಆರ್ ನಾಟ್, ಅವೆಲ್ಲ ಕ್ವಶನ್ಗಳೇ ಇರುತ್ತೆ. ಯಾವ ರೀತಿಯಾಗಿ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಿತಕರ ಅನ್ನೋದು ಬಹಳ ಮುಖ್ಯ ತಿಳ್ಕೊಂಡು ಅವರಿಗೆ ನಾವು ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಅದನ್ನ ಪಾಲನೆ ಮಾಡುವಂತದ್ದು ಬಹಳ ಮುಖ್ಯ. ನಮ್ಮಲ್ಲಿ ಅದ್ಯಾವುದು ಇರಲ್ಲ, ಅದರಿಂದ ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೆ ನಾವು ಹೊರದೇಶಕ್ಕೆ ಏನಾದರೂ ಕಳಿಸಿದ್ರು ನಮಗೆ ಈ ರೀತಿ ರಿಪೋರ್ಟ್ಗಳಿರುತ್ತೆ, ಪೆಸ್ಟ್ ಎಸಿಡ್ರಲ್ಲಿ ಜಾಸ್ತಿ ಇದೆ ಅಂತ. ಮೊನ್ನೆ ಇದು ಎಫ್ ಎಸ್ ಎಸ್ ಐಯಿಂದಲೂ ಕೂಡ ಒಂದು ಒಂದು ಸರ್ವೆ ಮಾಡಿದಾವಾಗ ಸುಮಾರು 10% ಹಾಲು ಅವೆಲ್ಲ ಕಲಬರಿಕೆ ಅಥವಾ ಇನ್ಯಾವುದೋ ಒಂದು ಪ್ರಾಬ್ಲಮಿಂದ ಇದೆ ಅನ್ನೋದೊಂದು ರಿಪೋರ್ಟ್ ಮಾಡಿದ್ದಾರೆ ಅವರು. ಸೊ ಅಂತಹ ಒಂದು ಸ್ಥಿತಿಯಲ್ಲಿ ಈಗ ನಮಗೆ ಈ 10% ಮಿಲ್ಕ್ ಅಟ್ಲೀಸ್ಟ್ 10% ಜನಕ್ಕೆ ಅಥವಾ ಇನ್ನೂ ಜಾಸ್ತಿ ಜನಕ್ಕೆ ಪ್ರಾಬ್ಲಮ್ ಕೊಡ್ಬೋದು. ಅದೇ ರೀತಿಯಾಗಿ ಉಳಿದವನು ವೆಜಿಟೇಬಲ್ಸ್ ತಗೊಳ್ಳಿ. ನಾವು ವೆಜಿಟೇಬಲ್ಸ್ ಇವತ್ತು ನೋಡಿದ್ರೆ ನಮಗೆ ತಿನ್ಬೇಕೋ ಬೇಡವಂತ ಒಂದು ಕ್ವಶನ್ ಬರುತ್ತೆ, ಎಲ್ಲಿ ಬೆಳೆದಿದ್ದಾರೆ, ಯಾವ ರೀತಿ ಬೆಳೆಸಿದಾರೋ ಏನು ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಈ ಒಂದು ಪ್ರೊಡಕ್ಷನ್ ಮಾಡುವಂಥದ್ದು ಅಥವಾ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು, ಶೇಖರಣೆ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂಥ ವ್ಯವಸ್ಥೆ ಸರಿಯಾಗಿ ಆಗೋದು ಭಾಳ ಮುಖ್ಯ. ಸೊ ಅದಕ್ಕೆ ಸರಿಯಾದ ರೆಗ್ಯುಲೇಷನ್ ಇರಬೇಕು. ಆ ರೆಗ್ಯುಲೇಷನನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದು ಮುಖ್ಯ. ರೆಗ್ಯುಲೇಷನ್ ಏನೋ ಇರುತ್ತೆ ನಮ್ಮಲ್ಲಿ, ನಾವು ಹುಡುಕಿದರೆ ರೆಗ್ಯುಲೇಷನ್ಗಳು ನಮ್ಗೆ ಸಿಗುತ್ತೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದೊಂದು ಅದು ಭಾಳ ಮುಖ್ಯ. ಹಾಗೆ ಆರೋಗ್ಯದ ಬಗ್ಗೆನೂ ನೋಡಿದರೆ ಅದೇ ಒಂದು ಫಸ್ಟು ಈ ಫುಡ್ ಚೇನಿಂದ ಪ್ರಾಬ್ಲಮ್ ಬರುವಂಥದ್ದು. ಇನ್ನು ಉಳಿದು ಅಫ್ಕೋರ್ಸ್ ಪೊಲ್ಯೂಷನ್ ಅಂತೂ ಇದ್ದೇ ಇದೆ. ಸೊ ನೀರು ಸರಿಯಾಗಿ ಕುಡಿಯೋ ನೀರು ಪ್ರಾಬ್ಲಮ್ ಇರುವಂಥದ್ದು, ಆಮೇಲೆ ಅಲ್ಲಿಂದ ಆರೋಗ್ಯ ಕೆಡುವಂಥದ್ದು. ಆರೋಗ್ಯದಿಂದ ಆರೋಗ್ಯವನ್ನು ನಾವು ಯಾವ ರೀತಿಯಾಗಿ ಈಗ ಸಪೋಸ್ ಏನಾದರೂ ಆದ್ರೂ ಅದನ್ನು ಸರಿಯಾಗಿ ಹಾಗೆ ನಾವು ಗುಣಪಡಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪ್ರಾಬ್ಲಮ್ ಇದೆ ನಮ್ಮಲ್ಲಿ. ಡಾಕ್ಟರ್ಸ್ಗಳು ಸಫಿಷಿಯಂಟ್ ಇಲ್ಲ, ಕ್ವಾಕ್ಸ್ ಇರ್ತಾರೆ ಅಥವಾ ಆಂಟಿಬಯೋಟಿಕ್ಸ್ ಪ್ರಾಬ್ಲಮ್. ಸೊ ಎಲ್ಲ ಈ ರೀತಿ ಪ್ರಾಬ್ಲಮ್ಗಳೇ ನಮ್ಮಲ್ಲಿ ಬಹಳ ಇರೋದು. ಸರ್, ಅದರಲ್ಲೂ ವಿಶೇಷವಾಗಿ ನೀವು ಹೇಳ್ತಾ ಇದ್ರಿ ಆಹಾರ ಪದ್ಧತಿ, ಮೊದಲಾದ್ರೆ ಏನಾಗಿತ್ತು ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಆಗಿರುವಂತವ್ರು ಜಂಕ್ ಫುಡ್ ಬೇಡ, ಆಯಿಲಿ ಫುಡ್ ಬೇಡ, ನಾವು ಹಣ್ಣು ತರಕಾರಿಗಳನ್ನ ತಿನ್ಕೊಂಡಿದ್ದು ಬಿಡ್ತೀವಿ ಅನ್ನೋದು. ಆದ್ರೆ ಅದು ತಿನ್ನೋದಕ್ಕೂ ಈಗ ಭಯ. ಈಗ ಕೃಷಿ ಪದ್ಧತಿಯಲ್ಲಿ ಹೇಳೋದಾದ್ರೆ ಈಗ ರೀಸೆಂಟ್ ಆಗಿ ಟ್ರೆಂಡ್ ಅಂದ್ರೆ ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿ, ಆ ಮೂಲಕ ಬೆಳೆದಿರುವಂತದ್ದು, ಯಾವುದೇ ರೀತಿ ಔಷಧಿಯನ್ನ ಸಿಂಪಡಿಸದೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂತದ್ದು ಹಣ್ಣುಗಳು ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಬೆಳವಣಿಗೆಗಳಾಗ್ತಿದೆ? ಸಾವಯವ ಅನ್ನುವಂಥದ್ದು ಕೂಡ ಪ್ರಶ್ನೆ, ಅದು ಪ್ರಶ್ನೆ ಇದೆ. ಅಲ್ಲಿ ಸರ್ಟಿಫಿಕೇಟ್ ಇದ್ವೋ ಇದೆಯೋ ಅಥವಾ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದು ಕೂಡ ಮುಖ್ಯ ಇರುತ್ತೆ. ಎರಡನೇದಾಗಿ ಆಕ್ಚುಲಿ ನೀವು ನೋಡಿದ್ರೆ ಈಗ ಯುರೋಪ್ನಂತಹ ದೇಶಗಳಲ್ಲಿ ನೋಡಿದ್ರೆ ಅವರು ನೀವು ಪೆಸ್ಟಿಸೈಡ್ ಬ್ಯಾನ್ ಮಾಡಿ ಅನ್ನಲ್ಲ, ಅಂದರೆ ಈಗ ರಿಸರ್ಚ್ ಮೂಲಕ ನೋಡಿದರೆ ಪೆಸ್ಟಿಸೈಡ್ ಕಂಪ್ಲೀಟ್ ಬ್ಯಾನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಆದರೆ ಅದನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಮತ್ತು ಯಾವ ಪೆಸ್ಟಿಸೈಡನ್ನು ಯಾವಾಗ ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದೇ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ, ಈಗ ಕೆಲವು ಬ್ಯಾಂಡ್ ಪೆಸ್ಟಿಸೈಡ್ಸ್ ಇರುತ್ತೆ, ಈಗ ಅದು ನಮ್ಮಲ್ಲಿ ಉಪಯೋಗ ಮಾಡ್ತಾ ಇದ್ದಾರೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಸೊ ಅದು ಬ್ಯಾಂಡ್ ಅನ್ನೋದು ಕೂಡ ಆಗಿರುತ್ತೆ. ಈಗ DDT ನಾವು ಮಲೇರಿಯಾ ಕಂಟ್ರೋಲ್ಗೆ ಹಾಕ್ತೀವಿ, ಅದು ಅಗ್ರಿಕಲ್ಚರ್ ಹೋಗ್ತಾ ಇದೆಯೋ ಇಲ್ವ ಅಂತಲೂ ನಮ್ಗೆ ಗೊತ್ತಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿದೆ. ಸೊ ಅಲ್ಲಿ ನಮಗೆ ಸಮಸ್ಯೆಗಳು ಶುರುವಾಗುತ್ತೆ. ಈಗ ಅದೇ ಈಗ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ಕೆ ಆಗಬೇಕಂತ ಏನಿಲ್ಲ, ಬಟ್ ಅದೇ ಒಂದು ಲಿಮಿಟ್ ಪ್ರಕಾರ ಅಥವಾ ಒಂದು ಪದ್ಧತಿ ಪ್ರಕಾರ ಈಗ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಇದೆ.
ಆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಪ್ರಕಾರ ನೀವು ಬೆಳೆದರೆ ಆವಾಗ ಏನು ತೊಂದರೆ ಇಲ್ಲ ಅಂತ. ಇವಾಗ ಏನಾಗಿದೆ, ಈ ಪೆಸ್ಟಿಸೈಡ್ಸ್ನಲ್ಲೂ ಕೂಡ ಹೊಸ ಹೊಸ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಈ ಹೊಸ ಹೊಸ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತಂದರೆ ಅವು ಅಷ್ಟೊಂದು ಇದಕ್ಕೆ ಹೆಲ್ತ್ಗೇನು ಎಫೆಕ್ಟ್ ಆಗಲ್ಲ. ನೀವೊಂದು 15 ದಿವಸ ಮೊದಲೇ ಏನಾದರೂ ಸಿಂಪರಣೆ ಮಾಡಿ ಹಾರ್ವೆಸ್ಟ್ಗಿಂತ ಮೊದಲು ಸಿಂಪರಣೆ ಮಾಡಿದರೆ ಅವುಗಳ ಇಫೆಕ್ಟ್ ಎಲ್ಲ ಆಮೇಲೆ ಹಾರ್ವೆಸ್ಟ್ ಮಾಡೋ ಟೈಮ್ ಹೋಗಿರುತ್ತೆ. ಸೊ ಅದರಿಂದ ಏನೂ ತೊಂದರೆ ಆಗಲ್ಲ. ಸೊ ಅದರಿಂದ ನೀವು ಅದು ಏನು ಇಂತಹ ಫುಡ್ಗಳು ಏನೂ ತೊಂದರೆ ಆಗಲ್ಲ ಅನ್ನೋದು ಸಂಶೋಧನೆ ಮೂಲಕ ಗೊತ್ತಿರುವಂಥದ್ದು ವಿಷಯ. ಇನ್ನು ಅಫ್ಕೋರ್ಸ್ ಪ್ಯೂರ್ ಆಗಿ ಆರ್ಗ್ಯಾನಿಕ್ ಮಾಡಿದ್ರೆ ಒಳ್ಳೇದೇ, ಬಟ್ ಅದು ಗೊತ್ತಿರಬೇಕು ನಮಗೆ ಅದು ಪ್ಯೂರ್ ಆಗಿದೆಯೋ ಅಥವಾ ಅಲ್ಲೂ ಇನ್ನೂ ಏನೋ ಬೆಳೆಸಿದಾರೋ. ಇನ್ನು ಅವರು ಮಾಡದೇ ಇದ್ರೂ ನೀರುಗಳ ಮೂಲಕನೋ ಅಥವಾ ಈವನ್ ಥ್ರೂ ಏರ್ ಡ್ರಾಫ್ಟ್ ಮೂಲಕ ಬೇರೆಯವರು ಸಿಂಪರಣೆ ಮಾಡಿದರೆ ಇಲ್ಲಿ ಅವರ ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಸೊ ಅವೆಲ್ಲ ತಿಳ್ಕೊಂಡು ಸರ್ಟಿಫಿಕೇಷನ್ ಕರೆಕ್ಟಾಗಿ ನಮಗೆ ಸರ್ಟಿಫಿಕೇಷನ್ ಬೇಕು ಅಂತಂದರೆ ಮಾಡಿದರೆ ಪದ್ಧತಿಗಳನ್ನು ಸರಿಯಾಗಿ ಮಾಡಿದರೆ ಆವಾಗ ನಮಗೂ ಹಣ್ಣುಗಳನ್ನು ತಿನ್ನಲಿಕ್ಕೆ ಒಂದು ಕಡೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಈಗ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಾದ್ರೆ ನಂಬರ್ಸ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006. ಹಾಗೆ ನಮ್ಮ ಇಮೇಲ್ ವಿಳಾಸ shubhodaya.karnataka@gmail.com. ಹಾಗೆ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಇದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಟ್ ಮಾಡ್ಕೊಳ್ಳಿ. Facebook.com DDChandanaBNG ನಾವು ಸಿಗ್ತೀವಿ. ಜೊತೆಗೆ ಟ್ವಿಟರ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡಬಹುದು, DDChandanaBNG. ಜೊತೆಗೆ ಯೂಟ್ಯೂಬ್ನಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲೂ ಕೂಡ ವೀಕ್ಷಿಸಬಹುದು, DDChandana_official ID ನಾವು ಸಿಗ್ತೀವಿ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡಬಹುದು, DD_Chandana. ಸರ್, ಆಗ್ಲೇ ಹೇಳಿದ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ 2 ಗಂಟೆ ಹೇಗಾಯ್ತು ಅನ್ನುವಂಥದ್ದು ಬಹುಶಃ ನಮಗಂತೂ ಗೊತ್ತಾಗಲಿಲ್ಲ, ಯಾಕಂದ್ರೆ ನಾವು ಒಂದ್ ರೀತಿ ಸ್ಟೂಡೆಂಟ್ಸ್ ಆಗಿದ್ವಿ ನಾವು ಕೂಡ, ಯಾಕಂದ್ರೆ ಪ್ರೊಫೆಸರ್ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಿಂದ ತಿಳ್ಕೋಬೇಕು ಅಂತ ಹೇಳಿ. ಸರ್, ಕೊನೆಯದಾಗಿ ನೀವು ಹೇಳೋದಾದ್ರೆ, ಸೊ ಯಾವ ರೀತಿಯಾದಂತಹ ಒಂದು ಸುಧಾರಣೆಗಳನ್ನ ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ, ಪ್ರಮುಖವಾಗಿ ನಿಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಆಗಿರೋದ್ರಿಂದಾಗಿ, ಸೊ ಈ ಇದರಲ್ಲಿ ಸರ್ಕಾರದಿಂದ ಆಗ್ತಿರುವಂತಹ ಒಂದು ಕೆಲಸಗಳು, ಹಾಗೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನು ನಿರೀಕ್ಷಿಸಬಹುದು ಅಥವಾ ಆಗ್ತಾ ಇದೆ ಅಂತ ಹೇಳ್ತೀರಿ? ಈಗ ನೀವು ಕೃಷಿಗೆ ತಕ್ಕ ಒಂದು ನಮ್ಮಲ್ಲಿ ಪಾಲಿಸಿ ನೋಡಿದರೆ ಕೆಲವು ಮಾರ್ಕೆಟ್ನಲ್ಲಿ ಬದಲಾವಣೆಗಳನ್ನು ಆಗ್ತಾ ಇವೆ. ಈಗ ಒಂದು ಇ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಒಂದು ಗುಣಮಟ್ಟಗಳನ್ನು ಪರಿಶೀಲನೆ ಮಾಡಿ ಅದರ ಮೂಲಕ ಒಂದು ಇ ಟ್ರೇಡಿಂಗ್ ಅಂತ ಮಾಡುವಂಥ ಒಂದು ವ್ಯವಸ್ಥೆ, ಅದರಿಂದ ಕಾಂಪಿಟೀಷನ್ ಜಾಸ್ತಿಯಾಗಿ ಬೆಲೆಗಳು ಕೂಡ ಒಳ್ಳೆ ಬೆಲೆ ಸಿಗುವಂತಹ ಒಂದು ಪರಿಸ್ಥಿತಿ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಬಟ್ ಅಲ್ಲಿ ಅದೇ ಸರಿಯಾಗಿ ಅದನ್ನು ಅಳವಡಿಸ್ಕೊಳ್ಬೇಕು, ಅದು ಮುಖ್ಯ. ನಮ್ಮಲ್ಲಿ ಅದೇ ಪ್ರಾಬ್ಲಮ್ ಇರೋ ಸಮಸ್ಯೆ ಇರೋದೇ ಸರಿಯಾಗಿ ಇಂಪ್ಲಿಮೆಂಟೇಷನ್ ಬೆಸ್ಟ್ ಪ್ಲಾನರ್ಸ್ ಬಟ್ ಇಂಪ್ಲಿಮೆಂಟ್ ಅಲ್ಲಿ ಕರೆಕ್ಟ್ ಬೆಸ್ಟ್ ಪ್ಲಾನಿಂಗ್ ಇರುತ್ತೆ, ಪ್ಲಾನಿಂಗ್ ಒಳ್ಳೇದಿರುತ್ತೆ, ಬಟ್ ಇಂಪ್ಲಿಮೆಂಟೇಷನ್ ಅದಕ್ಕೆ ನಾವು ಸಂಭವ ಏನೋ ಮಹತ್ವ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಜಾಸ್ತಿ ಮಹತ್ವ ಕೊಟ್ರೆ ಪಾಲಿಸಿ ಸ್ವಲ್ಪ ಕಡಿಮೆ ಇದ್ರೂ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗೋದ್ರೆ ಅದರಿಂದ ನಮಗೆ ಪ್ರತಿಫಲ ಸಿಗೋದು ಈಸಿ ಆಗುತ್ತದೆ ಅಂತ. ಸೊ ಅದೊಂದು. ಬಟ್ ನೀವು ಈ ಪ್ರೊಡಕ್ಷನ್ ಸೈಡ್ ಬಗ್ಗೆ ನೋಡಿದ್ರೆ ಇನ್ನೂ ಮಾಹಿತಿಗಳು ಬರಬೇಕು. ಮಾಹಿತಿಗಳು ಸರಿಯಾಗಿ ರೈತರಿಗೆ ಸಿಕ್ಕಿದರೆ ಆವಾಗ ನಮಗೆ ಒಂದು ಕಾಸ್ಟ್ ಕಡಿಮೆ ಮಾಡುವಂಥದ್ದು, ಉತ್ಪಾದನೆ ಜಾಸ್ತಿ ಆಗುವಂಥದ್ದು ಮತ್ತು ಅದರಿಂದ ಗುಣಮಟ್ಟಗಳು ಕೂಡ ಒಳ್ಳೆಯ ಗುಣಮಟ್ಟ ಆಗುವಂಥ ಒಂದು ಸೌಲಭ್ಯ ಇರುತ್ತೆ. ಅಲ್ಲಿ ಇವಾಗ ಕೆಲವು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಏನು ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಕೂಡ ಸರಿಯಾಗಿ ಮಾಡಬೇಕು, ಅದು ಬಹಳ ಮುಖ್ಯ. ಬಟ್ ಅಲ್ಲಿ ನಡೀತಾ ಇದೆಯೋ ಇಲ್ವೋ ಅನ್ನೋದು ಯಾವಾಗಲೂ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಸೊ ಅದು ಸರಿಯಾಗಿ ನಡೆದರೆ ಆವಾಗ ನಾವು ಮಾಹಿತಿಗಳನ್ನು ಕೂಡ ಅವರಿಗೆ ಸರಿಯಾಗಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಈಸಿ ಆಗ್ತದೆ, ಸರಿಯಾಗಿ ಕೃಷಿ ಉತ್ಪಾದನೆ ಆಗ್ತದೆ. ಅಲ್ಲಿಂದ ನಮಗೆ ಅದು ಈ ಥರ ಸಮಸ್ಯೆಗಳು ಏನು ಫಾರ್ಮರ್ಸ್ ಪ್ರಾಫಿಟೇಬಿಲಿಟಿ ಇರ್ಬೋದು ಅಥವಾ ಗುಣಮಟ್ಟಗಳಿರ್ಬೋದು ಅದನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಇವತ್ತಿನ ಯುವ ಜನತೆಗೆ ಮ್ಯಾನೇಜ್ಮೆಂಟನ್ನು ಪ್ರೊಫೆಷನ್ ಆಗಿ ತೆಗೆದುಕೊಳ್ಳಲು ಇಚ್ಛಿಸೋರಿಗೆ ಏನು ಚಿಕ್ಕದಾಗಿ ಏನು ಸಲಹೆ ನೀಡ್ತೀರಿ ಸರ್?
ನಾನು ಮೊದಲೇ ಹೇಳಿದ ಹಾಗೆ ಆಸಕ್ತಿ ಇದ್ದವರು, ಮ್ಯಾನೇಜ್ಮೆಂಟ್ ಬಗ್ಗೆ ಆಸಕ್ತಿ ಇದ್ದವರು, ಅವರು ಒಳ್ಳೆಯ ಒಂದು ಅಂಡರ್ ಗ್ರಾಜ್ಯುಯೇಷನ್ ಮಾಡುವಂಥದ್ದು ಬಹಳ ಮುಖ್ಯ ಇರುತ್ತೆ. ಒಳ್ಳೆ ಕಾಲೇಜ್ ಸೇರುವಂಥದ್ದು, ಆ ಕಾಲೇಜ್ ಸೇರಿದ ಮೇಲೆ ಸರಿಯಾಗಿ ಅದನ್ನು ಸ್ಟಡಿ ಮಾಡುವಂಥದ್ದು, ಯಾವುದೇ ಒಂದು ಡಿಸಿಪ್ಲಿನ್ ಇರಲಿ, ಇಂಜಿನಿಯರಿಂಗ್ ಇರಲಿ ಅಥವಾ ಆರ್ಟ್ಸ್ ಇರಲಿ, ಸೈನ್ಸ್ ಇರಲಿ, ಯಾವುದೇ ಕಾಮರ್ಸ್ ಇರಲಿ, ಬಟ್ ಸರಿಯಾಗಿ ಅದನ್ನು ತಿಳ್ಕೊಳ್ಳುವಂಥ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ಇದ್ದರೆ ಮ್ಯಾನೇಜ್ಮೆಂಟ್ ಸೇರಲಿಕ್ಕೆ ಅವಕಾಶ ಇರುತ್ತೆ. ಇವಾಗ ಸುಮಾರು 20 IIM-ಗಳಾಗಿವೆ, ಸೊ ಅವಕಾಶ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಈ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ಹೇಗೆ ಅನಿಸುತ್ತೆ ಸರ್ ಇವತ್ತು? ನನಗೆ ಭಾಳ ಚೆನ್ನಾಗಿ ಅನಿಸುತ್ತು. ಕೆಲವು ನಮ್ಮ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಇದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅನೇಕರು ವೀಕ್ಷಕರು ಅವರು ನಮ್ಮ ವಿಚಾರಗಳನ್ನು ಕೇಳ್ಬೋದು, ಅವರು ಉತ್ತರವನ್ನು ಕೊಡುವಂಥದ್ದು ಕೂಡ ನೀವು ಹೇಳಿದ್ರೆ ಅವರ ಅಭಿಪ್ರಾಯಗಳು, ಅವ್ರಿಗೆ ಏನಂತು ಅನಿಸ್ತು ಅನ್ನೋದ್ರ ಬಗ್ಗೆ ನಾವು ಅದನ್ನು ನಿರೀಕ್ಷೆ ಮಾಡೋಣ. ಎಸ್ ಸರ್, ಖಂಡಿತ ಸರ್, ನಾವು ಕೂಡ ಅಷ್ಟೇ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮೂಲಕ ನಾವು ತಿಳ್ಕೊಂಡಿದ್ದೀವಿ, ಜೊತೆಗೆ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ ನಿಜವಾಗ್ಲೂ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.